ನಮಸ್ಕಾರ. ಅಲ್ಲೊಂದು ಹಸಿದ ಹಸುಳೆ ಹೊಟ್ಟೆ ತುಂಬ ಅನ್ನದಕ್ಕಿ ಊಟ ಮಾಡಿದಾಗ ಒಂದು ಸಂತೃಪ್ತಿಯ ನಗುವನ್ನ ಚೆಲ್ಲತ್ತೆ. ಇಲ್ಲೊಬ್ಬ ಜಾಣೆಗೆ ತನಗಿಷ್ಟವಾದ ಪಾಠ ಕೇಳಿದ ಖುಷಿಯಿಂದ ಆ ಜಾಣೆ ತೃಪ್ತಿಯ ಒಂದು ನಗುವನ್ನ ಮುದ್ದಾಗಿ ಚೆಲ್ತಾಳೆ. ಅಲ್ಲೊಬ್ಬ ಸಮಾಜ ಸೇವೆಗೆ ತನ್ನನ್ನ ತಾನು ಮುಡಿಪಾಗಿಟ್ಟುಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಆತನಿಗೊಂದು ಸ್ಪಷ್ಟ ಹಾದಿ, ನೋಟ, ಬಿಂಬ ಎಲ್ಲವೂ ಕಾಣಿಸಿಗುತ್ತೆ. ಅವರಲ್ಲೆಲ್ಲ ಒಂದು ಸಾರ್ಥಕ್ಯದ ಭಾವ, ಒಂದು ತೃಪ್ತಿಯ ನಗೆ. ಆ ನಗೆಯನ್ನ ಕಂಡಂಥ ಆಗಸದಲ್ಲಿರುವಂತಹ ಆ ನಕ್ಷತ್ರ ಒಂದಷ್ಟು ಹೆಚ್ಚು ಹೊಳಪನ್ನ ತನ್ನದಾಗಿಸಿಕೊಳ್ಳುತ್ತೆ. ಹೊಳೆ ಹೊಳೆವ ನಕ್ಷತ್ರವಾಗುತ್ತೆ. ಯಾವುದದು ನಕ್ಷತ್ರ? ಯಾವತ್ತಿಗೂ ಆ ಹೊಳಪನ್ನ ನಮ್ಮೆಲ್ಲರ ಪಾಲಿಗೆ ಬಿಟ್ಟು ಹೋಗಿರುವ, ಅನಂತದಲ್ಲಿ ಲೀನವಾಗಿ ಹೋಗಿದ್ದರೂ ಸಹ ಯಾವತ್ತಿಗೂ ನಮ್ಮನ್ನ ಮುನ್ನಡೆಸುತ್ತಿರುವಂತ ಒಂದು ಅದಮ್ಯ ಶಕ್ತಿ, ಅದಮ್ಯ ಚೇತನದ ಶಕ್ತಿಯೂ ಹೌದು. ನಮ್ಮೆಲ್ಲರನ್ನ ಅಂತರಾತ್ಮವನ್ನ ಕಾಯುತ್ತಿರುವಂತಹ ಶಕ್ತಿಯೂ ಹೌದು. ಅವರಿದ್ದಾರೆ, ಇದ್ದಾರೆ. ಅವರಿಲ್ಲ, ಇಲ್ಲ. ಅವರಿದ್ದೇ ಇದ್ದಾರೆ. ಲೌಕಿಕವಾಗಿ ಅವರಿಲ್ಲವಷ್ಟೇ, ನಮ್ಮ ಮನೋಮಂದಿರದಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ, ನಮ್ಮ ಚಿಂತನೆಗಳಲ್ಲಿ, ನಮ್ಮೆಲ್ಲ ನಡೆಗಳಲ್ಲಿ ಅವರಿದ್ದಾರೆ. ಮಾತ್ರವಲ್ಲ, ನಮ್ಮನ್ನ ಮುನ್ನಡೆಸುತ್ತಿದ್ದಾರೆ. ಅವರೇ ಅವರು, ಅವರಿಗೆ ಅವರೇ ಸಾಟಿ. ಅವರೇ ನಮ್ಮೆಲ್ಲರ ಅನಂತ್ ಕುಮಾರ್ ಸರ್. ಅನಂತ್ ಕುಮಾರ್, ಅನಂತ್ ಅಣ್ಣ ಸರ್, ಸಾಹೇಬ್ರು ಎಲ್ಲವೂ ಹೌದಾಗಿರುವ ಮಾನ್ಯ ಶ್ರೀ ಅನಂತ್ ಕುಮಾರ್ ಅವರು. ಒಪ್ಪಲಾಗದ, ಬಹು ಕಷ್ಟ ಸಾಧ್ಯದಿಂದ ನಾವು ಒಪ್ಪಿರುವಂತಹ ನಿಜಾಂಶವದು. ಆದರೂ ಈಗ ಮತ್ತೊಮ್ಮೆ ಅವರಿಲ್ಲಿ ಅವತರಿಸಲಿದ್ದಾರೆ. ಕಾರಣ, ಅವರ ಹುಟ್ಟು ಹಬ್ಬದ ನೆಪ ಒಡ್ಡಿ ನಮ್ಮನ್ನೆಲ್ಲ ಹೀಗೆ ಮತ್ತೊಮ್ಮೆ ಒಟ್ಟು ಮಾಡಿದೆ ಅನಂತ್ ಕುಮಾರ್ ಪ್ರತಿಷ್ಠಾನ ಹಾಗೂ ಅದಮ್ಯ ಚೇತನ ಬಳಗ. ಅದೆಷ್ಟು ಮಂದಿ ನಾವೆಲ್ಲ ಉತ್ಸುಕರಾಗಿದ್ದೇವೆ ಅವರನ್ನ ನೆನೆಯುವ ಸಲುವಾಗಿ, ಅವರಿಗೊಂದು ನಮನ ಸಲ್ಲಿಸುವ ಸಲುವಾಗಿ, ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವ ಸಲುವಾಗಿ. ಅದಕ್ಕಾಗಿ ಈ ಒಂದು ಕೂಟ ಇಲ್ಲಿ, ಭಾವಸ್ಪಂದನವಿದೆ ಇಲ್ಲಿ, ನೆನಪುಗಳ ಮೆರವಣಿಗೆ ಇದೆ ಇಲ್ಲಿ, ಮುಂದಿನ ಹಾದಿಗಳ ಕುರಿತಾಗಿ ಒಂದು ಸ್ಪಷ್ಟ ಚಿತ್ರಣವೂ ಸಹ ಕಂಡುಬರಲಿದೆ. ಅನಂತ್ ಕುಮಾರ್ ಪ್ರತಿಷ್ಠಾನ ಅದಮ್ಯ ಚೇತನದ ಪರವಾಗಿ ಅನಂತ್ ಕುಮಾರ್ ಅವರ ಹುಟ್ಟು ಹಬ್ಬದ ಆಚರಣೆಯ ಪ್ರಯುಕ್ತ ಸಾಧ್ಯವಾಗುತ್ತಿರುವಂತಹ ಈ ನೇರ ಪ್ರಸಾರದಲ್ಲಿ ನಮ್ಮ ಜೊತೆಯಾಗಿರುವ ಎಲ್ಲರಿಗೂ, ಎಲ್ಲ ಮಹನೀಯರಿಗೂ, ಕಾರಣ ಇಲ್ಲಿ ಎಲ್ಲರೂ ನಾವು ಒಟ್ಟಾಗಿರುವುದು ಒಂದೇ ಒಂದು ಅಂಶದಲ್ಲಿ. ನಾವು ಅದಮ್ಯ ಚೇತನ ಕುಟುಂಬದವರು, ನಾವು ಅನಂತ್ ಕುಮಾರ್ ಅವರ ಅಭಿಮಾನಿಗಳು, ನಾವು ಅನಂತ್ ಕುಮಾರ್ ಅವರ ಆಪ್ತ ವಲಯದಲ್ಲಿ ಇರುವಂಥ, ಅವರನ್ನು ಯಾವತ್ತಿಗೂ ಆರಾಧಿಸುವ, ನೆನೆಯುವಂಥ ಮಂದಿ. ನಮ್ಮನ್ನೆಲ್ಲ ಹೀಗೆ ಒಟ್ಟು ಸೇರಿಸಿರುವಂಥ ಅದಮ್ಯ ಚೇತನ ಮತ್ತು ಅನಂತ್ ಕುಮಾರ್ ಪ್ರತಿಷ್ಠಾನದ ಪರವಾಗಿ ಇಲ್ಲಿರುವ ಸಮಸ್ತರಿಗೂ ಅತ್ಯಂತ ಪ್ರೀತಿಯ, ಗೌರವದ, ಹೃದಯ ತುಂಬಿದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬನ್ನಿ, ಒಂದಷ್ಟು ಸಮಯವನ್ನ ಅನಂತಮಯವಾಗಿಸೋಣ, ಒಂದಷ್ಟು ಸಮಯ ಒಳಿತಿನ ಚಿಂತನೆಗೆ ಮೀಸಲಿಡೋಣ. ಅದಮ್ಯ ಚೇತನದ ಮುಂದಿನ ಹಾದಿ, ಅನಂತ್ ಕುಮಾರ್ ಪ್ರತಿಷ್ಠಾನದ ಆ ಬೆಳಕು ಎಲ್ಲದರ ಕುರಿತಾಗಿ ಒಂದು ನೋಟವನ್ನ ನಮ್ಮದಾಗಿಸಿಕೊಳ್ಳೋಣ. ಈ ಒಂದು ಚಂದದ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಒಂದು ಶುಭ ಚಾಲನೆಯನ್ನ ಕೊಡುವ ಸಲುವಾಗಿ ನಾಗಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ನಾಗಶ್ರೀ ಅವರಿಂದ ಆರಂಭಿಕ ಗೀತೆ.
ಎಲ್ಲರಿಗೂ ನಮಸ್ಕಾರ. ಗಜಾನನ ಸದಯ ಜಯ ಜಯ ಗಜಾನನ ಸದಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ವರದ ಗಣೇಶ ದುರಿತ ವಿನಾಶ ವರದ ಗಣೇಶ ದುರಿತ ವಿನಾಶ ಪ್ರಣವಾಕಾರ ನಾಥ ಸದಯ ಪ್ರಣವಾಕಾರ ನಾಥ ಸದಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಶಂಭು ಕುಮಾರ ಗೌರಿ ತನಯ ಶಂಭು ಕುಮಾರ ಗೌರಿ ತನಯ ಪ್ರಣವಾಕಾರ ನಾಥ ಸದಯ ಪ್ರಣವಾಕಾರ ನಾಥ ಸದಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಆನಂದ ರೂಪ ವಿಘ್ನ ವಿನಾಶ ಆನಂದ ರೂಪ ವಿಘ್ನ ವಿನಾಶ ಪ್ರಣವಾಕಾರ ನಾಥ ಸದಯ ಪ್ರಣವಾಕಾರ ನಾಥ ಸದಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಜಯ ಜಯ ಗಜಾನನ ಸದಯ ಧನ್ಯವಾದಗಳು. ಎಳೆ ಪ್ರತಿಭೆ ನಾಗಶ್ರೀ ಗಣೇಶ್ ಆರಂಭಿಕ ಗೀತೆಯನ್ನ ಪ್ರಾರ್ಥನೆಯನ್ನ ಸಾಧ್ಯ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಶುಭ ಕಾಮನೆಗಳು. ಅವರ ಆ ಗಾಯನವನ್ನ ಕೇಳ್ತಾ ಇದ್ರೆ ನಮ್ಮೆಲ್ಲರ ಮನಸ್ಸು ನ್ಯಾಷನಲ್ ಕಾಲೇಜ್ನ ಆ ಮೈದಾನಕ್ಕೆ ಖಂಡಿತ ಹೋದೀತು. ಕಾರಣ ವರ್ಷ ವರ್ಷವೂ ನಾವೆಲ್ಲರೂ ಹೊಸ ವರ್ಷವನ್ನ ಅದಮ್ಯ ಚೇತನದ ಅಡಿಯಲ್ಲಿ ಅದು ಎಷ್ಟು ಅರ್ಥಪೂರ್ಣವಾಗಿ ಸ್ವಾಗತಿಸುತ್ತಿದ್ದೆವು. ಎಲ್ಲ ಚಿನ್ನರು ಒಟ್ಟಾಗುವಂತಹ ಸಮಯ, ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ, ನಾವೆಲ್ಲರೂ ಒಟ್ಟಾಗಿ ಕಟ್ಟುವೆವು ಹೊಸ ನಾಡೊಂದನು ರಸದ ಬೀಡೊಂದನು ಅನ್ನುವ ಆ ಕವಿ ವಾಣಿಯನ್ನ ನಿಜ ಮಾಡುವಂತಹ ಒಂದು ಭಾವದಲ್ಲಿ ಸೇರ್ತಿದ್ದಂತಹ ಪರಿ, ಅದಕ್ಕೆ ಅನಂತ್ ಕುಮಾರ್ ಸರ್ ಮತ್ತು ತೇಜಸ್ವಿನಿ ಅನಂತ್ ಕುಮಾರ್ ಅವರು ನಿಂತು ಚಾಲನೆಯನ್ನ ನೀಡಿ ಸಾರಥ್ಯವನ್ನ ವಹಿಸಿ ಎಲ್ಲವನ್ನ ಸಾಧ್ಯ ಮಾಡಿಕೊಡ್ತಿರುವಂತಹ ರೀತಿ, ಅಬ್ಬಬ್ಬಾ, ಇವತ್ತಿಗೂ ಅದು ಸಾಧ್ಯವಾಗ್ತಿದೆ. ಆ ಕ್ಯಾರಿ ದ ಲೆಗಸಿ ಫಾರ್ವರ್ಡ್ ಅನ್ನುವಂತಹ ಆ ಸಾಲಿಗೆ ತಕ್ಕ ಹಾಗೆ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇದನ್ನ ತಮ್ಮ ಬಳಗದ ಜೊತೆ ಸಾಧ್ಯ ಮಾಡಿಕೊಡ್ತಿದ್ದಾರೆ. ಅದರ ಜೊತೆ ಜೊತೆಗೆ ಈಗಂತೂ ಈ ಕ್ಷಣದಲ್ಲಿ ನಾವೆಲ್ಲರೂ ಬಹುಶಃ ಆ ವೇದಿಕೆಯಲ್ಲಿದ್ದೇವೆ. ಕಾರಣ ಇಂಥ ಚಿಣ್ಣರ ಪ್ರತಿಭೆಗಳಿಗೆ ದೊಡ್ಡ ಅವಕಾಶವನ್ನ ಯಾವತ್ತಿಗೂ ಕಲ್ಪಿಸಿಕೊಡುವಂತಹ ಅದಮ್ಯ ಚೇತನ ವೇದಿಕೆಯದು. ಅದರ ರೂವಾರಿಯಾಗಿ ಒಂದು ಹೊಸ ರೀತಿಯ ತುಂಬು ಅರ್ಥದ ಅತ್ಯಂತ ಸಾರ್ಥಕ್ಯದ ಆಚರಣೆಗೆ ಚಾಲನೆ ಕೊಟ್ಟಂಥವರು ನಮ್ಮ ಅನಂತ್ ಕುಮಾರ್ ಸರ್. ಆರಂಭ ಮೊದಲ ಹೆಜ್ಜೆ, ಆದರೆ ಅದು ಈಗ ಅನಂತಾನಂತ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಅಪ್ಪಪ್ಪ, ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರವಲ್ಲ ಲಕ್ಷಾಂತರ ಚಿಣ್ಣರು ಅದಮ್ಯ ಚೇತನದ ಈ ಅತ್ಯುತ್ಕೃಷ್ಟ ಅನ್ನ ಆಹಾರ ಆರೋಗ್ಯ ಸೇವೆಯನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ. ಮಾತ್ರವಲ್ಲ, ವರ್ಷ ವರ್ಷವೂ ಈ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಶಾಲೆಗಳಲ್ಲಿ ಓದಿ ತಮ್ಮ ಪ್ರತಿಭೆಯನ್ನ ಮೆರೆದಿರುವಂತ ಆ ಪ್ರತಿಭಾವಂತರಿಗೆ
ಪುರಸ್ಕಾರವನ್ನ ನೀಡುವ, ಬೆನ್ನು ತಟ್ಟುವ, ಬೆಂಬಲಿಸುವ, ಮುಂದಿನ ಹಾದಿಗೆ ಹುರಿದುಂಬಿಸುವಂತಹ ಅತ್ಯಂತ ಸ್ತುತ್ಯ ಪ್ರಯತ್ನವೂ ಸಹ ಅದಮ್ಯ ಚೇತನ ಬಳಗದಿಂದ ಸಾಧ್ಯವಾಗ್ತಿದೆ. ಅರ್ಥಾತ್ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿರುವಂತಹ ಈ ವಿದ್ಯಾರ್ಥಿಗಳಿಗೆ ಅದಮ್ಯ ಚೇತನ ಬಳಗದಿಂದ ಅನಂತಕುಮಾರ್ ಪ್ರತಿಷ್ಠಾನದಿಂದ ಕಾಣಿಕೆಗಳು ಮತ್ತು ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವಿಕೆ ಇವೆಲ್ಲವೂ ಸಹ ಸಾಧ್ಯವಾಗ್ತದೆ. ಈಗ ಅಂತಹದೊಂದು ನಿಧಿಯ ಆರಂಭಕ್ಕೆ ಮುನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಮಾನನೀಯ ಶ್ರೀ ಗೋವಿಂದ ಕಾರಜೋಳ ಅವರು, ಇವರೆಲ್ಲರೂ ಸಹ ನಮ್ಮ ಈ ನೇರ ಪ್ರಸಾರದಲ್ಲಿ ಅನಂತಕುಮಾರ್ ಅವರ ಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ವಿಶೇಷ ಗೌರವಪೂರ್ವಕ ಸ್ವಾಗತ ಸರ್ ನಿಮಗೆ. ಇದೀಗ ಈ ಪ್ರತಿಭಾ ಪುರಸ್ಕಾರದ ಮಾಹಿತಿಯನ್ನ ವೀಣಾ ಅವರು ನೀಡ್ತಾರೆ. ನಿಮಿಷ ತೇಜಸ್ವಿಯವರೇ, ಚೆನ್ನಾಗಿದ್ದೀರಿ ಸರ್? ಒಂದ್ ನಿಮಿಷ ವೀಣಾ ಅವರೇ, ಸರ್ ಹೇಳಿ ಸರ್. ನನಗೆ ಮೊದಲು ಮಾತಾಡಕ್ಕೆ ಅವಕಾಶ ಕೊಟ್ರೆ ಓಕೆ. ನಂದು ವಿಧಾನಸಭೆ ವಿಧಾನಸಭೆ ನಡೀತಾ ಇದೆ ಅದಕ್ಕೆ. ಎಸ್ ಸರ್, ಎಸ್ ಸರ್, ಇಲ್ಲ ಖಂಡಿತ ಸರ್. ವೀಣಾ ಅವರೇ, ನಾವು ಆಮೇಲೆ ತಗೊಳ್ಳ. ಅಪರ್ಣ, ನಾನು ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಬಂದಿರುವಂತ ಎಲ್ಲ ಗಣ್ಯರಿಗೂ ಸ್ವಾಗತ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ ಭಾಷಣ ಆದ್ಮೇಲೆ ರಕ್ಷಾ ಮಂತ್ರಿಗಳು ಇನ್ನೂ ಜಾಯಿನ್ ಆಗಿಲ್ಲ, ಅವ್ರು ಆದ್ಮೇಲೆ ಅವ್ರಿಗೆ ನಾನು ಕರೆ ಮಾಡ್ತೀನಿ. ಇವತ್ತಿನ ಮಾನ್ಯ ಅನಂತಕುಮಾರ್ ಅವರ 62ನೇ ಹುಟ್ಟುಹಬ್ಬದ ಈ ಒಂದು ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ವಿಶೇಷವಾಗಿ ಅನಂತಕುಮಾರ್ ಅವರ ಕಾಲೇಜಿನ ಸಹಪಾಠಿಗಳು, ಹುಬ್ಬಳ್ಳಿಯವರೇ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಜೊತೆಗಿದ್ದಾರೆ. ನನಗೆ ಎಷ್ಟೋ ವರ್ಷ ಗೊತ್ತಿರಲಿಲ್ಲ, ಅವರಿಬ್ರು ಬೆಂಚ್ ಮೇಟ್ ಆಗಿದ್ರು, ಒಂದೇ ಕಾಲೇಜ್ನಲ್ಲಿ ಪಿ ಯು ಸಿ ಓದಿದ್ರು. ನಾನು ಆ ಕಾಲೇಜಲ್ಲೇ, ನಂತರ ಪಿ ಸಿ ಜಾಬಿನ್ ಕಾಲೇಜ್ನಲ್ಲೇ ಓದಿದ್ದು. ಅದು ಅವರು ತಮ್ಮ ಭಾಷಣದಲ್ಲಿ ಹೇಳಿದಾಗ ನನ್ಗೆ ಆ ವಿಷಯ ಗೊತ್ತಾಯ್ತು. ಹೀಗಾಗಿ ಅವರು ಇವತ್ತು ಬಂದಿರುವಂತಹದ್ದು ಈ ಕಾರ್ಯಕ್ರಮದಲ್ಲಿ, ಜೊತೆಗೆ ಮತ್ತೊಬ್ಬ ಹಿರಿಯರು ಅನಂತಕುಮಾರ್ ಅವರ ಜೊತೆಗೆ ಬಹಳ ಆತ್ಮೀಯ ಸ್ನೇಹವನ್ನ ಇಟ್ಕೊಂಡಿರೋರು ಶ್ರೀ ಗೋವಿಂದ ಕಾರಜೋಳ ಅವರು ನಮ್ಮ ಮಧ್ಯೆ ಇದ್ದಾರೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ ಅವರು ಇದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ದೂರದ ಗೋರಖ್ಪುರನ ವೈಸ್ ಚಾನ್ಸಲರ್ ಆಗಿರುವಂತಹ ಶ್ರೀ ರಾಜೇಶ್ ಸಿಂಹ ಅವರು, ಡಾಕ್ಟರ್ ರಾಜೇಶ್ ಸಿಂಹ ಅವರು, ಅವರು ಇವತ್ತು ಬೆಳಿಗ್ಗೆ ಅದಮ್ಯ ಚೇತನದ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಅವರ ವಿಶ್ವವಿದ್ಯಾಲಯದ ಜೊತೆಗೆ ಯಾವ ರೀತಿಯಲ್ಲಿ ಅದಮ್ಯ ಚೇತನದ ಅಡುಗೆ ಮನೆ ಅದು ಹಸಿರು ಅಡುಗೆ ಮನೆಯಾಗಿ ಬದಲಾವಣೆ ಮಾಡಿದೆಯೋ, ಅದೇ ರೀತಿ ವಿಶ್ವವಿದ್ಯಾಲಯವನ್ನ ಗ್ರೀನ್ ಕ್ಯಾಂಪಸ್ ಅಂದ್ರೆ ಹಸಿರು ಕ್ಯಾಂಪಸ್ ಮಾಡಬೇಕು. ಈ ಸುಮಾರು 10 ಬೇರೆ ಬೇರೆ ಪರಿಸರ ಸ್ನೇಹಿ ಆಯಾಮಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಮೊದಲ ಎಂ ಒ ಯು ಇವತ್ತು ಸೈನ್ ಆಗಿದೆ. ಇದಾದ್ಮೇಲೆ ಅವರ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ದಿನದಲ್ಲಿ ಬೇರೆ ವಿಶ್ವವಿದ್ಯಾಲಯದಲ್ಲೂ ಅದನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅವರು ಇವತ್ತು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೇನೇನೆ ಅದಮ್ಯ ಚೇತನದ ಜೊತೆಗೆ ಸದಾ ನಮ್ಮ ಜೊತೆ ಎಲ್ಲ ಕೆಲಸದಲ್ಲೂ ಕೈ ಜೋಡಿಸ್ತಿರುವಂತಹ ವಿಶ್ರಾಂತ ನ್ಯಾಯಾಧೀಶರಾದಂತಹ ಶ್ರೀ ಎನ್ ಕುಮಾರ್ ಅವರು, ಜಸ್ಟಿಸ್ ಎನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಶಾಸಕರು, ಅನಂತಕುಮಾರ್ ಅವರ ಸ್ನೇಹಿತರು, ಬಂಧು ಬಳಗದವರು, ಅನಂತಕುಮಾರ್ ಅವರ ಸಹೋದರ ನಂದಕುಮಾರ್ ಅವರು ಜೊತೆಗಿದ್ದಾರೆ, ಪ್ರದೀಪ್ ಹೋಕ್ ಅವರು ಇರ್ಬೋದು, ಎಲ್ಲ ಅದಮ್ಯ ಚೇತನದ ಅನಂತಕುಮಾರ್ ಪ್ರತಿಷ್ಠಾನದ ಎಲ್ಲ ಬಂಧು ಬಳಗಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನ ಕೋರ್ತೀನಿ. ನಾನು ಹೆಚ್ಚು ಪ್ರಸ್ತಾವನೆ ಮಾಡೋ ಅವಶ್ಯಕತೆ ಇಲ್ಲ. ಅನಂತಕುಮಾರ್ ಅವ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಅಥವಾ ಯಾರಿಗೂ ಹೇಳುವಂತ ಅವಶ್ಯಕತೆನೇ ಇಲ್ಲ. ನನ್ಗ್ಯಾರೋ ಕೇಳ್ತಾ ಇದ್ರು, ಯಾವ ಅವರ ವ್ಯಕ್ತಿತ್ವದ್ದೋ, ಕರ್ತೃತ್ವದ್ದೋ, ನೇತೃತ್ವದ್ದೋ ಯಾವ ವಿಷಯವನ್ನ ಫೋಕಸ್ ಆಗಿ ನೀವು ಈ ಹುಟ್ಟುಹಬ್ಬದಲ್ಲಿ ನೀವು ಯೋಚನೆ ಮಾಡ್ತೀರಾ ಅಂತ. ನಿಜ ಹೇಳಬೇಕು ಅಂದ್ರೆ ಯಾವ್ದನ್ನ ತಗೊಳ್ಬೇಕು, ವ್ಯಕ್ತಿತ್ವದಲ್ಲೊಂದು ಅವರ ಸ್ನೇಹಪರತೆ ಇರ್ಬೋದು, ಅವರ ನೆನಪಿನ ಶಕ್ತಿ ಇರ್ಬೋದು, ಬಹಳಷ್ಟು ವ್ಯಕ್ತಿತ್ವದಲ್ಲೂ ನೂರಾರು ವಿಷಯಗಳಿದೆ. ಕೆಲಸಗಳಲ್ಲಂತೂ ಪಟ್ಟಿ ಅದು ಕರ್ನಾಟಕ ರಾಜ್ಯ ಬಿಜೆಪಿಯ ಕಟ್ಟುವ ಕೆಲಸದಿಂದ ಪ್ರಾರಂಭ ಆಗಿ ವಿದ್ಯಾರ್ಥಿ ಪರಿಷತ್ತಿನ ಅವರ ಕೆಲಸದಿಂದ ಪ್ರಾರಂಭ ಆಗ್ತಾ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ಮಾಡಿರುವಂತಹ ಕೆಲಸಗಳಿರ್ಬೋದು, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಮೆಟ್ರೋ ತಂದಿರೋದು, ಬರೀ ಬೆಂಗಳೂರಿಗಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮೆಟ್ರೋ ಆಗ್ಲಿಕ್ಕೆ ಮುಖ್ಯ ಕಾರಣರಾಗಿರೋದು, ಈ ತರ ಜನೌಷಧಿ ಈ ತರ ಪಟ್ಟಿ ಮಾಡ್ತಾ ಹೋದ್ರೆ ಉದ್ದ ಪಟ್ಟಿ ಬರುತ್ತೆ. ಹೀಗಾಗಿ ಅದನ್ನು ನಾನು ಹೆಚ್ಚು ಅದರ ಬಗ್ಗೆನೂ ಹೇಳೋದಿಲ್ಲ. ಅದೇ ರೀತಿ ನೇತೃತ್ವ ಶಕ್ತಿಯಲ್ಲಂತೂ
ತನ್ನ 15ನೇ ವಯಸ್ಸಿನಲ್ಲಿ ಅಂದ್ರೆ ಪಿ ಯು ಸಿ ಫಸ್ಟ್ ಇಯರ್ ಕಾಲೇಜಿಗೆ ಸೇರಿ ಇನ್ನು 2 ತಿಂಗಳು ಆಗುವಾಗನೇ ಎಮರ್ಜೆನ್ಸಿ ಹೋರಾಟದಲ್ಲಿ ಭಾಗವಹಿಸಿ ಕಾಲೇಜಿನ ನೇತೃತ್ವವನ್ನು ವಹಿಸಿ ಜೈಲಿಗೆ ಹೋದಂಥವ್ರು, ಜೈಲಿನಲ್ಲೂ ನೇತೃತ್ವ ವಹಿಸಿದಂಥವ್ರು, ಈ ರೀತಿ ವಿವಿಧ ಈ ಮೂರು ಕ್ಷೇತ್ರದಲ್ಲಿ ತನ್ನ ಗಣನೀಯ ಸೇವೆ ಮಾಡಿದಂಥವ್ರು, ತನ್ನ ಛಾಪು ಮೂಡಿಸಿದಂಥವ್ರು, ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇದೆ. ನಾನು ಹೆಚ್ಚು ವಿಷಯಗಳನ್ನು ಹೇಳೋದಿಲ್ಲ ಇವತ್ತಿನ ಈ ಸಂದರ್ಭದಲ್ಲಿ. ಅವರು ಹುಟ್ಟುಹಬ್ಬ ಪ್ರತಿ ಸಲ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಬೇರೆ ಬೇರೆ, ಒಂದ್ರೆ ಒಂದ್ಸಲ ಅನಂತವನ ಅನ್ನುವಂತಹ ಒಂದು ಗಿಡ ನೆಡುವಂತಹ ಒಂದು ಕಾರ್ಯಕ್ರಮ ಇಟ್ಟಿದ್ವಿ, ಮತ್ತೊಂದ್ಸಲ ಮತ್ತೊಂದು ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದ್ವಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ. ಈ ಬಾರಿ ಕಾರ್ಯಕ್ರಮ ಕಾರಣಾಂತರಗಳಿಂದ ಆನ್ಲೈನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ್ರೂನು ಎಲ್ಲರೂ ದೂರ ದೂರದಲ್ಲಿದ್ರೂನು ಅನಂತಕುಮಾರ್ ಅವರ ಕಾರಣರಿಂದ ನಾವೆಲ್ಲರೂನು ಹತ್ತಿರವಾಗಿದ್ದೀವಿ. ಅವರ ಕನಸುಗಳನ್ನ, ಅವರ ಆಸೆಗಳನ್ನ ನಾವು ಮುಂದೆ ತೆಗೆದುಕೊಂಡು ಹೋಗುವಂತ, ಅವರು ನಡೆದಿರೋ ದಾರಿಯಲ್ಲೇ ನಡೆದು ಹೋಗುವಂತ ಪ್ರಯತ್ನ ಮಾಡೋಣ. ಇನ್ನೊಮ್ಮೆ ಬಂದಿರುವಂತಹ ಎಲ್ಲರಿಗೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸ್ವಾಗತವನ್ನ ಬಯಸಿ, ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅನಂತ ಧ್ವನಿಯಾಗಿ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಸ್ವಾಗತವನ್ನ ಕೋರಿದ್ದಾರೆ, ಆರಂಭಿಕ ನುಡಿಗಳನ್ನ ಮುಂದೆ ಇಟ್ಟಿದ್ದಾರೆ. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹೂಗಳ ಅರ್ಪಣೆಯ ಮುಖೇನ, ಪುಷ್ಪಗಳ ಅರ್ಪಣೆಯ ಮುಖೇನ ಅನಂತ್ ಕುಮಾರ್ ಸರ್ ಅವರ ಭಾವಬಿಂಬಕ್ಕೆ ನಮನವನ್ನ ಎಲ್ಲರ ಪರವಾಗಿ ಸಲ್ಲಿಸಬೇಕು ಅನ್ನುವ ಕೋರಿಕೆ. ಬಂಧುಗಳೇ, ಫ್ಲೋರಲ್ ಟ್ರಿಬ್ಯೂಟ್ಸ್ ಟು ಅನಂತ್ ಕುಮಾರ್ ಜಿ. ನಮ್ಮೆಲ್ಲರ ಗೌರವ ನಮನಕ್ಕೊಂದು ದೃಶ್ಯ ರೂಪ ಇದು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ಅತಿಥಿ ಗಣ್ಯರ ಜೊತೆಯಾಗಿ ಪುಷ್ಪ ನಮನವನ್ನ ಅನಂತ್ ಕುಮಾರ್ ಸರ್ ಅವರಿಗೆ ಸಲ್ಲಿಸುತ್ತಿದ್ದಾರೆ. ಅವರ ಭಾವಚಿತ್ರಕ್ಕೆ ಈ ನಮನ ಸಲ್ತಾ ಇದೆ. ಇದೇ ಸಂದರ್ಭದಲ್ಲಿ ಅನಂತ ಪಥ ಅನ್ನುವಂತಹ ಪುಸ್ತಿಕೆಯೂ ಸಹ, ಹೊತ್ತಿಗೆಯೂ ಸಹ ಬಿಡುಗಡೆಗೆ ಸಜ್ಜಾಗಿದೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಅನಂತ ಪಥವನ್ನ ಬಿಡುಗಡೆಗೊಳಿಸಿಕೊಡ್ಬೇಕಾಗಿ ಕೋರಿಕೆ. ಅನಂತ ಪಥ, ಅದಮ್ಯ ಚೇತನ ಅನಂತ್ ಕುಮಾರ್ ಪ್ರತಿಷ್ಠಾನ ನಡೆಸ್ತಿರುವಂತಹ ಸ್ತುತ್ಯ ಕಾರ್ಯಗಳ ಕುರಿತಾಗಿ ಮತ್ತು ಅನಂತ್ ಕುಮಾರ್ ಅವರ ಸಾಹಸಮಯ ಆದರ್ಶದ ಸಾಧಕ ಹೆಜ್ಜೆಗಳನ್ನ ದಾಖಲಿಸ್ತಿರುವಂತಹ ಅನಂತ ಪಥ ಇದು. ಇನ್ನು ಅದಮ್ಯ ಚೇತನದ ಆಹಾರ ನೀಡುವಂತಹ, ಅನ್ನ ನೀಡುವಂತಹ ಸ್ತುತ್ಯ ಕಾರ್ಯದ ಕುರಿತು ಎಲ್ಲರಿಗೂ ಅರಿವಿದೆ. ಇದರ ಸಂಪೂರ್ಣ ವಿವರ ನೀಡುವಂತಹ ಒಂದು ಕಿಚನ್ ಆಪ್ ಇದೆ. ದಯಮಾಡಿ ಆ ಕಿಚನ್ ಆಪ್ಗೆ ಚಾಲನೆಯನ್ನ ನೀಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ. ಕಿಚನ್ ಆಪ್ ಚಿಂತನ ಬಳಗ ಲಕ್ಷಾಂತರ ಚಿಣ್ಣರಿಗೆ ಮತ್ತು ಈಗ ನಿತ್ಯಾನ್ನ ದಾನದ ಮುಖೇನ ಅದೆಷ್ಟು ಮಂದಿಗೆ ಊಟವನ್ನ ನೀಡ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಎಲ್ಲವನ್ನು ತಿಳಿಸುವಂತಹ ಕಿಚನ್ ಆಪ್ ಅದು. ಇದರ ಪೂರ್ಣ ವಿವರ ನಂತರ ಪೂರ್ಣ ಪ್ರಜ್ಞಾ ಅವರಿಂದ ಲಭ್ಯವಾಗಲಿದೆ. ಇನ್ನೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ನೆನಪುಗಳನ್ನ ಹಂಚಿಕೊಳ್ಬೇಕಾಗಿ ಅನ್ನುವ ಕೋರಿಕೆ. ಸಚಿವ ಸಂಪುಟದ ಹಿರಿಯ ಸಚಿವರಾದಂತಹ ಶ್ರೀ ಗೋವಿಂದ ಕಾರಜೋಳ ಅವರು, ಮುರುಗೇಶ್ ನಿರಾಣಿ ಅವರು, ಶಾಸಕ ಮಿತ್ರರಾದಂತಹ ಶ್ರೀ ಸೌದಿ ಅವರೇ, ಸಿದ್ದು ಸೌದಿ ಅವರೇ, ಕೆಂಪಣ್ಣ ಬೆಳ್ಳಾರಿಯವರು, ರಾಜ್ಕುಮಾರ್ ತಿರುಕುರು ಅವರು, ವಿಶೇಷವಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಅವರೇ, ಮತ್ತು ಅಪಾರ ಅನಂತ್ ಕುಮಾರ್ ಅವರ ಬಂಧು ಬಳಗದವರೇ, ಸನ್ಮಿತ್ರರೇ, 62ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತೇವೆ. ಅನಂತ್ ಕುಮಾರ್ ಅವರು ನಮಗೆ ಇಷ್ಟು ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ, ಇಷ್ಟು ಕಾರ್ಯವನ್ನ ಮಾಡಿ ಹೋಗಿದ್ದಾರೆ, ತಮ್ಮ ಹೆಜ್ಜೆ ಗುರುತುಗಳನ್ನ ಶಾಶ್ವತವಾಗಿ ಈ ನೆಲದ ಮೇಲೆ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಪ್ರತಿ ದಿವಸ ಒಂದಿಲ್ಲ ಒಂದು ಕಾರಣಕ್ಕಾಗಿ ಈ ಭಾರತ ದೇಶದಲ್ಲಿ ಬಹುಸಂಖ್ಯಾತ ಜನ ಅವರನ್ನ ನೆನಪು ಮಾಡಿಕೊಳ್ತಾರೆ ಅಂತ ನನ್ನ ಭಾವ. ಅತ್ಯಂತ ಸ್ನೇಹಜೀವಿ ಮತ್ತು
ಯಾವಾಗಲೂ ಕೂಡ ಎಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಸಮಾಧಾನ ಮತ್ತು ಸಂತೋಷದಿಂದ ಇರುವಂತ ಒಬ್ಬ ನನ್ನ ಸನ್ಮಿತ್ರ. ಅವರು ಚೈತನ್ಯ ಶೀಲವಾಗಿರುವಂತ ಪ್ರೇರಣೆ ಕೊಡುವಂತ ಒಂದು ವ್ಯಕ್ತಿತ್ವ. ಅನಂತಕುಮಾರ್ ಅವ್ರನ್ನ ನಾನು 1975 ಬಲ್ಲೆ. ತೇಜಸ್ವಿನಿಯವರು ಅವರು ಅಷ್ಟೊಂದು ಪರಿಚಯ ಇತ್ತಿಲ್ಲೋ ಗೊತ್ತಿಲ್ಲ, ಆಮೇಲೆ ಪರಿಚಯ ಆಗಿದೆ ಅಂತ ನನ್ನ ಭಾವನೆ. ನಾವೆಲ್ಲ ಒಂದೇ ಕಾಲೇಜ್, ಪಿ ಸಿ ಜಮೀನ್ ಕಾಲೇಜ್, ಮತ್ತೆ ಮುಂದೆ ಬಿ ಬಿ ಕಾಲೇಜ್ ಕೂಡ ನಾವು ತೇಜಸ್ವಿನಿಯವರು ಇದ್ವಿ. ಅವರು ಲಾಕ್ಟ್ರು ಬಹುತೇಕ ಲಾ ಕಾಲೇಜ್ನಾಗ ಇದ್ದಾಗ ಇವ್ರು ಪರಿಚಯ ಆಗಿದೆ ಅಂತ ನನಗೆ ಸ್ವಲ್ಪ ನೆನಪಿರುವಂತ. ಒಟ್ಟಿಗೆ ಕೂತ್ಕೊಳ್ತಿದ್ವಿ, ಒಟ್ಟಿಗೆ ನಾವು ಕಾಲೇಜಿನಲ್ಲಿ ಮಾಡಬೇಕಾಗಿರುವಂತಹ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ವಿ. ಒಂದೇ ಚಿಂತನೆ ಇರುವಂತವ್ರು, ರಾಜಕೀಯವಾಗಿ ಒಂದೇ ಚಿಂತನೆ ಇರುವಂತವ್ರು. ಆ ಕಾಲದಲ್ಲಿ ನಮಗೆ ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯಿಂದ ನಾವೆಲ್ಲರೂ ಪ್ರಭಾವಿತರಾದರು. ಅನಂತಕುಮಾರ್ ಅವರ ಬದುಕಿನಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಪಾತ್ರ ಬಹಳ ದೊಡ್ಡದಿತ್ತು, ಅವರ ಪ್ರಭಾವ ಕೂಡ ಬಹಳ ದೊಡ್ಡದಿತ್ತು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರು ಜಯಪ್ರಕಾಶ್ ನಾರಾಯಣ್ ಸಂಪೂರ್ಣ ಕ್ರಾಂತಿಯ ಕರೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವೆಲ್ಲ ಬಹಳಷ್ಟು ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡಿದ್ವಿ. ಮತ್ತು ಎಮರ್ಜೆನ್ಸಿ ಹೋರಾಟದನ್ನ ನಾವೆಲ್ಲ ರೂಪಿಸಿದ್ವಿ, ಅದರಲ್ಲಿ ಅನಂತಕುಮಾರ್ ಅವರು ಮುಂಚೂಣಿಯಲ್ಲಿದ್ರು. ಆ ಸಂದರ್ಭದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಅನಂತಕುಮಾರ್ ಅವರ ಒಂದು ಬಂಧನ ಆಯ್ತು, ನನ್ನ ಕಣ್ಣೆದುರಿಗೆ ಆಯ್ತು. ಅವರು ಅದನ್ನ ತಪ್ಪಿಸ್ಕೋಬೋದಾಗಿತ್ತು, ಆದ್ರೆ ಈ ದೇಶದಕ್ಕಾಗಿ ನಾನು ಜೈಲಿಗೆ ಹೋಗಕ್ಕೂ ಸಿದ್ಧನಿದ್ದೇನೆ ಅನ್ನುವಂತ ಒಂದು ಮನೋಭಾವನೆ ಅವತ್ತಿನ ಎಲ್ಲ ವಿದ್ಯಾರ್ಥಿಗಳಲ್ಲಿತ್ತು. ಅದರ ಪ್ರತಿನಿಧಿಯಾಗಿ ಅವರು ಧೈರ್ಯವಾಗಿ ಜೈಲಿಗೆ ಹೋಗಿ ಪ್ರಜಾಪ್ರಭುತ್ವ ಉಳಿಸುವ ದೊಡ್ಡ ಒಂದು ಕೆಲಸವನ್ನು ಅವ್ರು ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆದಂತ ಅವ್ರ ಪ್ರಯಾಣ ABP ಸಂಘಟನೆ, ಭಾರತೀಯ ಜನತಾ ಪಕ್ಷದ ಸಂಘಟನೆ, ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಗೆ ಸಂಗಾತಿಯಾಗಿ ಅವರು ಮಾಡಿರುವಂತಹ ಹಲವಾರು ಕೆಲಸ, ಪ್ರತಿಭಟನೆ, ಸರ್ಕಾರ ರಚನೆ, ಈ ದೇಶದ ಉದ್ದಗಲಕ್ಕೂ ಕೂಡ ಅವರು ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿದರು. ಅತಿ ಎತ್ತರಕ್ಕೆ ಬೆಳೆದಂತ ಕನ್ನಡದ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ಅನಂತಕುಮಾರ್ ಅಂತ ಈ ಸಂದರ್ಭದಲ್ಲಿ. ಅನಂತಕುಮಾರ್ ಅವರು ವೈಚಾರಿಕವಾಗಿ ಬಹಳ ಸ್ಪಷ್ಟತೆ ಇತ್ತು, ಅಷ್ಟೇ ಅವರು ಪ್ರಾಕ್ಟಿಕಲ್ ಆಗಿ ತಮ್ಮ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಹೀಗಾಗಿ ಅವರು ಕೊನೆಗೆ ಸಂಸದೀಯ ಸಚಿವರು, ವ್ಯವಹಾರದ ಸಚಿವರಾಗಿ ಬಹಳ ಅತ್ಯಂತ ಯಶಸ್ವಿಯಾಗಿ GST ಬಿಲ್ನಿಂದ ಹಿಡಿದು ಹಲವಾರು ಪ್ರಮುಖ ಬಿಲ್ಲು, ನಮ್ದು 370 ಎಲ್ಲ ಪ್ರಮುಖ ಬಿಲ್ಗಳನ್ನ ಅವರು ಡ್ರಾಫ್ಟ್ ಮಾಡಿ GST ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಬಹಳ ದೊಡ್ಡ ಪಾತ್ರವನ್ನು ಅವರು ವಹಿಸಿದ್ದಾರೆ. ಅಲ್ಲಿಂದ ಹಿಡಿದು ಅವರು ಹುಟ್ಟಿನ ಊರು, ಬೆಳೆದಂತ ಊರು ಮತ್ತು ಅವರ ಕರ್ಮಭೂಮಿ ಬೆಂಗಳೂರಿನಲ್ಲಿ ತಮ್ಮದೇ ಆದಂತ ಹೆಜ್ಜೆ ಗುರುತುಗಳನ್ನ ಬಿಟ್ಟಿರುವಂಥದ್ದು ಅನಂತ. ಅವ್ರಿಗೆ ಅಧಿಕಾರದ ಪದವಿ ಅವರ ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಲಿಲ್ಲ. ಅದು ಸ್ನೇಹಿತರ ಜೊತೆಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರ ಜೊತೆಗಿರ್ಬೋದು, ಯಾರ ಜೊತೆಗೂ ಕೂಡ ತಮ್ಮ ಒಂದು ಆತ್ಮೀಯವಾಗಿರುವಂತಹ ಸಂಬಂಧಗಳನ್ನ ಎಲ್ಲಿಯೂ ಕೂಡ ಪ್ರಭಾವಕ್ಕೆ ಬಿಡದೆ ಇರುವಂತವರು ಸನ್ಮಾನ್ಯ ಅನಂತಕುಮಾರ್ ಅವರು ಅನ್ನುವಂಥ ಮಾತನಾಡಕ್ಕೆ ಇಚ್ಛಪಡ. ಮತ್ತೆ ಈಗಾಗಲೇ ತೇಜಸ್ವಿನಿ ಅವ್ರು ಹೇಳಿದಂತೆ ಅವರ ಕಾರ್ಯಕ್ರಮಗಳು ಕೇವಲ ಸರ್ಕಾರ ಮತ್ತು ಅಧಿಕಾರಕ್ಕೆ ಸೀಮಿತವಾಗಿದೆ, ಸೇವೆಗೆ ಮುಂದುವರೆದಿತ್ತು. ಅದಮ್ಯ ಚೇತನ ಒಂದು ಸೇವಾ ಸಂಸ್ಥೆ, ಮಧ್ಯಾಹ್ನ ಊಟದಿಂದ ಹಿಡಿದು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆಹಾರದ ಸೆಕ್ಯೂರಿಟಿಯನ್ನ
ಕೊಟ್ಟಿರುವಂತಹ ಒಂದು ಮಹಾನ್ ಸಂಸ್ಥೆ ರಾಜಸ್ಥಾನ ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ ಅದು ಬೆಳೆದು ನಿಂತಿದೆ. ದಿವಸಕ್ಕೆ ತೇಜಸ್ವಿನಿ ಹೇಳಬೇಕು ಎಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ಊಟ ಕೊಡ್ತಿದ್ರು ಅಂದ್ರೆ, ನಾನೊಂದು ದಿವಸ ಅನಂತಕುಮಾರ್ ಅವ್ರು ಕೇಳಿದೆ ಏನು ಇಷ್ಟು ಜನರಿಗೆ ಊಟ ಕೊಡುವಂತ ಹೊಣೆಗಾರಿಕೆ ತಗೊಂಡಿದ್ರು. ಅವ್ರು ಹೇಳಿದ್ರು ನನಗೆ ಲಕ್ಷಾಂತರ ಜನ ಮಕ್ಕಳಿದ್ದಾರೆ, ಮಕ್ಕಳು ಇದು ಸಾಹೇಬರ್ ವಿಡಿಯೋ ಸ್ಟಾರ್ಟ್ ಲಕ್ಷಾಂತರ ಜನ ನನ್ನ ಮಕ್ಕಳವರು, ಅವರಿಗೆ ಆಹಾರವನ್ನು ಕೊಡುವಂತ ಕೆಲಸ ನನ್ನ ಕರ್ತವ್ಯ ಅಂತ ಹೇಳಿ ಅವ್ರು ಮಾಡಿರುವಂತದ್ದು, ನನಗೆ ಉತ್ತರ ಕೊಟ್ಟಿರುವಂತದ್ದು ನನಗೆ ಏನ ನೆನಪಿದೆ. ಅದೇ ರೀತಿ ಇನ್ನೊಂದು ಸಸ್ಯ ಸತ್ಯಾಗ್ರಹ ಅಂತ ಮಾಡಿದ್ರು, ಲಕ್ಷಾಂತರ ಗಿಡಗಳ ಸಸ್ಯಾಗ್ರಹ ಅಂತ ಮಾಡಿದ್ರು. ನನ್ನನ್ನು ಎರಡ್ ಮೂರು ಕಾರ್ಯಕ್ರಮಕ್ಕೆ ಕರೆದಿದ್ರು. ಬೆಂಗಳೂರು ತುಂಬಾ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಅನುಕೂಲ ಇದೆ, ಅಲ್ಲಿ ಸಸ್ಯಗಳನ್ನು ನಡೆಯುವ ಮುಖಾಂತರ ಒಂದು ದೊಡ್ಡ ಆಂದೋಲನವನ್ನು ರೂಪಿಸಿದ್ರು. ಪ್ರತಿ ಶನಿವಾರ ರವಿವಾರ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೆ. ನಾನು ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ರಾಜಕಾರಣಿಗೆ ಕೇವಲ ಪ್ಯೂರ್ ಪೊಲಿಟಿಕ್ಸ್ ಅಥವಾ ಪ್ಯೂರ್ ಸರ್ಕಾರದ ಕೆಲಸದ ಜೊತೆಗೆ ಈ ತರ ಜನಪರವಾಗಿರುವಂತ ಕೆಲಸ ಮಾಡುವಂತ ಒಂದು ಹವ್ಯಾಸ ಇದ್ರೆ ಅವನು ಎಂದೂ ಕೂಡ ರಿಟೈರೂ ಆಗೋದಿಲ್ಲ, ಟೈರೂ ಆಗೋದು. ಆ ಕೆಲಸವನ್ನ ಅನಂತಕುಮಾರ್ ಅವರು ಮಾಡಿದ್ದಾರೆ. ಅವರು ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಹಲವಾರು ಖಾತೆ ನಿಭಾಯಿಸಿದ್ದಾರೆ. ಅವರು ನಮ್ಮ ಸಿವಿಲ್ ಏವಿಯೇಷನ್ ಇಂದ ಹಿಡಿದು ಪವರ್ಟಿ ಎಲಿವೇಷನ್ ವರೆಗೂ, ಆಕಾಶದ ಭೂಮಿಯಿಂದ ಆಕಾಶವರೆಗೂ ಅವರ ಸೇವೆ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರಿಗಾಗಿ ಯೂರಿಯಾ ಗೊಬ್ಬರವನ್ನ ಕೊಡುವಂತ ನೀಮ್ ಕೋಟೆಡ್ ಯೂರಿಯಾ ಕೊಡುವಂತದ್ದು, ಫರ್ಟಿಲೈಸರ್ಗೆ ಕಡಿಮೆ ರೇಟು, ಜನ ಔಷಧಿ ಕಡಿಮೆ ರೇಟು, ಹಲವಾರು ಕಾರ್ಯಕ್ರಮಗಳನ್ನು ಅವರು ರೂಪಿಸಿರುವಂತದ್ದು ನೆನಪು ಮಾಡ್ಕೊಳ್ಳೋಕೆ ಇಚ್ಛೆಪಟ್ಟರು. ಅವರು ನಮ್ಗೆ ಸದಾಕಾಲ ಪ್ರೇರಣೆ. ವಿವೇಕಾನಂದರು ಹೇಳದಂತೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಸಾಧಕರು ಬದುಕ್ತಾರೆ. ಅದಕ್ಕೆ ಉದಾಹರಣೆ ಇವತ್ತು ಅನಂತಕುಮಾರ್ ಅವರು. ಅನಂತಕುಮಾರ್ ಅವರ ಜೀವನ, ಸೇವಾ ಜೀವನ, ಅವರ ಒಂದು ಗುಣ, ಸೇವಾ ಗುಣ, ಮತ್ತು ಅವರ ಸಂಬಂಧಗಳೆಲ್ಲವೂ ಕೂಡ ಸೇವೆಯಿಂದ ಕೂಡಿರುವಂಥದ್ದು. ಇದು ನಾವು ಸದಾಕಾಲ ಮರಿಬಾರದು ಅನ್ನುವಂಥ ಮಾತನ್ನು ಹೇಳಿ, ಅವ್ರು ಹಾಕಿಕೊಟ್ಟಂಥ ಮಾರ್ಗ ದಾರಿಯಲ್ಲಿ ನಾವು ನಡೆಯುವ ಮುಖಾಂತರ ಅವರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಚಿಂತನೆ ನಮ್ಮೆಲ್ಲರದ್ದು ಕೂಡ ಆಗಿದೆ. ಅದೇ ದಾರಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ನಡೀತಾ ಇದ್ದಾರೆ. ಅವರು ಅನಂತಕುಮಾರ್ ಇದ್ದಾಗ ಏನು ಸೇವೆಗಳನ್ನು ಮಾಡ್ತಿದ್ರು ಅದರಲ್ಲಿ ಕಿಂತಿಷ್ಟು ಕಡಿಮೆ ಮಾಡಿದಾಗಿನ ಹೆಚ್ಚು ಮಾಡಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಆ ಹೆಣ್ಣುಮಗಳನ್ನು ನೋಡಿದಾಗ ಒಮ್ಮೆ ನನಗೆ ಆಶ್ಚರ್ಯನೂ ಆಗುತ್ತೆ, ಸಂತೋಷ ಕೂಡ ಆಗುತ್ತೆ. ಅವರು ಆ ಒಂದು ಧೈರ್ಯ, ಸ್ಥೈರ್ಯ, ನಿರಂತರವಾಗಿ ಅವರು ಕೂಡ ಸೇವೆ ಮಾಡ್ಬೇಕನ್ನುವಂಥ ಭಾವನೆ, ಇವೆಲ್ಲವೂ ಕೂಡ ನಮಗೆ ಪ್ರೇರಣಾದಾಯಕವಾಗಿ, ಅದರಿಂದ ಅನಂತಕುಮಾರ್ ಅವ್ರಿಗೆ ಅವ್ರು ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆಸೋದು ಏನು ಅವ್ರು ಮಾಡ್ತಾ ಇದ್ದಾರೆ, ತೇಜಸ್ವಿನಿ ಅವ್ರಿಗೆ ಬೆಂಬಲ ಮಾಡಬೇಕು. ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಈಗಾಗಲೇ ಅವರ ಸಂಸ್ಥೆಗೆ ಎಲ್ಲ ರೀತಿ ಸಹಾಯವನ್ನು ಮಾಡಿದ್ದಾರೆ, ಅದು ನಮ್ಮ ಸರ್ಕಾರದಲ್ಲಿ ಮುಂದುವರಿತದೆ ಅನ್ನುವಂಥ ಮಾತನ್ನ ಹೇಳಿ ಅನಂತಕುಮಾರ್ ಅವರ 62ನೇ ಜನ್ಮ ಚಿನ್ನಗೆ ನಾನು ನಮ್ಮ ಪ್ರೇರಣಾ ದಿನ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಗೌರವಪೂರ್ವಕವಾಗಿ ನನ್ನ ಗೌರವವನ್ನು ಅರ್ಪಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್, ಇನ್ನೊಂದು 3 ನಿಮಿಷ ತಗೊಳ್ವ, ಒಂದು ಸಣ್ಣ ವಿಡಿಯೋ ಮಾಡಿದ್ದಾಳೆ ಐಶ್ವರ್ಯ. 3 ನಿಮಿಷದ ಒಂದು ವಿಡಿಯೋ. ನನ್ ಮಗಳು ಒಂದು 3 ನಿಮಿಷದ ವಿಡಿಯೋ ಮಾಡಿದ್ದಾಳೆ ಸರ್, ಅದನ್ನ ನೋಡ್ಕೊಂಡು. ಪೂರ್ಣಪ್ರಜ್ಞ ಅವರೇ ವಿಡಿಯೋ ಪ್ಲೇ ಮಾಡ್ತೀರಾ? ಪೂರ್ಣಪ್ರಜ್ಞ ಅವರೇ ವಿಡಿಯೋ. ನಮಸ್ಕಾರ. ಅಮ್ಮ ಹೌಸ್ಗೆ ಹೋಗ್ಬೇಕು. ಈಗ ಪೂರ್ಣಪ್ರಜ್ಞ ಅವರಿಗೆ ವಿಡಿಯೋ ಪ್ಲೇ ಮಾಡಿ, ಆಮೇಲೆ ಗೋವಿಂದ ಕಾರಜೋಳ ಸರ್ ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ.
ಸೋಮಣ್ಣ ಮಾನನೀಯ ಶ್ರೀ ಸೋಮಣ್ಣ ಅವರು ಸಹ ಇದೀಗ ನಮ್ಮ ಜೊತೆ ಆಗಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರ್ತಿದ್ದೇವೆ. ಈ ಅನಂತ್ ಕುಮಾರ್ ಸರ್ ಕುರಿತಾಗಿ ಇರುವಂತಹ ಈ ಚಂದದ ವಿಡಿಯೋಗೆ ಮುನ್ನ ಅದಕ್ಕ ಒಂದು ಪರಿಚಯವನ್ನ ಐಶ್ವರ್ಯ ಅನಂತ್ ಕುಮಾರ್ ಅವರು ಇದೀಗ ನೀಡಲಿದ್ದಾರೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇಂದು ನೀವೆಲ್ಲರೂ ಹಿರಿಯರು, ಅಪ್ಪನ ಸ್ನೇಹಿತರು ಮತ್ತೆ ನಮ್ಮೆಲ್ಲರ ಹಿರಿಯರು ಶುಭಾಕಾಂಕ್ಷಿಯವರು ಈ ಆನ್ಲೈನ್ ಸಭೆ ಸೇರ್ಕೊಂಡಿದ್ದೀರಾ, ಧನ್ಯವಾದಗಳು. ನನಗಿಂತ ಚೆನ್ನಾಗೆ ನಿಮ್ಗೆ ನನ್ನ ತಂದೆ ಬಗ್ಗೆ ಗೊತ್ತು, ಅದಕ್ಕೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಅವರ ಮೃದು ಭಾವ, ಅವರ ಆತ್ಮೀಯತೆ, ಅವ್ರ ಎಲ್ಲಾರ ಬಗ್ಗೆ ಇಟ್ಕೊಂಡಿರೋ ಕಾಳಜಿ, ಹಾಸ್ಯದ ಸ್ವಭಾವ, ಅವರ ವಿವೇಕ ಶಕ್ತಿ ಮತ್ತೆ ಜೀವನ ಉತ್ಸಾಹ, ಅದು ನಾವ್ಯಾರು ಮರೆಯಕ್ಕಾಗಲ್ಲ. ನಮ್ಮ ಹಿರಿಯರು ಜಗನ್ನಾಥ್ ಜೋಶಿ ಅವರು ಒಂದ್ಸತಿ ಅವ್ರನ್ನ ವಿವರಿಸುವಾಗ ಅವ್ರನ್ನ ರತ್ನ ಅಂತ ಕರೆದಿದ್ರು. ಅದ್ವಾನಿ ಅವರು ಅನಂತ್ ಕುಮಾರ್ ಅವರು ಚಾಲಕ ಸೀಟಲ್ಲಿ ಇದ್ದಾಗ ನಮ್ಗೆ ಯಾರಿಗೂ ಚಿಂತೆ ಇಲ್ಲ ಅಂತ ಒಂದ್ಸತಿ ಅಂದಿದ್ರು. ಮೋದಿ ಅವರು ಕೂಡ ಅವ್ರಿಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅಂತ ಮಾಡಿದಾಗ ರಾಜ್ಯಸಭೆಯಲ್ಲಿ ನಮ್ಮ ಹತ್ರ ಬಹುಮತ ಇರಲಿಲ್ಲ, ತುಂಬಾ ಇಂಪಾರ್ಟೆಂಟ್ ಬಿಲ್ಸ್ ಪಾಸ್ ಮಾಡ್ಬೇಕಾಗಿತ್ತು, ಅವಾಗ ಈ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಈ ಎಲ್ಲಾ ಕ್ವಾಲಿಟೀಸ್ ಮತ್ತೆ ಅವರ ಜೀವನ ಯಾತ್ರೆ ತೋರಿಸೋ ಒಂದು ಪ್ರಯತ್ನ ಮಾಡಿದೀವಿ ನಾವು ಈ ವಿಡಿಯೋ ಮುಖಾಂತರ. ಇದರದ್ದು ಐಡಿಯಾ ಮತ್ತೆ ನಿರೀಕ್ಷೆ ಎಕೆಪಿ ಅವರ ಹಿರಿಯರು ಮಾಡಿದ್ದಾರೆ, ಎಡಿಟಿಂಗ್ ಮನೋಹರ್ ಮನೋಹರ್ ಜೋಯ್ಸ್ ಅವ್ರು ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋ ನೋಡ್ಬೇಕು ಅಂತ ನನ್ನ ಕೋರಿಕೆ. ನನಗೆ ಹೇಳ್ತಾ ಇದ್ಲು, ಅನಂತ್ ಕುಮಾರ್ ನನಗೆ ರೇಡಿಯೇಷನ್ ಆಗಿದೆ, ಕೀಮೋಥೆರಪಿ ಆಗಿದೆ, ಕ್ಯಾನ್ಸರ್ ರಿಲ್ಯಾಕ್ಸ್ ಆಗಿದೆ. ಮೈ ಫ್ಲೆಶ್ ಇಸ್ ವೀಕ್ ಬಟ್ ಸ್ಪಿರಿಟ್ ಇಸ್ ವಿಲಿಂಗ್. ನನ್ನ ಮನಸ್ಸಿನಲ್ಲಿ ಇದ್ದೇನು ಅಂತಂದ್ರೆ, ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ನಾನು ಒಂದು ಟೆಲಿಫೋನ್ ಆಪರೇಟರ್ ಆಗಬೇಕು ಅಂತ. ರೈಲ್ವೆ ಮಜ್ದೂರ್ ಕಾಲೋನಿ ಹುಬ್ಬಳ್ಳಿ, ನಮ್ಮ ತಂದೆ ಅಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿದ್ದರು, ನಮ್ಮ ತಾಯಿಯವರು ಅಲ್ಲಿ ಸಾಮಾಜಿಕ ಕೆಲಸ ಮಾಡ್ತಾಯಿದ್ರು, ನಾರಾಯಣ ಶಾಸ್ತ್ರಿ ಗಿರಿಜಾ ಶಾಸ್ತ್ರಿ ಅವರು. ಆ 70% ಮಾರ್ಕ್ಸ್ ಸಿಕ್ಕರೆ, ಡಿಸ್ಟಿಂಕ್ಷನ್ ಬಂದರೆ ನೇರವಾಗಿ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು ಟೆಲಿಕಾಮ್ ಡಿಪಾರ್ಟ್ಮೆಂಟ್ನಲ್ಲಿ. 3 ಮಾರ್ಕ್ಸ್ನಲ್ಲಿ ನಾನು ಅದನ್ನು ತಪ್ಪಿಸ್ಕೊಂಡೆ. ಹೀಗಾಗಿ 15 ದಿವಸ ನಾನು ಪಟ್ಟ ನೋವು ಇವತ್ತು ಕೂಡ ನನ್ನ ಮನಸ್ಸಿಗೆ ಮರುಕಳಿಸುತ್ತೆ. ನನ್ನ ಜೀವನದ ಉದ್ದೇಶವೇ ಟೆಲಿಫೋನ್ ಆಪರೇಟರ್ ಆಗಬೇಕು ಅಂತಿತ್ತು. ಎಂಬತ್ತೇಳರ ತನಕ ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನ ಕೆಲಸ ಮಾಡಿದೆ. 75ರಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋದೆ. ಅದಾದ ನಂತರ ವಿದ್ಯಾರ್ಥಿ ಪರಿಷತ್ನಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆವಾಗ ನಮ್ಮ ಸಂಘದ ಹಿರಿಯರು ಹೇಳಿದರು, ನೀನು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಕೆಲಸ ಮಾಡು ಅಂತ 87ರಲ್ಲಿ ಕಳಿಸಿದ್ರು. ಆವಾಗ ನನ್ನ ವಕೀಲನ ಮುಗಿದಿದ್ದರಿಂದ ನನ್ನನ್ನು ಸುರೇಶ್ ಕುಮಾರ್ ಅವರು ಉಳಿದವರೆಲ್ಲ ಕರ್ಕೊಂಡು ಹೋಗಿ ನೋಂದಾವಣೆ ಮಾಡಿಸಿ ಬಾರ್ ಕೌನ್ಸಿಲ್ನಲ್ಲಿ ನನಗೊಂದು ಕರಿಕೋಟನ್ನು ಹೊಲಿಸ್ಕೊಟ್ಟು ನಮ್ಮ ಭಾವ ಅದನ್ನು ಹಾಕ್ಕೊಂಡು ನಾನು 154 ಭೌರವ್ ದೇಶಪಾಂಡೆ ಅವರು ಇರ್ತಾ ಇದ್ದಂಥ ಕೋಣೆ ಶಾಸಕರ ಭವನದಲ್ಲಿ ಆವಾಗ ಯಡಿಯೂರಪ್ಪನವ್ರ ಕಡೆ ಹೋದಾಗ ಯಡಿಯೂರಪ್ಪನವರು, ಅನಂತ್ ಕುಮಾರ್ ಆ ಕರಿಕೋಟನ್ನು ಬಿಟ್ಬಿಡಿ, ತೆಗೆದಿಟ್ಬಿಡಿ, ನಾವಿಬ್ಬರು ಒಟ್ಟಿಗೆ ಸೇರಿ ಬಿ ಜೆ ಪಿ ಕಟ್ಟೋಣ ಅಂತ ಹೇಳಿದರು. ಆವತ್ತು ತೆಗೆದಿಟ್ಟಂಥ ಕರಿಕೋಟು ಯಾವತ್ತು ಹಾಕಿ ಅಂದರೆ ಆ ಒಂದು ಬುಡಮಟ್ಟದ ಬೇರು ಮಟ್ಟದ ಕೆಲಸಗಳನ್ನು ಮಾಡ್ತಾ ಆವಾಗ ನಿಮ್ಮ ಸಮಾಜ, ನಿಮ್ಮ ಸುತ್ತಲಿನವರು ನಿಮ್ಮನ್ನು ಹೇಗೆ ನಿಮ್ಮ ಜೊತೆಯಲ್ಲಿ ವರ್ತಿಸ್ತಾರೆ. ನೀವೊಬ್ಬ ಲೋಕಸಭಾ ಸದಸ್ಯನಾಗಿ, ಒಬ್ಬ ಕೇಂದ್ರದ ಮಂತ್ರಿಯಾಗಿ, ಒಬ್ಬ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷನಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ
ಕೆಲಸ ಮಾಡೋದು ಬೇರೆ. ನನ್ನ ತಾಯಿ ಶ್ರೀಮತಿ ಗಿರಿಜಾಶಾಸ್ತ್ರಿಯವರು ಅವ್ರು ಯಾವಾಗಲೂ ನನ್ನ ತಾಯಿಯವರು ನನಗೆ ಹೇಳ್ತಾ ಇದ್ದರು, ಅನಂತಕುಮಾರ್ ಒಂದು ಮೇಜಿನ ಈ ಕಡೆ ಮಾತ್ರ ಕೂತ್ಕೊಂಡು ಬದುಕೋದಲ್ಲ, ಮೇಜಿನ ಆ ಕಡೆನೂ ಕೂತ್ಕೊಂಡು ಬದುಕೋದನ್ನು ಒಬ್ಬ ಮನುಷ್ಯ ಅಳವಡಿಸ್ಕೊಳ್ಬೇಕು. ಜಬ್ ಪಾಕಿಸ್ತಾನ್ ಔರ್ ಚೀನ್ ಏಕ್ ಸಾಮ್ರಾಜ್ಯವಾದ ಕೆ ಹೇತು ಔರ್ ದೂಸರಾ ಆತಂಕವಾದ ಕೆ ಹೇತು ವಿಶ್ವ ಶಾಂತಿ ಕಾ ಇಸೆ ಭಂಗ್ ಕರ್ ರಹೇ ಹೈ ತೋ ಯದಿ ಕೋಯಿ ಇನ್ ದೋನೋ ತಾಕತೋಂ ಕಾ ಸಾಮ್ನಾ ಕರ್ನೆ ವಾಲಾ ಕೋಯಿ ಏಕ್ ದೇಶ್ ಹೈ ವೋ ಹಮ್ ಗರ್ವ ಸೆ ಕಹಿ ಸಕ್ತೆ ವೋ ಭಾರತ್ ಹೈ. ಜಬ್ ಏಕ್ ಫರ್ಟಿಲೈಜರ್ ಪ್ಲಾಂಟ್ ಬನ್ ಜಾಯೇಗಾ ಆಪ್ ಸಬ್ಕೋ ಬಾಹರ್ ಕೆ ಯೂರಿಯಾ ನಹೀ ಮಿಲ್ನೆ ವಾಲಾ ಹೈ ಯಾನಿ ಗೋರಖ್ಪುರ್ ಮೇ ಯೂರಿಯಾ ಬನೇಗಾ. वो कर्म भूमि के कर्तव्य निभाने के बाद जन्मभूमि का कर्तव्य निभाइए, इतना ही गुजारिश करना चाहूंगा. जगत्तिन मोट्ट मोदले पार्लिमेंट मदर ऑफ पार्लिमेंट अंतंद्रे अदु ब्रिटन पार्लिमेंट अल्ल, अदु बसवण्णनवरु निर्माण माडिद अनुभव मंटप. विश्व संस्थेय सर्वसाधारण सभेगे आ 200ಕ್ಕಿಂತ ಹೆಚ್ಚು ರಾಷ್ಟ್ರಗಳನ್ನು ಉದ್ದೇಶಿಸಿ ನಾನು ಮಾತನಾಡಬೇಕಾದ್ರೆ ನಾನು ಹಿಂದಿಯಲ್ಲಿ ಮಾತನಾಡಬಾರದು, ನಾನು ಆಂಗ್ಲ ಭಾಷೆಯಲ್ಲಿ ಮಾತನಾಡಬಾರದು, ನಾನು ನನ್ನ ಮಾತೃಭಾಷೆಯಾದ ಕನ್ನಡದಲ್ಲಿ ಮಾತನಾಡಬೇಕು ಅಂತ ನಾನು ಅಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದೆ. ಸ್ನೇಹಿತರೆ, ನೂರಾರು ದೇಶದ ಪ್ರತಿನಿಧಿಗಳಿದ್ದರು, ನನ್ನ ಭಾಷಣ ಮುಗಿದ ನಂತರ ಅವರೆಲ್ಲ ನನ್ನನ್ನು ಮುಚ್ಚಿಕೊಂಡು ನೀವು ಯಾವ ಭಾಷೆಯಲ್ಲಿ ಮಾತನಾಡಿದ್ರಿ, ಯಾವುದಿದು ಸುಂದರವಾದ ಭಾಷೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ನಾನು ಹೇಳಿದೆ, ಇದು ನನ್ನ ಮಾತೃಭಾಷೆ, ನನ್ನ ತಾಯಿ ಭಾಷೆ ಕನ್ನಡ, ಇದನ್ನ 60 ಕೋಟಿ ಜನ ಜಗತ್ತಿನಾದ್ಯಂತ ಮಾತನಾಡ್ತಾರೆ ಮತ್ತು ಜಗತ್ತಿನಲ್ಲೇ ಅತ್ಯಂತ ಪುರಾತನವಾದಂಥ ಭಾಷೆ ಅಂತಂದ್ರೆ ಅದು ಕನ್ನಡ ಅನ್ನುವಂಥ ಮಾತನ್ನು ನಾನಲ್ಲಿ ಹೇಳಿದೆ. ಅನಂತಕುಮಾರ್ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕನ್ನಡ ಅದೊಂದು ಜಾತ್ಯಾತೀತವಾದಂತಹ ಶಕ್ತಿ, ಕನ್ನಡ ಅದೊಂದು ಜಾತ್ಯಾತೀತವಾದಂತಹ ವಿಚಾರ, ಕನ್ನಡ ಒಂದು ರಾಷ್ಟ್ರೀಯ ವಿಚಾರ, ರಾಷ್ಟ್ರೀಯ ಪ್ರಜ್ಞೆ. ಕನ್ನಡ ಅನ್ನೋದು ಅದು ರಾಜಕೀಯದಿಂದ ಮೇಲೆತ್ತಂತ ಒಂದು ವಿಚಾರ, ಅದು 6.5 ಕೋಟಿ ಕನ್ನಡಿಗರ ಎತ್ತರದ ಭಾವುಟ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತದ ಬಗ್ಗೆ ಕಣ್ಣೆತ್ತಿ ನೋಡಿದ್ರೆ ಆ ಎಲ್ಲ ಉಗ್ರವಾದಿಗಳನ್ನ ಸದೆಬಡಿಯುವಂತ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಭಾರತ ಸಿದ್ಧ ಅನ್ನುವಂತ ಒಂದು ಸಿಗ್ನಲ್ ಅನ್ನ ಇವತ್ತು ನಾವು ಕಳಿಸಿಕೊಟ್ಟಿದ್ದೇವೆ. जूझने का मेरा कोई इरादा न था, मोड़ पर मिलेंगे इसका वादा न था, रास्ता रोक कर खड़ी हो गई, ये लगा जिंदगी से बड़ी हो गई. मौत जिंदगी से बड़ी कैसे हो सकती, मौत की उम्र क्या 2 पल भी नहीं, जिंदगी सिलसिला आज कल की नहीं. मैं जी भर जिया, मैं मन से मरूं, लौट कर आऊंगा कूच से क्यों डरूं. तू दबे पाओ चोरी छिपे से ना, सामने वार कर फिर मुझे आजमा, मौत से बेखबर जिंदगी का सफर, शाम हर सुरमई रात बंसी का स्वर, बात ऐसी नहीं कि कोई गम ही नहीं, दर्द अपने पराये कुछ कम भी नहीं, प्यार इतना परायों से मुझको मिला, ना अपनों से बाकी है कोई गिला, हर चुनौती से 2 हाथ मैंने किए, आंधियों में जलाए हैं पुश्ते दिए, thank you.
ಐಶ್ವರ್ಯ ಅನಂತ್ ಕುಮಾರ್ ಅವರು ಹೈಕೋರ್ಟ್ನಲ್ಲಿ ವಕೀಲರಾಗಿ ತಮ್ಮ ವೃತ್ತಿಯನ್ನ ನಡೆಸ್ತಿದ್ದಾರೆ. ತುಂಬ ನೆನಪುಗಳನ್ನ ಈ ಪರಿಯಲ್ಲಿ ಈ ಚಿತ್ರದ ಮುಖೇನ ಐಶ್ವರ್ಯ ಅನಂತ್ ಕುಮಾರ್ ಅವರು ನಮ್ಮೆಲ್ಲರ ಪಾಲಿಗೆ ಅನಂತ್ ಕುಮಾರ್ ಸರ್ ಅವರ ಆ ಭಾವಬಿಂಬವನ್ನ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಅವರ ತಂಡಕ್ಕೆ ನಮನಗಳು. ಕಣ್ತುಂಬ ಅವರನ್ನ ನೋಡುವ, ಅವರನ್ನ ಕಾಣುವ, ಅವರನ್ನ ಆಲಿಸುವ ಈ ಅಮೃತ ಅವಕಾಶ ಈ ಚಿತ್ರದ ಮುಖೇನ ಮತ್ತೊಮ್ಮೆ ನಮಗೆ ಪ್ರಾಪ್ತವಾಗಿದೆ. ಇನ್ನು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ತಮ್ಮ ನೆನಪುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅನ್ನುವ ಕೋರಿಕೆ. ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ ಟೆಕ್ನಿಕಲ್ ಟೀಮ್. ಇದು ಆಗಿಲ್ಲ. ಸರಿ. ಅನಂತ್ ಕುಮಾರ್ ಅವರ 62ನೇ ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನಮಸ್ಕಾರಗಳು. ಅನಂತ್ ಕುಮಾರ್ ಅವರು ಕೇವಲ ಅವರೊಬ್ಬ ವ್ಯಕ್ತಿಯಾಗಿರಲಿಲ್ಲ, ಸಮಾಜದಲ್ಲಿ ಅವರೊಬ್ಬ ಶಕ್ತಿಯಾಗಿ ಬೆಳೆದಂತ ವ್ಯಕ್ತಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಆಗುಹೋಗುಗಳ ಬಗ್ಗೆ ಯಡಿಯೂರಪ್ಪನವ್ರ ಜೊತೆಗೂಡಿ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತರುವ ಮಟ್ಟದಲ್ಲೂ ಕೂಡ ಅವರ ಪಾತ್ರ ಬಹಳ ಹಿರಿದಾಗಿತ್ತು. ನಾನು ಕಂಡತ್ತೆ ಅನಂತ್ ಕುಮಾರ್ ಅವರಿಗೆ ಕೇವಲ ರಾಜಕಾರಣ ಮಾಡೋದು ಅಷ್ಟೇ ಇರಲಿಲ್ಲ, ಬಡವರು ಶೋಷಿತರು ಅಂಥವರಿಗೆ ಮೇಲೆತ್ತಕ್ಕಂತ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದಂತ ವ್ಯಕ್ತಿ ಅವರು. ಅಷ್ಟೇ ಅಲ್ಲದೇ ತಮ್ಮ ತಾಯಿಯವರ ಸ್ಮರಣಾರ್ಥ ಬಡವರ ಮಕ್ಕಳಿಗೆ ಅದಮ್ಯ ಚೇತನದ ಮೂಲಕ ಇವತ್ತು ಲಕ್ಷಾಂತರ ಮಕ್ಕಳಿಗೆ ಊಟೋಪಚಾರದ ವ್ಯವಸ್ಥೆ. ಅಷ್ಟೇ ಅಲ್ಲದೇ ಬಡವರ ಮಕ್ಕಳಿಗೆ ಓದತಕ್ಕಂಥವ್ರಿಗೆ ಸಹಾಯ ಮಾಡತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅವ್ರ ಜೊತೆಯಾಗಿ ಸಹೋದರಿ ಶ್ರೀಮತಿ ತೇಜಸ್ವಿನಿ ಅವರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ಕಂಡಿದ್ದು. ಅನಂತ್ ಕುಮಾರ್ ಅವರು ತಮ್ಮ ಬಹಳ ಪ್ರಮುಖವಾಗಿ ಈ ದೇಶದ ಉದ್ದಗಲಕ್ಕೂ ಸ್ಲಮ್ಗಳಲ್ಲಿ ಏನು ವಾಸಿಸ್ತಾ ಇದ್ದಾರೆ ಕಡು ಬಡವರು, ಪೌರ ಕಾರ್ಮಿಕರು, ದುಡಿಯುವ ವರ್ಗ, ಅವರಿಗೆ ಮನೆ ಇಲ್ಲದನ್ನ ಕಣ್ಣಾರೆ ಕಂಡು ಸ್ಲಮ್ಗಳಲ್ಲಿ ಸ್ವತಃ ಅವರು ಅಧ್ಯಯನ ಮಾಡಿ ವಾಲ್ಮೀಕಿ ಅಂಬೇಡ್ಕರ್ ಯೋಜನೆಯನ್ನ ಇಡೀ ದೇಶದಲ್ಲಿ ಜಾರಿಗೆ ತಂದಂತವರು ಮೊಟ್ಟ ಮೊದಲು ಅನಂತ್ ಕುಮಾರ್. ಇವತ್ತು ಅನೇಕ ಪಟ್ಟಣಗಳಲ್ಲಿ ದೇಶದ ಉದ್ದಗಲಕ್ಕೂ ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ, ಯಾಕಂದ್ರ ಬಡವರು ಹೇಗೋ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಕೊಳ್ತಾರ, ಅದರ ಮನೆ ಕಟ್ಟಿಕೊಳ್ಳುವಂತ ಶಕ್ತಿ ಅವ್ರಿಗೆ ಇರುವುದಿಲ್ಲ. ಅದನ್ನ ಅರಿತು ಅವ್ರು ಮಾಡಿರ್ತಕ್ಕಂತ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಾಲ್ಯ ಸ್ನೇಹಿತರಾಗಿದ್ರು ಕೂಡ ಎಲ್ಲ ವಿಚಾರಗಳನ್ನ ತಿಳಿಸೋದಲ್ಲದೇನೆ ರೈತರಿಗೆ ಇವತ್ತು ದೇಶದಲ್ಲಿ ರೈತರಿಗೆ ಗೊಬ್ಬರದ ಸಮಸ್ಯೆ ಇದ್ದಾಗ, ಅದರಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಇದ್ದಾಗ ಮಾರ್ಕೆಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡಿ ರೈತರಿಗೆ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ಹೋರಾಟಗಳು ನಡೀತಿದ್ದು. ಅವ್ರ ಕೈಗೆ ಅಧಿಕಾರ ಬಂದಾಗ ರೈತರಿಗೆ ಸುಲಭವಾಗಿ ರಸಗೊಬ್ಬರ ಸಿಗಬೇಕು ಮತ್ತು ರೈತರು ಗೊಬ್ಬರಕ್ಕಾಗಿ ಪರದಾಡಬಾರದು ಅಂತಕ್ಕಂಥ ವಿಚಾರದಿಂದ ಬಹಳ ಶ್ರೇಷ್ಠವಾದಂಥ ಕೆಲಸ ಮಾಡಿದ್ರು. ನೀಮ್ ಕೋಟೆಡ್ ಯೂರಿಯಾ ತಂದು ಇವತ್ತು ಗೊಬ್ಬರದ ಸಮಸ್ಯೆಯನ್ನ ನೀಗಿಸಿರ್ತಕ್ಕಂಥವ್ರು ಅನೇಕ ಜನ ರೈತರು ಇವತ್ತು ನೆನಪಿಸ್ಕೊಳ್ತಾರೆ ಅನಂತ್ ಕುಮಾರ್ ಅವರು. ಆ ರೀತಿ ತನ್ನ ಅಧಿಕಾರ ಅವಧಿಯಲ್ಲಿ ಜೀವಿತಾವಧಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದು ಸದಾ ನೆನಪುಳಿತದ.
ಮನುಷ್ಯನ ಹುಟ್ಟು ಆಕಸ್ಮಿಕವಾಗಿದ್ದರೂ ಪ್ರತಿಯೊಬ್ಬನ ಸಾವು ನಿಶ್ಚಿತವಾಗಿರ್ತದ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವ್ರ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಸದಾ ಅವರು ಹೆಜ್ಜೆ ಕುರ್ತಾಗಿ ನೆನಪುಳಿತದ, ಸಮಾಜ ಮುಂದೆ ಇರ್ತದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಎಲ್ಲರೂ ಕೂಡ ಅವರ ಆತ್ಮೀಯರು, ಗೆಳೆಯರು, ಬಂಧು ಬಳಗ ಇವತ್ತಿನ 62ನೇ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತೇವೆ. ಅನಂತ ಅನಂತ ವಂದನೆಗಳು ಅನಂತಕುಮಾರ್ ಸರ್ ಅವರ ಈ ನೆನಪಿನ ಯಾನದಲ್ಲಿ ತಮ್ಮ ಮಾತುಗಳು ಮತ್ತು ಸ್ಮರಣೆಯ ಮಾಲಿಕೆಯನ್ನು ಸಹ ಸೇರಿಸಿದ್ದಕ್ಕಾಗಿ ಶ್ರೀ ಗೋವಿಂದ ಕಾರಜೋಳ ಅವರಿಗೆ. ಮಾನನೀಯ ಶ್ರೀ ರಾಜನಾಥ್ ಸಿಂಗ್ ಅವರು ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಸರ್ ಅವರ ಒಟ್ಟಿಗಿನ ತಮ್ಮ ಬಾಂಧವ್ಯ, ತಮ್ಮ ಒಡನಾಟದ ಎಲ್ಲ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಅವರ ಈ ಮಾತುಗಳನ್ನ ಆಲಿಸುವಂತಹ ಸಮಯ ನಿಜಕ್ಕೂ ದೆಹಲಿಯಲ್ಲಿ ಅನಂತಕುಮಾರ್ ಸರ್ ಅವ್ರಿಗಿದ್ದಂತಹ ಆ ಒಡನಾಟ, ಅವರು ಸಲ್ಲಿಸಿದ ಸೇವೆ, ಅದಕ್ಕಾಗಿ ಅಲ್ಲಿ ಎಲ್ಲರೂ ಅವರನ್ನು ನೆನೆಯುವ ಪರಿ, ಇದೆಲ್ಲದಕ್ಕೂ ಸಂಕೇತವಾಗಿ ಶ್ರೀ ರಾಜನಾಥ್ ಸಿಂಗ್ ಸರ್ ಅವರ ನುಡಿ. ಸಬ್ಸೆ ಪಹಲೆ ಮೇ ಅನಂತಕುಮಾರ್ ಜಿ ಕಿ ಜಯಂತಿಗೆ ಅವಸರ ಪರ ಉನ್ನೇ ಅಪ್ನಿ ತರಫ್ ಸೆ ಭಾವಭೀನಿ ಶ್ರದ್ಧಾಂಜಲಿ ಅರ್ಪಿತ ಕರ್ತಾ ಹೂಂ. ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಜೊ ಹಮ್ ಉನ್ಕಿ ಪೂರಿ ಟೀಮ್ ಕಿ ದೇಖ ರೇಖ ಮೇ ಅದಮ್ಯ ಚೇತನಾ ಸಂಗಠನ ದ್ವಾರಾ ಆಜ ಗೌರ್ಮೆಂಟ್ ಸ್ಕೂಲೋ ಮೇ ಪಢನೆ ವಾಲೆ ಎಸ್ ಎಸ್ ಎಲ್ ಸಿ ಟಾಪರ್ಸ್ ಕೋ ಸನ್ಮಾನಿತ ಕರ್ನೆ ಕಾ ಭಿ ಕಾಮ್ ಕಿಯಾ ಜಾ ರಹಾ ಹೈ. ಇಸ್ಕೆ ಲಿಯೆ ಮೇ ಶ್ರೀಮತಿ ತೇಜಸ್ವಿನಿ ಜಿ ಕೋ ಬಧಾಯಿ ದೇತಾ ಹೂಂ ಕಿ ಉನ್ಹೋನೆ ಸ್ಕೂಲ್ ಕೆ ಬಚ್ಚೋ ಕೋ ಇನ್ಕರೇಜ್ ಕರ್ನೆ ಕಾ ಕಾಮ್ ಕಿಯಾ ಹೈ. अनंत कुमार जी को बच्चों से बेहद लगाव था और इस देश की फ्यूचर जनरेशन्स को इनकरेज करने के लिए वे हमेशा कुछ न कुछ सोचते थे, करते रहते थे. आज के इस कार्यक्रम में जिन टॉपर्स को फेलिसिटेट किया गया है उनको भी मैं बधाई देता हूँ और उनके उज्जवल भविष्य की कामना करता हूँ. आई विश देम सक्सेस इन देयर फ्यूचर एंडेवर्स. आज के दिन अनंत कुमार जी को याद करना बेहद स्वाभाविक है. यदि वे आज होते तो 62 साल पूरे कर रहे होते. स्वर्गीय श्री अनंत कुमार जी की जयंती के उपलक्ष्य में आयोजित इस कार्यक्रम में उपस्थित होना मेरे लिए बहुत ही भावनात्मक क्षण है. श्री अनंत कुमार जी का असामयिक निधन न सिर्फ उनके परिवार और शुभचिंतकों के लिए अपूर्ण क्षति थी बल्कि प्रोग्रेसिव पॉलिटिक्स का समर्थन करने वालों के लिए भी एक गहरा सदमा था, क्योंकि आजीवन अनंत कुमार जी ऐसी ही राजनीति का प्रतिनिधित्व करते रहे. व्यक्तित्व में सहजता, पार्टी कार्यों में कर्मठता और सरकारी दायित्वों में प्रतिबद्धता, ऐसे थे हम सबके प्रिय अनंत कुमार जी. साथियों, राजनीतिक जीवन में लोगों का विश्वास हासिल करना आसान नहीं होता है, पर उससे भी मुश्किल होता उस विश्वास को कायम रखना. इतने लंबे समय तक लगातार चुनावों में जीत सुनिश्चित करना सिर्फ एक बात को साबित करता है कि वे हमेशा लोगों की उम्मीदों पर खरे उतरे, लोगों को कभी निराश नहीं होने दिया. मेरा मानना है कि राजनीतिक जीवन में लोगों के बीच अपनी अपनी विचारधारा की और अपनी पार्टी की क्रेडिबिलिटी बनाए रखना किसी भी नेता के लिए सबसे बड़ी बात होनी चाहिए, और अनंत कुमार जी इसमें पूरे जीवन पूरी तरह सफल रहे. जहाँ तक उनसे मेरे संपर्क की बात है तो मुझे स्मरण है कि मेरा सबसे पहला संपर्क उस समय हुआ था जबकि मैं भारतीय जनता युवा मोर्चे के राष्ट्रीय अध्यक्ष के रूप में अपनी जिम्मेदारी का निर्वाह कर रहा था. मेरा कर्नाटक का प्रवास था और उस प्रवास के दौरान ही एक मीटिंग में उनसे भेंट हुई थी. उसके बाद वहाँ पर प्रदेश अध्यक्ष श्री येदियुरप्पा जी हुआ करते थे, उनसे बातचीत करके मैंने अनंत कुमार जी को भारतीय जनता युवा मोर्चे का प्रदेश अध्यक्ष घोषित किया था.
उसके बाद वो अटल जी की सरकार में मंत्री थे और उस समय केंद्र में सड़क परिवहन और हाईवे शिपिंग का मैं मिनिस्टर था। बाद में एग्रीकल्चर मिनिस्टर रहने के दौरान उनसे और संपर्क गहराया, मगर सही मायनों में संबंधों में नज़दीकी मेरे बीजेपी के नेशनल प्रेसिडेंट बनने के बाद बनी। मेरे हर अध्यक्षीय कार्यकाल में वे पार्टी के जनरल सेक्रेटरी रहे। वे एक मजे हुए पॉलिटिशियन होने के साथ साथ एक ऑर्गेनाइजेशनल मैन भी थे। बंगलोर से लगातार कई टर्म वे लोकसभा एमपी रहे, मगर उन्हें कभी इसका कोई घमंड नहीं था। वे हमेशा मानते थे कि कुछ भी हूँ वो पार्टी ऑर्गेनाइजेशन की बदौलत हूँ। अनंत कुमार जी का व्यक्तित्व आधुनिकता और परंपरा का एक आदर्श मिश्रण था। अनंत कुमार जी मुझे एक लोकप्रिय राजनेता और संयुक्त राष्ट्र संघ में कन्नड़ भाषा में बोलने वाले पहले व्यक्ति के रूप में याद रहेंगे। अपने स्नेही, सहज और मिलनसार व्यक्तित्व और अपनी ईमानदारी छवि के नाते वह बीजेपी के केंद्रीय नेतृत्व के हमेशा करीब रहे, चाहे वह श्री अटल बिहारी वाजपेयी जी का समय हो या फिर प्रधानमंत्री श्री नरेंद्र मोदी जी का कार्यकाल हो। उनके व्यक्तित्व की एक बहुत प्रेरणादायक बात यह थी, वह हमेशा अपने काम को महत्व और प्राथमिकता देते थे, न कि अपने पद को। इसीलिए उन्हें जो भी दायित्व मिला उसे पूरी ईमानदारी और कुशलता से पूरा किया। मैं मानता हूं कि 59 ईयर्स के ही जीवन काल में अनंत कुमार जी ने बहुत कुछ हासिल किया और उन सबका आधार सिर्फ एक चीज थी, कड़ी मेहनत, सच्ची नीयत और ईमानदार कोशिश। अपनी योग्यता, कुशलता और मेहनत के कारण उन्हें प्रधानमंत्री मोदी जी ने भी कई महत्वपूर्ण जिम्मेदारियां दी और फर्टिलाइजर एंड केमिकल्स मिनिस्ट्री के साथ साथ पार्लियामेंट्री अफेयर्स मिनिस्ट्री की भी जिम्मेदारी सौंपी। फर्टिलाइजर और केमिकल मिनिस्टर के तौर पर उनकी सबसे बड़ी अचीवमेंट रही देश में फर्टिलाइजर की शॉर्टेज की समस्या का समाधान करना। उनके मंत्री रहते समय देश के रैयतों की इस बहुत बड़ी समस्या का निवारण हुआ था। उनके समय में देश में रिकॉर्ड फर्टिलाइजर का उत्पादन तो हुआ ही, मगर जो स्मूथ डिस्ट्रीब्यूशन उनके समय में हुआ वह अनप्रेसिडेंटेड था। देश की जनता को सस्ती दरों पर दवाइयां उपलब्ध रहें, इसके लिए भी उनके समय में विशेष प्रयास हुए। आज उन्हीं के प्रयासों का परिणाम है कि हार्ट पेशेंट के उपयोग में आने वाला स्टंट करीब 70% तक सस्ता हो गया है। पार्लियामेंट्री अफेयर्स मिनिस्टर के तौर पर भी उन्होंने अच्छा काम किया। उन्होंने प्रमुख राजनीतिक दलों के साथ अच्छे संबंध तो बनाए ही, साथ ही अपोजिशन पार्टीज के नेताओं के साथ दिली रिश्ते भी बनाने में कामयाबी हासिल की, जिसका लाभ पार्लियामेंट की फंक्शनिंग में देखने को मिला। मेरा मानना है कि अगर अनंत कुमार जी को बीमारी से जिंदगी और मौत की लड़ाई लड़ने की नौबत न आती तो वे और भी अधिक पॉलिटिकल हाइट्स पर पहुंचते, मगर होनी को जो मंजूर था वह हुआ। उनकी कमी हम सबको आज 3 साल बाद बीत जाने के बाद भी बहुत अखरती है। उनकी कमी को पूरा करना मुश्किल है, मगर जीवन चक्र है उसको तो आगे निरंतर बढ़ना ही है। मुझे प्रसन्नता है कि अनंत कुमार जी की पत्नी श्रीमती तेजस्विनी कुमार जी उनके काम और नाम दोनों को जिंदा रखे हुए हैं। वे हर साल कई कार्यक्रमों का आयोजन करती हैं, कभी बच्चों से जुड़े कार्यक्रम, कभी वे वीमेन एम्पावरमेंट के लिए काम करती हैं, तो कभी एनवायरमेंटल इशूज़ को लेकर वे अवेयरनेस कैंपेन चलाती रहती हैं। इसके लिए उनकी जितनी भी सराहना की जाए कम है। अंत में अनंत कुमार जी की जयंती पर आयोजित कार्यक्रम में शामिल टॉपर्स बच्चों को मैं पुनः आशीर्वाद देता हूं और कार्यक्रम की सफलता की कामना करता हूं आप सभी को। ನಮ್ಮೆಲ್ಲರ ಮನಸ್ಸಿನಲ್ಲಿ ವ್ಯಕ್ತವಾಗಿರುವಂತಹ ಎಲ್ಲ ಭಾವನೆಗಳಿಗೆ ಬಹುಶಃ ಧ್ವನಿಯಾಗಿ ತಮ್ಮ ಎಲ್ಲ ರೀತಿಯ ಸ್ತುತ್ಯ ನುಡಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮಾನನೀಯ ಶ್ರೀ ರಾಜನಾಥ್ ಸಿಂಗ್ ಜಿ ಅವರು. ಆಧುನಿಕತೆ
ಮತ್ತು ಪರಂಪರೆ ಎರಡರ ಮಿಶ್ರಣವಾಗಿ ಅನಂತಕುಮಾರ್ ಸರ್ ಅವರ ಚಿಂತನೆ ಇದ್ದಂತಹ ರೀತಿ ದೆಹಲಿಯಲ್ಲಿ ಮತ್ತು ಈ ನಾಡಿನಲ್ಲಿ ಅವರು ಇಟ್ಟಂತಹ ಭಿನ್ನ ಮತ್ತು ಆದರಣೀಯ ಮತ್ತು ಆದರ್ಶವಾದ ಹೆಜ್ಜೆಗಳು ಇವೆಲ್ಲದರ ಕುರಿತು ಪ್ರಸ್ತಾಪ ಮಾಡಿ ಶುಭವನ್ನ ಕೋರಿದ್ದಾರೆ ಮತ್ತು ಅನನ್ಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಅತ್ಯಂತ ಗೌರವದ ವಂದನೆಗಳನ್ನು ಅವರಿಗೆ ಅರ್ಪಿಸುತ್ತಿದ್ದೇವೆ. ಪ್ರತಿಭಾ ಪುರಸ್ಕಾರವೂ ಸಹ ಇವತ್ತಿನ ಈ ನೆನಪಿನ ಸಂಜೆಯ ಒಂದು ದೊಡ್ಡ ಕಾರ್ಯಕ್ರಮ. ಆ ಚಿಣ್ಣರೆ ಅದಮ್ಯ ಚೇತನದ ದೊಡ್ಡ ಶಕ್ತಿ. ಈ ಪ್ರತಿಭಾ ಪುರಸ್ಕಾರದ ಒಂದಷ್ಟು ವಿವರಗಳನ್ನ ನೀಡಿ ಮೊದಲ 10 ಹೆಸರುಗಳನ್ನ ವೀಣಾ ಅವರು ನಮಗೆ ಇದೀಗ ತಿಳಿಸ್ತಿದ್ದಾರೆ. ನಮಸ್ಕಾರ ಎಲ್ರಿಗೂ. ಪ್ರತಿಭೆ ಯಾರ ಸೊತ್ತು ಅಲ್ಲ, ಇದು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೆ ಎಲ್ಲರಿಗೂ ಸಿಗುವ ಸಾಧ್ಯತೆ ಇದೆ ಅನ್ನೋದೇ ಅನಂತಕುಮಾರ್ ಅವರ ಅಭಿಪ್ರಾಯ ಆಗಿತ್ತು. ಪ್ರತಿಭೆ ಎಲ್ಲರಲ್ಲೂ ಅಡಗಿರುತ್ತೆ. ಈ ಪ್ರತಿಭೆಯನ್ನು ಹೊರತರಬೇಕಾದದ್ದು ನಮ್ಮೆಲ್ಲರ ಗುರುತರವಾದ ಜವಾಬ್ದಾರಿ ಅನ್ನೋದು ಅನಂತಕುಮಾರ್ ಅವರ ಅಭಿಪ್ರಾಯ ಹಾಗೂ ಅವರ ಆಶಯ ಆಗಿತ್ತು. ಅದೇ ರೀತಿ ಅದಮ್ಯ ಚೇತನದ ವತಿಯಿಂದ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಈ SSLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಗಾಯನ ಉದಯ ಹೈಸ್ಕೂಲ್, ಸಾಗರ್ ಎಸ್ ಕಮ್ಯುನಿಟಿ ಸೆಂಟರ್, ಉಮ್ಮೆ ಅಮೀನಾ ಗುಡ್ವಿಲ್ ಹೈಸ್ಕೂಲ್, ಕಿಶೋರ್ ನ್ಯಾಷನಲ್ ಹೈಸ್ಕೂಲ್, ತನ್ಯಾ ಲಕ್ಷ್ಮೀ ದುರ್ಗ ಭಾರತ್ ಮಾತಾ ವಿದ್ಯಾಮಂದಿರ ಹೈಸ್ಕೂಲ್, ಇಂದುಶ್ರೀ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್, ಕಾಮಾಕ್ಷಿ ಅಮ್ಮಾಲ್ ವಿಮೆನ್ಸ್ ಪೀಸ್ ಲೀಗ್ ಹೈಸ್ಕೂಲ್, ಶ್ರೇಯಾ ವಿಜಯ ಹೈಸ್ಕೂಲ್ ಹಾಗೂ ರೀಮಾ ಹೆಸರು ಕಾಣಿಸ್ತಾ ಇಲ್ಲ, ರೀಮಾಸ್ ಲೂರ್ದು ಹೈಸ್ಕೂಲ್. ಇವರಿಬ್ಬರಿಗೆ ಈ 10 ಜನರಿಗೆ ಈಗ ನಾವು ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಂದಿಗೆ ಎಲ್ಲರೂ ಧನ್ಯವಾದ. ಪ್ರತಿಭಾ ಪುರಸ್ಕಾರ ನಮ್ಮ ನಾಳೆಗಳನ್ನ ಗಟ್ಟಿಯಾಗಿ ಕಟ್ಟುವಂತಹ ಈ ಎಲ್ಲ ಭರವಸೆಯ ಪ್ರತಿಭೆಗಳಿಗೆ ಯಾವತ್ತಿಗೂ ಒಂದು ಬೆಂಬಲದ ಭರವಸೆಯ ಬೆಳಕಾಗಿ ಇರುವಂತಹದ್ದು ಅದಮ್ಯ ಚೇತನ. ಈ ಮುಖೇನ ಈ ಪ್ರತಿಭಾ ಪುರಸ್ಕಾರ ಸಾಧ್ಯವಾಗ್ತಿದೆ. ಇನ್ನು ಅನೇಕ ಮಹನೀಯರು ನಮ್ಮೊಟ್ಟಿಗಿದ್ದಾರೆ, ಇವತ್ತಿನ ಈ ನೇರ ಪ್ರಸರದಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಮಂದಿಯನ್ನ ಮಾತನಾಡಿಸುವ ಆ ಮುಖೇನ ಅನಂತಕುಮಾರ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ಸ್ಮರಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಿದ್ದೇವೆ. ಮಾನನೀಯ ಮುರುಗೇಶ್ ನಿರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ನೆನಪುಗಳನ್ನ ಹಂಚಿಕೊಳ್ಬೇಕಾಗಿ ಅವರಲ್ಲಿ ಕೋರಿಕೆ. ನಮಸ್ಕಾರ. ಇವತ್ತು ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಅಲ್ಲ, ಇಡೀ ಜಗತ್ತಿನ ಪ್ರಮುಖ ದೇಶಗಳಲ್ಲಿಯೂ ಸಹಿತ ಸಹೋದರ ಆಗಿರುವಂತ ಅನಂತಕುಮಾರ್ ಜಿ ಅವರ ನೆನಪುಗಳನ್ನ, ಅವ್ರ ಜನ್ಮದಿನವನ್ನ ನೆನಪಿಸಿಕೊಳ್ಳುವಂತ ದಿವಸ. ಅವರು ನಡೆದು ಬಂದ ದಾರಿಯನ್ನ ಕೇವಲ 2-3 ನಿಮಿಷದಲ್ಲಿ ಹೇಳಲಿಕ್ಕೆ ಆಗದೇ ಇರುವಂತ, ಅವರು 24/7 ಕೆಲಸಗಳನ್ನು ಮಾಡಿ ಎಲ್ಲ ಯುವ ರಾಜಕಾರಣಿಗಳಿಗೆ ಒಂದು ಪ್ರೇರಣೆಯಾಗಿ ಬಹಳಷ್ಟು ಅವರು ನಮ್ಮ ದೇಶ ಕಟ್ಟುವಂತ, ರಾಜ್ಯ ಕಟ್ಟುವಂತ ಕೆಲಸ ಮಾಡಿರುವಂತ ಮಹಾನ್ ವ್ಯಕ್ತಿ ಅವರು. ನನಗೆ ತೇಜಸ್ವಿನಿ ಅವರು 35 ವರ್ಷದಿಂದ ನನಗೆ ಪರಿಚಯ. ಅವರು ಬೊಮ್ಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಬ್ಯಾಚ್ಮೇಟ್ ಆಗಿ, ಅವತ್ತು ಅವ್ರ ಭಾಷೆನ ನೋಡಿದ್ರೆ ಅನಂತಕುಮಾರ್ ಅವ್ರಿಗೆ ಭಾಷೆನವನ್ನು ಬರೆದುಕೊಡಂತವ್ರೇ ತೇಜಸ್ವಿನಿ ಅನ್ನುವಂಥದ್ದನ್ನು ನಾವು ಕೆಲವೊಂದ್ಸಲ ನೋಡ್ತಾ ಇದ್ದೀವಿ. ಅಂದ್ರೆ ಅವ್ರ ಈಕ್ವಲ್ ಆಗಿ ಪ್ರತಿಭೆ ಇರುವಂತವ್ರು ತೇಜಸ್ವಿನಿ ಅವರು. ನಂತರ ಅನಂತಕುಮಾರ್ ಅವರು 30 ವರ್ಷದಿಂದ ಅವ್ರ ಜೊತೆಗೆ ಕೆಲಸ ಮಾಡುವಂತ ಅಪರೂಪದ ಸನ್ನಿವೇಶಗಳು ಸಾಕಷ್ಟು ಬಂತು. ಇವತ್ತು ನಾವೇನಾದ್ರೂ ಕೈಗಾರಿಕೆಯಲ್ಲಿ ಅಥವಾ ಈ ರಾಜಕಾರಣದಲ್ಲಿ ಇವತ್ತಿನ ಸ್ಥಾನವನ್ನು ಮುಟ್ಟಿದ್ರೆ ಅದಕ್ಕೆ ಯಡಿಯೂರಪ್ಪನವ್ರದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ಅನಂತಕುಮಾರ್ ಅವರ ಸ್ಥಾನ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವು ಎಂದೂ ಮರಲಿಕ್ಕೆ ಆಗುದಿಲ್ಲ. ಅವರು ನಮ್ಗೆ ಒಂದು ಕನಸಿತ್ತು, ಯಾವ ರೀತಿ ಯಡಿಯೂರಪ್ಪನವ್ರು ಒಂದ್ಸಲ ಮುಖ್ಯಮಂತ್ರಿ ಆದ್ಮೇಲೆ 2ನೇ ಬಾರಿಗೆ ಅನಂತಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಅವರದೇ ಆಗಿರುವಂತ ಕನಸುಗಳು ಕಲ್ಪನೆಗಳು ಏನು ಇತ್ತು ಅದು ನಮ್ಮ ರಾಜ್ಯದ 6 ಕೋಟಿ ಜನರಿಗೆ ಅದು ಸಿಗಬೇಕಾಗಿರುವಂತ ಬಹಳ ನಮ್ಮ ಆಸೆ ಇತ್ತು. ಆದರೆ ದೇವರು ಅದನ್ನೇ ಈಡೇರಿಸಲಿಲ್ಲ. ಅದ ನಾನು ಒಂದು ಅಪೇಕ್ಷೆಯನ್ನು ಪಡ್ತೇನೆ, ಅವರ ಸ್ಥಾನದಲ್ಲೇನೆ ಇದ್ಕೊಂಡು ಇವತ್ತು ತೇಜಸ್ವಿನಿ ಅವರು ಸಾಕಷ್ಟು ರಾಜಕೀಯ
ಒಂದು ಮತ್ಸದಿತನ ಇರ್ಬೋದು ಅಥವಾ ದೂರದೃಷ್ಟಿ ಇರ್ಬೋದು, ಅವ್ರಿಗೆಲ್ಲ ಗುಣಗಳು ಅನಂತಕುಮಾರ್ ಅವ್ರದ್ದು ಅವ್ರ ಹತ್ರ ಇದೆ. ಅವರ ಗರಡಿ ಮನೆಯಲ್ಲಿ ಪಳಗಿ ಅವರ ಅನುಭವಗಳನ್ನು ಹಂಚಿಕೊಂಡು ಬೆಳೆದಿರುವಂತವ್ರು. ಅನಂತಕುಮಾರ್ ಅವ್ರ ಶಕ್ತಿ ಮತ್ತು ತೇಜಸ್ವಿನ ಶಕ್ತಿ ಇಬ್ರು ಸೇರಿದ್ರೆ ಬರುವಂತ ದಿವಸದಲ್ಲಿ ಅವ್ರ ಕನಸುಗಳನ್ನ ನನಸು ಮಾಡುವಂತ ಸ್ಥಾನ ಇವತ್ತು ಸಹೋದರಿ ತೇಜಸ್ವಿನ ಅವ್ರಿಗಿದೆ. ಆ ಕಾಲ ಬೇಗ ಬರಲಿ. ಅವರು ಸಹಿತ ಈ ರಾಜ್ಯವನ್ನ ಕಟ್ಟುವಂತದ್ರಲ್ಲಿ ಮುಂಚೂಣಿಯಲ್ಲಿ ಅವ್ರು ಇರ್ಬೇಕು. ಅವರು ನಮ್ಮ ಅಂತೂ ಬಹಳ ಕನಸಿದೆ, ಅವ್ರು ಬಹಳ ಕೆಪೇಬಲ್ ಇದ್ದಾರೆ. ಅವ್ರು ಎಷ್ಟು ಸಿಂಪ್ಲಿಸಿಟಿ ಅವ್ರ ಮನೆಯಲ್ಲಿ ಹೋದ್ರೆ ಅಥವಾ ಅವ್ರ ದಿನನಿತ್ಯ ಜೀವನ ಮಾಡುವಂತದ್ದು, ಇದನ್ನೆಲ್ಲ ಕಲಿಸಿಕೊಟ್ಟಂತವ್ರು ಅನಂತಕುಮಾರ್ ಜಿಯವರು. ಅನಂತಕುಮಾರ್ ಜಿಯವರ ಸರಳ ಜೀವನ ನಮ್ಮಂತ ಯುವಕರಿಗೆ ಆದರ್ಶವಾಗಿರುವಂತದ್ದು. ಅವರು ಕೇವಲ ನಮ್ಗೆ ಬಹಳಷ್ಟು ಸಲ ಹೇಳ್ತಿದ್ರು, ಒಂದ್ಸಲ ಚುನಾವಣೆಗೆ ಬಂದಾಗ ಅವ್ರು ಹೇಳುವಂತದ್ದು, ಮುರುಗೇಶ್ ನಿರಾಣಿ ಸಕ್ಕರೆ ಅಷ್ಟೇ ಸಿವಿ ಸಿಮೆಂಟಿನಷ್ಟೇ ಬಂಧುತ್ವ ಅನ್ನುವಂಥದ್ದು. ಅಂದ್ರೆ ನನ್ನ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಸಿಮೆಂಟಿನ ಕಾರ್ಖಾನೆ ಎರಡು ಇದ್ದಾಗ ವೇದಿಕೆ ಮೇಲೆ ಅವನು ಇನ್ನೂ ತಾಳಿ ನೋಡ್ಲಾರ್ದೇನೆ ಶಬ್ದಗಳ ಜೋಡಣೆ ಮಾಡುವಂತದ್ದು. ನಾವು ರಾಜಕೀಯದಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಇರುವುದರಿಂದ ಅಂಬಾನಿ ಅಂತ ಕೈಗಾರಿಕೋದ್ಯಮಿ, ಅಡ್ವಾನಿ ಅಂತ ರಾಜಕಾರಣಿ, ಎರಡು ಗುಣಗಳಿರುವಂತವ್ರು ನಿರಾಣಿ ಅನ್ನುವಂಥದ್ದು. ಅಂಬಾನಿ ಅಡ್ವಾನಿ ನಿರಾಣಿ ಹಿಂಗ್ ಸ್ಟೇಜ್ ಅಲ್ಲಿ ಭಾಷಣ ಮಾಡುವಂತದ್ರಲ್ಲೇನೆ ನೇರವಾಗಿ ಶಬ್ದಗಳನ್ನು ಜೋಡಣೆ ಮಾಡುವಂತೆ ಅವ್ರಿಗೆ ಬಹಳಷ್ಟು ದೊಡ್ಡದಾಗಿರುವಂತ ಒಂದು ಕಲೆ, ಒಂದು ಶಕ್ತಿ ಅವರಲ್ಲಿತ್ತು. ನಾವು ಅವ್ರ ಬಗ್ಗೆ ಇನ್ನು ಬಹಳಷ್ಟು ಜನ ಹಿರಿಯರು ಮಾತಾಡುವಂತವ್ರು ಇದ್ದಾರೆ, ಅದರ ಸಲುವಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಅದನ್ನು ಒಂದೇ ಒಂದೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರು ಬಹಳಷ್ಟು ಜನ ಅವ್ರ ಅಭಿಮಾನಿಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಇಡೀ ಜಗತ್ತಿನ ತುಂಬಾ ಇದ್ದಾರೆ. ನಮ್ಮ ದೇಶದವ್ರು ಬೇರೆ ಬೇರೆ ಪ್ರಮುಖ ದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿ ಕೈಗಾರಿಕೋದ್ಯಮಗಳಾಗಿದ್ದಾರೆ, ಅವರೆಲ್ಲರೂ ಬಹಳಷ್ಟು ಜನ ಅವ್ರ ಅಭಿಮಾನಿಗಳು ಇದ್ದಾರೆ. ಅವ್ರ ಸ್ಥಾನವನ್ನು ತುಂಬಲಿಕ್ಕೆ ಬಹಳ ಗಟ್ಟಿಯಾಗಿ ಆಕ್ಟಿವ್ ಆಗಿ ತೇಜಸ್ವಿನಿ ಅವರು ಹೊರಗೆ ಬರಬೇಕು. ಅವರು ತಾಯಿ ಮಗು ಹತ್ತಾಗನೇ ಹಾಲು ಕುಡಿಸ್ತಾರೆ ಅನ್ನುವಂಥದ್ದು ಏನೊಂದು ಗಾದೆ ಮಾತಿದೆ, ಅದ್ರ ಸಲುವಾಗಿ ತಮ್ಮ ಮನೇಲಿ ಕೂತ್ರೆ ಆಗಲ್ಲ, ಕೇವಲ ಈಗ ಹಿಂದೆ ಮಾಡ್ತಿರುವಂತಹ ಉದ್ಯಮಗಳನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಲುವುದಿಲ್ಲ. ನಿಮ್ಮ ಸೇವೆ ಈ ರಾಜ್ಯಕ್ಕೆ ಬೇಕು, ದೇಶಕ್ಕೆ ಬೇಕು. ಅದ್ರ ಸಲುವಾಗಿ ಇವತ್ತು ತಾವು ಪ್ರತಿಜ್ಞೆ ಮಾಡಿ 62ನೇ ಜನ್ಮದಿನದ ಇವತ್ತಿನ ಕಾರ್ಯಕ್ರಮಗಳು ಏನು ಹಾಕೊಂಡಿದ್ದೀರಿ, ಇವತ್ತೇ ತಾವು ಪ್ರತಿಜ್ಞೆ ಮಾಡಿ ಮತ್ತೆ ನಿಮ್ಮ ಜೀವನದ ಕೊನೆ ಉಸಿರುವರೆಗೂ ಅವ್ರ ಕನಸನ್ನು ನನಸು ಮಾಡುವಂಥದ್ದು ಕಡೆ ತಾವು ಬರಬೇಕು. ಪರಮಾತ್ಮ ನೀವು ಕನಸು ಕಾಣುವಂಥದ್ದನ್ನ ಮತ್ತು ಅನಂತಕುಮಾರ್ ಅವ್ರ ಕನಸನ್ನ ಈಡೇರಿಸುವಂತಹ ಶಕ್ತಿ ಭಗವಂತ ಅವ್ರು ಕೊಡ್ಬೇಕು ಅನ್ನುವಂಥದ್ದನ್ನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸದಾ ಸಹೋದರಿ ತೇಜಸ್ವಿನಿ ಅವರಿಗೆ, ಅವ್ರ ಮಕ್ಕಳಿಗೆ, ನಾನು ಒಬ್ಬ ಹಿರಿಯ ಅಣ್ಣನಾಗಿ ಅವ್ರ ಜೊತೆ ನಾನು ಇರ್ತೇನೆ. ಏನೇ ಬಂದರೂ ಸಹಿತ ಅವ್ರು ಯಾವತ್ತೂ ಸಹಿತ ಅವರು ಯಾವುದೇ ಉದ್ಯಮದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಸಾಧನೆ ಮಾಡುವಂಥದ್ರ ಕಡೆ ಅವ್ರು ಮನಸ್ಸು ಮಾಡಿದರೆ ನಾನು ಒಳ್ಳೆ ಸೇವೆ ಅವ್ರು ಹೇಗೆ ಹೇಗೆ ಕೊಟ್ಟು ನಾನು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಬ್ಬರು ಮಾತಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಮಾನನೀಯ ಶ್ರೀ ಮುರುಗೇಶ್ ನಿರಾಣಿ ಅವರ ಅಭಿಮಾನದ ನುಡಿಗಳನ್ನ ಆಲಿಸಿದ್ದೇವೆ. ಆ ಮುಖೇನ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ ಮಾತ್ರವಲ್ಲ, ಅನಂತಕುಮಾರ್ ಸರ್ ಅವರ ಆದರ್ಶಮಯ ನಡೆಯನ್ನ ಅದೆಷ್ಟು ಮಾದರಿಯುತವಾಗಿ ತೇಜಸ್ವಿನಿ ಮೇಡಮ್ ಅವರು ಮುಂದುವರಿಸುತ್ತಿದ್ದಾರೆ ಅನ್ನೋದರ ಕುರಿತಾಗಿಯೂ ಸಹ ಉಲ್ಲೇಖಿಸಿದ್ದಾರೆ. ಈ ಎಲ್ಲ ಮಾತುಗಳಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಎರಡು ಅಂಶಗಳನ್ನ ಬಹುಶಃ ನಾವು ಪ್ರಸ್ತಾಪ ಮಾಡಲೇಬೇಕು, ಎಲ್ಲರ ಗಮನಕ್ಕೆ ತರಲೇಬೇಕಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನುಡಿಯಲ್ಲಿ ಈ ಹಸಿರಿನ ಕುರಿತಾಗಿ ಅದಮ್ಯ ಚೇತನ ಅನಂತಕುಮಾರ್ ಸರ್ ಬಳಗಕ್ಕೆ ಇರುವಂತಹ ಆ ಎಲ್ಲ ಆಸಕ್ತಿ, ಆ ನಿಟ್ಟಿನಲ್ಲಿ ಅವರು ನಿರ್ವಹಿಸುತ್ತಿರುವಂತಹ ಕಾರ್ಯದ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಗ್ರೀನ್ ಸಂಡೇ ಅನ್ನುವಂತಹ ಕಾರ್ಯಕ್ರಮ, ಅಂದ್ರೆ ಸಸಿ ನೆಡುವ ಕಾರ್ಯಕ್ರಮ ಎಷ್ಟು ಸತತವಾಗಿ ಮುಂದುವರೆದಿದೆ ಅಂದ್ರೆ, ಬರುವ ಭಾನುವಾರ ಅಂದ್ರೆ 26ನೇ ತಾರೀಕಿನ ಸೆಪ್ಟೆಂಬರ್ ನಡೆಸುವಂತ ಆ ಸಸಿ ನೆಡುವ ಕಾರ್ಯಕ್ರಮ 300ನೇ ಕಾರ್ಯಕ್ರಮ ಆಗಿರತ್ತೆ. ಬರುವ ಅಂದ್ರೆ 26 ನಂತರ ಅಕ್ಟೋಬರ್ ಮೊದಲ ಭಾನುವಾರ ನಡೆಸುವಂತ ಕಾರ್ಯಕ್ರಮ 301ನೇ ಗ್ರೀನ್ ಸಂಡೇ ಕಾರ್ಯಕ್ರಮವಾಗಿರುತ್ತೆ. ಅಂದ್ರೆ ಈ ಒಂದು ಆದರ್ಶ ನಡೆಯನ್ನ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮತ್ತವರ ಬಳಗ ಅದೆಷ್ಟು ಸ್ತುತ್ಯವಾಗಿ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅಥವಾ ಸಾಕ್ಷಿ. ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಕಡೆ ಬಾಗಿಲು ಮುಚ್ಚಿತ್ತು, ಆದ್ರೆ ಅಲ್ಲಿ ಅನ್ನಪೂರ್ಣೇಶ್ವರಿಯ ದೇಗುಲದಲ್ಲಿ ಬಾಗಿಲು ತೆರೆದಿತ್ತು, ಎಲ್ಲರಿಗೂ ಊಟ ಅನ್ನ ಆಹಾರ ಸಾಧ್ಯವಾಗ್ತಿತ್ತು. ಆ ಸಂದರ್ಭದಲ್ಲಿ ಸಾಧ್ಯವಾದ ಒಂದು ನಡೆ, ಮುಂದೆ ನಿತ್ಯಾನ್ನದಾನ ಅನ್ನುವಂತ ಒಂದು ಮತ್ತೊಂದು ದೊಡ್ಡ ಹೆಜ್ಜೆಗೆ ಚಾಲನೆಯನ್ನ ನೀಡೋಕೆ ಸಾಧ್ಯ ಆಯ್ತು. ಇವತ್ತು ಅದಮ್ಯ ಚೇತನದ ಮುಖೇನ ಬರೀ ಮಕ್ಕಳಿಗೆ ಮಾತ್ರವಲ್ಲ, ಯಾರ್ಯಾರಿಗೆ ಹಿರಿಯ ಜೀವಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ಒಟ್ಟಿನಲ್ಲಿ ಹಸಿದವರಿಗೆ ಮಧ್ಯಾಹ್ನದ ಊಟ ನೀಡುವಂತಹ ಆ ಕಾರ್ಯಕ್ರಮ ಸಾಧ್ಯ ಆಗ್ತಿದೆ ಬೆಂಗಳೂರಿನ 5 ಕೇಂದ್ರಗಳಲ್ಲಿ.
ಬಂಧುಗಳೇ, ಒಂದು ವಿನಮ್ರ ಕೋರಿಕೆಯನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಇಡ್ತಿದ್ದೇವೆ. ಈ ನಿತ್ಯಾನ್ನದಾನದ ಈ ಅದಮ್ಯ ಚೇತನದ ದೊಡ್ಡ ಮಹತ್ವಪೂರ್ಣ ಹೆಜ್ಜೆಯಲ್ಲಿ ನೀವು ಸಹ ಕೈ ಜೋಡಿಸಬಹುದು, ನಿಮ್ಮ ದೇಣಿಗೆಯನ್ನ ನೀಡಬಹುದು, ಅಥವಾ ಖುದ್ದು ಅಲ್ಲೇ ಬಂದು ನೀವು ನಿಮ್ಮ ಸಹಾಯ ಹಸ್ತವನ್ನ ಚಾಚಬಹುದು. ಈ ಮುಖೇನ ಅದಮ್ಯ ಚೇತನ ಅನಂತ್ ಕುಮಾರ್ ಪ್ರತಿಷ್ಠಾನ, ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಮತ್ತವರ ದೊಡ್ಡ ಕಾರ್ಯ ಬಳಗ ನಿರ್ವಹಿಸುತ್ತಿರುವಂತಹ ಈ ದೈವಿಕ ಕಾರ್ಯಕ್ಕೆ ನೀವು ಸಹ ಬೆಂಬಲವನ್ನ ಸೂಚಿಸಬಹುದು. ಇನ್ನು ಮುಂದೆ ಅನೇಕ ಮಹನೀಯರು ನಮ್ಮ ಜೊತೆಯಾಗಿದ್ದಾರೆ, ಅವರೆಲ್ಲರ ಮಾತುಗಳು ಅವರ ನೆನಪುಗಳನ್ನ ಆಲಿಸುವಂತಹ ಅವಕಾಶ. ಮಾನನೀಯ ಸಚಿವರು ಶ್ರೀ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಅವರ ನುಡಿಗಳಿಗಾಗಿ ಕೋರಿಕೆ. ಸರ್ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ಆಡಿಯೋ ಆಡಿಯೋ ಮ್ಯೂಟ್ ಆಗಿದೆ, ಮ್ಯೂಟ್ ಮ್ಯೂಟ್ ಆಗಿದೆ ನಾಗೇಶ್ ಅವರು, ಮ್ಯೂಟ್ ಆಗಿದೆ ಸರ್, ಸರ್ ಮ್ಯೂಟ್ ಆಗಿದೆ ಸರ್, ಕೇಳಿಸ್ತಾ ಇಲ್ಲ. ಸರ್ ನಾಗೇಶ್ ಅವರ ಕೇಳಿಸ್ತಾ ಇಲ್ಲ, ನಾಗೇಶ್ ಅವರ ತೇಜಸ್ವಿನಿ ಮಾತಾಡ್ತಿರೋದು, ನಮಸ್ಕಾರ. ಕೇಳಿಸ್ತಾ ಇಲ್ಲ, ತಾವ್ ಮಾತಾಡಿದ್ ಕೇಳಿಸ್ತಾ ಇಲ್ಲ. ಕ್ಷಮಿಸಿ ನಾಗೇಶ್ ಅವ್ರೆ, ನಾನ್ ಮಾತಾಡಿದ್ ಕೇಳ್ತಾ ಇದೀಯಾ? ಇಲ್ಲ ಅವರು ಮೇಡಮ್, ಬಹುಶಃ ಅವ್ರು ಗಮನಿಸ್ತಾನು ಇಲ್ಲ ಅನ್ಸುತ್ತೆ, ಅದನ್ನ ಇದ್ ಮಾಡಿ. ಅವ್ರ ಜೊತೆಗೆ ಅವ್ರ ಪಿ ಎ ಅವ್ರಿಗೆ ಫೋನ್. ಈಗ ಈಗ ಕೇಳ ಇಲ್ಲ ಇಲ್ಲ ಮಾತಾಡ್ತಾ. ಮಿನಿಸ್ಟರ್ ಸರ್, ದಯಮಾಡಿ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅಲ್ಲ, ನಾನು ಕಾಣ್ತೀನ ಅವ್ರಿಗೆ, ನನ್ನ ಫೋಕಸ್ ಮಾಡ್ಬೋದಾ ಸರ್? ಕೇಳ್ತಾ ಇಲ್ಲ. ಅಂತ ಅವಕಾಶ ಕ್ರಿಯೇಟ್ ಮಾಡಿಕೊಟ್ಟು ಹೇಗೆ ಆ ಮಹಾನ್ ವ್ಯಕ್ತಿಗಳು ಬಾಳ್ತಾರೆ ಅನ್ನುವಂತ ವಿಷನ್ ಅನ್ನ ನಮ್ಗೆ ತೋರಿಸುವಂತದ್ದು, ನಾವ್ ಎಷ್ಟು ಇನ್ನು ಚಿಕ್ಕವರು ಅನ್ನುವಂಥದನ್ನ ಏನು ಹೇಳದೆ ಕಲ್ಸ್ಕೊಟ್ಟಂತದ್ದು. ಇನ್ನೊಂದಿನ ರಾತ್ರಿ 11:30 ಆದ್ವಾನಿ ಅವ್ರ ಮನೆಗೆ ಕರ್ಕೊಂಡೋಗಿತ್ತು, ಆಫೀಸ್ಗೆ ಕರ್ಕೊಂಡೋಗಿತ್ತು. ಅಂದ್ರೆ ಆ ವಯಸ್ಸಲ್ಲಿ ಆದ್ವಾನಿ ಅವರು ರಾಷ್ಟ್ರಕ್ಕೋಸ್ಕರ ಹೇಗ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಹೇಳದೇ ಬೇಕಿತ್ತಿಲ್ಲ. ಅವಾಗ ನಾವು ಆಟೋಮೆಟಿಕ್ ಆಗಿ ಆ ವಯಸ್ಸಲ್ಲಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ತೋರ್ಸೋದ್ರ ಮೂಲಕ ನಾವ್ ಹೇಗೆ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ನಮ್ಗೆ ಅನಂತ್ ಕುಮಾರ್ ಹೇಳ್ಕೊಡ್ತಿದ್ವಿ. ಈ ತರ ಹೆಜ್ಜೆಜ್ಜೆಗೂ 2004 ನಾನು ಅಲ್ಲಿ ಅನಿವಾರ್ಯವಾಗಿ ನಾನು ನಿಲ್ಲೇಬೇಕಾದಂತ ಸ್ಥಿತಿಯನ್ನ ಅನಂತ್ ಕುಮಾರ್ ಕ್ರಿಯೇಟ್ ಮಾಡಿದ್ರು, ನಿಲ್ಲೇಬೇಕು ಅಲ್ಲಿ ನೀನ್ 2004 ಅಂತ. ನಾನಿಲ್ಲ, ಪವರ್ ಪಾಲಿಟಿಕ್ಸ್ ಬರದೇ ಇಲ್ಲ ಅಂದೆ. ಆದ್ರೆ ಬಿಡ್ಲಿಲ್ಲ, ಹೇಳ್ಕೊಂಬಂದು ಹೇಗ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಈ ತರ ಹೇಳ್ಕೊಟ್ಟಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಒಬ್ಬೊಬ್ಬ ಕಾರ್ಯಕರ್ತನ ಬಗ್ಗೆನು ಅನಂತ್ ಕುಮಾರ್ ಇಷ್ಟೇ ತಲೆ ಕೆಡ್ಸ್ಕೊಂಡ್ರು. ನನ್ ಬಗ್ಗೆ ಹೇಗ್ ತಲೆ ಕೆಡ್ಸ್ಕೊಂಡ್ರು ಹಂಗೆ ರಾಜ್ಯದ ಅವರ ವಿದ್ಯಾರ್ಥಿ ಪರಿಷತ್ತಿನ ಜೀವನದಲ್ಲಿ 1977-85 ಅವರು ಸುತ್ತಾಡದ, ಅವರು ಹೋಗದೆ ಇರುವಂತ ತಾಲೂಕಿಲ್ಲ, ಹೋಗದೆ ಇದ್ದಂತ ಊರಿಲ್ಲ. ಆ ಎಲ್ಲ ಊರುಗಳಲ್ಲಿ ಹೋಗಿ ವಿದ್ಯಾರ್ಥಿ ಪರಿಷತ್ತಿನ ಕಟ್ಟೋದ್ರ ಮೂಲಕ ಅಲ್ಲಿಯ ಕಾರ್ಯಕರ್ತರುಗಳನ್ನ ಬೆಳೆಸುವಂತದನ್ನ ನಾವು ನೋಡಿದ್ವಿ. ಅದೇ ತರ BJP ಬಂದಾದ್ಮೇಲೆ ಯಡಿಯೂರಪ್ಪನವ್ರ ಜೊತೆಗೆ ಸೇರ್ಕೊಂಡು ಇಬ್ರು ಹಗಲು ರಾತ್ರಿ ಸುತ್ತಿ ಒಬ್ಬೊಬ್ಬ ಕಾರ್ಯಕರ್ತನ್ನು ಕರ್ಕೊಂಬಂದು ಅವನನ್ನ ರಾಜಕೀಯ ನಾಯಕರನ್ ಮಾಡಿ ರಾಷ್ಟ್ರದ ಕೆಲಸವನ್ನ ಮಾಡುವಂತ ಪ್ರೇರಣೆಗಳನ್ನ ಕೊಡ್ತಾ ಇದ್ದಿದ್ದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೆ. ರಾಷ್ಟ್ರದಲ್ಲೂ ಜವಾಬ್ದಾರಿಗಳು ಸಿಕ್ಕಿ ರಾಷ್ಟ್ರದ ಸಿಕ್ಕಿದಾಗ್ಲೂ
ಪ್ರತಿಯೊಬ್ಬ ಅಕಸ್ಮಾತ್ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ನಾಯಕರು ಪ್ರತಿ ಊರಿನ ಪ್ರತಿ ತಾಲೂಕಿನ ಕಾರ್ಯಕರ್ತರ ಹೆಸರಿಟ್ಟು ಕರೆದು ಅವರ ಗುಣಗಳ ಒಳ್ಳೆಯ ಗುಣಗಳನ್ನ ನೋಡಿ ಅವ್ರಿಗೆ ಆ ಶಕ್ತಿಯನ್ನ ನೋಡಿ ಬೆಳೆಸಿದ್ದಂತ ಯಾರ ಇದ್ರೆ ಯಡಿಯೂರಪ್ಪನವ್ರ ಜೊತೆಗೆ ಅದು ಅನಂತಕುಮಾರ್ಗೆ ತಲುಪುವಂತದ್ದು. ಯಡಿಯೂರಪ್ಪನವ್ರಿಗೂ ಅವರ ರಾಜ್ಯದ ಅಧ್ಯಕ್ಷರಾದಾಗ ಪ್ರತಿ ತಾಲೂಕಿನಲ್ಲಿ ಹೋಗೋದಕ್ಕೆ ಅನಂತಕುಮಾರ್ ಅವ್ರ ಸಹಾಯಕ್ಕಾಯ್ತು ಅಂದ್ರೆ ಅವ್ರ ವಿದ್ಯಾರ್ಥಿ ಪರಿಷತ್ತಿನ ಅನಂತಕುಮಾರಿನ ಕೆಲಸ. 8 ವರ್ಷ ಹಗಲು ರಾತ್ರಿ ಸೈಕಲ್ ಹಾಕೊಂಡು ಸುತ್ತಿದ್ದು, ರಾತ್ರಿ ಬಸ್ಗಳಲ್ಲಿ ಹೋಗ್ತಾ ಇದ್ದಿದ್ದು, ಆದ್ರೆ ಎಷ್ಟೊತ್ತಿನಲ್ಲೇ ಸಿಗ್ಲಿ ಅವರ ಉತ್ಸಾಹ, ಅವರ ಪಾಸಿಟಿವ್ ಆಟಿಟ್ಯೂಡು ಅದನ್ನ ತುಂಬುತ್ತಿದ್ದನ್ನ ನಾವೆಲ್ಲ ತುಂಬಾ ಕಣ್ಣಾರೆ ನೋಡಿದೀವಿ. ಅನಂತಕುಮಾರಿನ ಎಲ್ಲ ಅವರ ಜೀವನದ ಎದುರು ಜೊತೆನೂ ನಾನಿದ್ದೆ. ಅವರು ಇಲ್ಲಿ ಶುರು ಮಾಡಿದಾಗ ಅವ್ರ ತಾಯಿ ಹೆಸರಲ್ಲಿ ಪ್ರತಿಷ್ಠಾನ ಮಾಡಿ ಅಲ್ಲಿ ಅವ್ರು ಸ್ಥಾಪನೆ ಮಾಡೋ ಹೊರಟಂತ ಕೆಲಸ ಟೈಮ್ಗಳಲ್ಲೂ ನಾನು ನೋಡಿದ್ದೀನಿ. ಹೇಗೆ ಅವರ ಅನಂತಕುಮಾರ್ ಅವರ ಯೋಚನೆಗಳು ಇತ್ತು, ಹೇಗೆ ಸಮಾಜದ ಮುಖಿಯಾಗಿತ್ತು, ರಾಜ್ಯದ ಒಳಿತಿಗೆ ಅವ್ರು ತಾಂಬಂದಂತ ಒಂದೊಂದು ಪ್ರಾಜೆಕ್ಟ್ ಇರ್ಬೋದು, ಅದು ಬೆಂಗಳೂರಿನ ಮೆಟ್ರೋ ಇರ್ಬೋದು ಅಥವಾ ಕಾವೇರಿ ಡಿಸ್ಪ್ಯೂಟಿನಲ್ಲಿ ಟೈಮಲ್ಲಿ ಅನಂತಕುಮಾರ ತಗೊಂಡಂತ ಶ್ರಮ, ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂತ ಟೈಮಲ್ಲಿ ಕಷ್ಟಪಟ್ಟಂತ ದಿನಗಳು, ಅದೇ ಎಲ್ಲ ರಾಜ್ಯದ ಯಾವುದೇ ವಿಚಾರವಾಗೋಗ್ಲಿ ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಹೇಳ್ಕೊಳ್ಳದೆ ಎಲ್ಲಾ ತಯಾರಿಗಳನ್ನ ಮಾಡಿ ರಾಜ್ಯಕ್ಕೆ ಎಲ್ಲೂ ಅನ್ಯಾಯ ಆಗ್ದಂಗೆ ನೋಡ್ಕೊಂಡಂತ ರೀತಿ ನೀತಿಗಳು ಅದು ನಮ್ಗೆ ತುಂಬಾ ಜನಕ್ಕೆ ಅದು ಗೊತ್ತಾಗಿದ್ದು ಅನಂತಕುಮಾರ್ ಹಸುವಿನಿದ್ದಾಗ ಮಾತ್ರ. ಅಲ್ಲಿ ತನಕ ಅವರ ರಾಜ್ಯಕ್ಕೆ ಮಾಡಿದಂತ ಕೆಲ್ಸಗಳು ತುಂಬಾ ಜನಕ್ಕೆ ಗೊತ್ತೇ ಇತ್ತಿಲ್ಲ. ಆ ತರದ ರಾಜ್ಯದ ಪ್ರತಿಯೊಂದು ವಿಚಾರಕ್ಕೂ ಅನಂತಕುಮಾರ್ ತಲೆ ಕೆಡ್ಸ್ಕೊಂತಿದ್ದು, ಅದಕ್ಕೆ ಬೇಕಾದಂತ ಸ್ಟ್ರಾಟಜಿಗಳು ಮಾಡ್ತಿದ್ದು. ಪ್ರತಿಯೊಂದು ನಾವು ಗೆದ್ದಿದ್ದರೆ ರಾಜ್ಯ ರಾಷ್ಟ್ರದಿಂದ ತಂದಂತ ಕೆಲ್ಸಗಳು ಇದ್ರೆ ಅದು ಅವರ ಸ್ಟ್ರಾಟಜಿ ಏನೇ ಕಾರಣ ಸ್ಟ್ರಾಟಜಿಯನ್ನ ಮಾಡಿಸಿ ವಿರೋಧಿಗಳನ್ನ ಸಹಿತ ಮನ ಒಲಿಸಿ ಅವ್ರನ್ನ ಗೆದ್ದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾಡಿದಂತ ಕೆಲ್ಸಗಳನ್ನ ನಾವು ಇವತ್ತಿನ ಅವರ ಜನ್ಮದಿನ ನೆನೆಸ್ಕೋಬೇಕು. ನನ್ನ ಅವರ ಬರೀ ನನ್ನ ಅವರ ಮಾತ್ರ ಸಂಬಂಧ ಅಲ್ಲ, ಒಂದು ವಿಚಿತ್ರವಾದ ನಮ್ಮಿಬ್ಬರ ಸಂಬಂಧ ಇತ್ತು. ನಮ್ಮ ತಂದೆ ಮತ್ತು ಅವರ ತಾಯಿ ಒಟ್ಟಿಗೆ ಓದಂತವ್ರು, ಒಟ್ಟಿಗೆ ಬೆಳೆದಂತವ್ರು. ನಮ್ಮ ಅಜ್ಜ ಮತ್ತು ಅವರ ಅಜ್ಜ ಶ್ರೀಕಂಠ ಶಾಸ್ತ್ರಿಗಳು ಅವರು ಸಹಿತ ತಿಪ್ಪೂರಿನಲ್ಲೇ ಇದ್ದಂಥವ್ರು. ಅವರ ಕಾಲದಿಂದನೇ ನಮ್ಮ ಕುಟುಂಬದ ಸಂಬಂಧಗಳು ಬೆಳೆದಿತ್ತು. ಆದರೆ ನಮ್ಮಿಬ್ರಿಗೂ ಆ ಸಂಬಂಧ ಗೊತ್ತಾಗಿದ್ದು ವಿದ್ಯಾರ್ಥಿ ಪರಿಷತ್ ಮೂಲಕ. ಅಲ್ಲಿ ತನಕ ನಾನ್ಯಾರು ಅಂತನೂ ಗೊತ್ತಿದ್ದಿಲ್ಲ, ಅನಂತಕುಮಾರ್ಗೆ ನಾನ್ಯಾರು ಅಂತ ಗೊತ್ತಿದ್ದಲ್ಲ, ನಂಗೆ ಅನಂತಕುಮಾರ್ ಯಾರು ಅಂತ ಗೊತ್ತಿದ್ದಿಲ್ಲ. ಆದರೆ ನಮ್ಮ ಅನಂತಕುಮಾರ್ನ ಸಂಬಂಧ ನಮ್ಮ ಮೂರು ತಲೆಮಾರುಗಳಿಗೆ ಇತ್ತು ಅಂತ ಅವನ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಸಾಧ್ಯವೇ ಇಲ್ಲದೇ ಇರುವಂತಹ ಸ್ಥಿತಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅಸೆಂಬ್ಲಿ ಒಳಕು ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಆ ಮುಖೇನ ನಾವು ಅನಂತಕುಮಾರ್ ಸರ್ ಅವ್ರನ್ನ ಮತ್ತೊಮ್ಮೆ ಕಾಣುವ ಹಾಗೆ ಮಾಡಿದ್ದಾರೆ ಮಾನ್ಯ ಸಚಿವರು ಶ್ರೀ ನಾಗೇಶ್ ಅವರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನು ಮತ್ತೋರ್ವ ಹಿರಿಯ ನಾಯಕರು ಮಾನ್ಯ ಸಚಿವರು ಶ್ರೀ ಕೆ ಸಿ ಈಶ್ವರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರ ನುಡಿಗಳಿಗಾಗಿ, ಅವರ ನೆನಪುಗಳಿಗಾಗಿ ಕೋರ್ಕೊಳ್ತಿದ್ದೇವೆ. ಶ್ರೀ ಕೆ ಎಸ್ ಈಶ್ವರಪ್ಪ ಅವರು. ಹಲೋ ಸರ್, ಕೇಳಿಸ್ತಾ ಕೇಳಿಸ್ತಾ ಇದೆ. ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಹೂನಮ್ಮ ನಮಸ್ಕಾರ ಅಮ್ಮ. ತೇಜಸ್ವಿನಿ ಸರ್ ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಯ್ಯೋ ಅಮ್ಮ, ನನ್ ಸ್ವಾಗತ ಅನ್ನೋದಕ್ಕಿಂತನೂ ನನಗೆ ಏನ್ ಹೇಳ್ಬೇಕು ಅನ್ನೋದು ನಿಜಕ್ಕೂ ನನಗೆ ತೋಚ್ತಾ ಇಲ್ಲ. ನಾವೆಲ್ಲರೂ ಕೂಡ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ, ರಾಜ್ಯದಲ್ಲಿ ಸರ್ಕಾರ ಬರೋದಕ್ಕೆ, ನಾವೆಲ್ಲ ಮಂತ್ರಿಗಳಾಗೋದಕ್ಕೆ ಕಾರಣನೇ ಅನಂತಕುಮಾರ್ ಅಂತ ಬಹಳ ಸಂತೋಷದಿಂದ ನಾನು ಹೇಳಕ್ ಇಷ್ಟಪಡ್ತೇನೆ. ಹಲೋ, ಅನಂತಕುಮಾರ್ ಅವರು ಸಂಘಟನೆಗೆ ಮಾಡಿದಂತ ಪ್ರಯತ್ನ ರಾಜ್ಯದಲ್ಲಿ ನಮ್ಮಂತ ಸಾವಿರಾರು ಜನ ಕಾರ್ಯಕರ್ತರನ್ನ ಬೆಳೆಸಿದ್ರು. ನನಗೆ ಇನ್ನೂ ನೆನಪಿದೆ, ಯಡಿಯೂರಪ್ಪನವರು MLA ಆದಂತ ಸಂದರ್ಭದಲ್ಲಿ, ಅನಂತಕುಮಾರ್ ಅವರು ರಾಜ್ಯದ BJP ಪ್ರಧಾನ ಕಾರ್ಯದರ್ಶಿಗಳಾದಂತ ಸಂದರ್ಭದಲ್ಲಿ ಶಾಸಕರ ಭವನದಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರ್, ನಾನು ಮೂರೇ ಜನ ಕೂತು ಅನಂತಕುಮಾರ್ ಅವರು ಯೋಚನೆ ಮಾಡಿ ಯೋಜನೆಗಳನ್ನ ತಯಾರು ಮಾಡ್ತಿದ್ರು. ಹೋರಾಟಗಳ ಬಗ್ಗೆ ಯಡಿಯೂರಪ್ಪನವ್ರು ಹೋರಾಟ ಮಾಡ್ತಾ ಇದ್ರು. ಹೀಗೆ ಯೋಜನೆಯ ಬ್ರೈನೇ ಅನಂತಕುಮಾರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತನ ಹೆಸರಿಡಿದು ಹೇಳಂತ ವ್ಯಕ್ತಿ ಇವತ್ತು ಯಾರ್ಯಾರು ಇವತ್ತು ರಾಜ್ಯದಲ್ಲಿ ಇಲ್ಲ.
ಆದ್ರೆ ಅನಂತಕುಮಾರ್ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವ ಹಳ್ಳಿಗೆ ಹೋದ್ರು ಕೂಡ ಆ ಹುಡುಗನ ಆ ಕಾರ್ಯಕರ್ತನ ಹೆಸರು ಹಿಡಿದು ಹೇಳ್ತಾ ಇದ್ದಂತ ವ್ಯಕ್ತಿ ಅನಂತಕುಮಾರ್ ಅವರು. ಅಂತ ಅನಂತಕುಮಾರ್ ಇವತ್ತು ನಮ್ಮ ಜೊತೆ ಇಲ್ಲ, ಅವ್ರು ಸ್ಮರಣೆ ಮಾಡ್ಕೋತಾ ಇದೀವಿ ಅಂದ್ರೆ ಅರ್ಥ ಇವತ್ತು ಅನಂತಕುಮಾರ್ ನಾವು ಯಾವ ರೂಪದಲ್ಲಿ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತಂದ್ರೆ ವಿಶ್ವಾಸದಿಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಮಾತಾಡಿಸ್ಬಿಟ್ರೆ ಅದೇ ಅವನಿಗೆ ಸಾಕು. ಅವನಿಗೇನು ಸಂಘಟನೆಯಲ್ಲಿ ಜವಾಬ್ದಾರಿ ಬೇಡ, ಅವನಿಗೆ ಸರ್ಕಾರದಲ್ಲಿ ಜವಾಬ್ದಾರಿ ಬೇಡ, ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ಅದು ಅನಂತಕುಮಾರ್ ಅವರಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಅಂತ ನಾನಂತೂ ಭಾವಿಸ್ತೇನೆ. ಅನಂತಕುಮಾರ್ ಜೊತೆಗೆ ನಾವೆಲ್ಲರೂ ಕೂಡ ಬೆಳೀತಾ ಇರೋಂತ ಸಂದರ್ಭದಲ್ಲಿ ಅವರ ಯೋಚನೆ ಬಂದಂತ ರೂಪಗಳನ್ನ ನೆನಪು ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ವಿಧಾನಸಭೆಯಲ್ಲಿ ಯಾವ ರೀತಿ ಹೋರಾಟಗಳು ನಡೆಸಬೇಕು, ವಿಧಾನಸಭೆ ಹೊರಗಡೆ ಯಾವ ರೀತಿ ಹೋರಾಟಗಳು ನಡೆಸಬೇಕು, ಈ ರೀತಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಅವರು ಒಂದ್ ರೀತಿ ಸ್ಫೂರ್ತಿಯಾಗಿದ್ರು. ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸೇರಿ ಏನ್ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅನ್ನಂತ ಯೋಚನೆಗಳನ್ನ ಮಾಡ್ತಾ ಇದ್ವಿ. ನಾವು ಇಡೀ ರಾಜ್ಯದ ಕಾರ್ಯಕಾರಿ ಸಮಿತಿಯನ್ನ ಕರೆಸೋಕ್ಕಿಂತ ಮುಂಚೆ ಹೋರಾಟ ತಯಾರಾಗಿ ಆ ಹೋರಾಟಕ್ಕೆ ಬೇಕಾದ ಪಾಂಪ್ಲೆಟ್ಟು, ಹೋರಾಟಕ್ಕೆ ಬೇಕಾದಂತ ಮೆಟೀರಿಯಲ್ಸ್, ಹೋರಾಟಕ್ಕೆ ಬೇಕಾದಂತ ಪೋಸ್ಟರು, ಬ್ಯಾನರು ಅಷ್ಟು ಬಂಡ್ಲು ಮಾಡಿ ಇಟ್ಬಿಟ್ಟಿರ್ತಿದ್ವಿ. ಒಂದೊಂದು ಜಿಲ್ಲೆಗೆ ಇಂಥ ಇಂಥ ಜಿಲ್ಲೆಯವರು ಇಷ್ಟು ತಗೊಂಡೋಗ್ಬೇಕು ಅಂತ. ಯಾವಾಗ ಕಾರ್ಯಕಾರಿ ಸಮಿತಿಗಿಂತ ಮುಂಚೆನೆ ಬರ್ಬೇಕಾದ್ರೆ ಆ ಕಾರ್ಯಕರ್ತರಿಗೆ ಅನ್ಸತ್ತು ಇವತ್ತು ಕಾರ್ಯಕ್ರಮ ಕಾರ್ಯಕಾರಿ ಸಮಿತಿ ಕರೆದಿದ್ದಾರೆ, ಖಂಡಿತ ಯಾವ್ದಾರ ಒಂದು ಹೋರಾಟ ಇದೆ. ಇಷ್ಟು ಮಟ್ಟಿಗೆ ಅನಂತಕುಮಾರ್ ಯಡಿಯೂರಪ್ಪನವರು ನನ್ನ ಬಗ್ಗೆ ರಾಜ್ಯದ ಕಾರ್ಯಕರ್ತರಿಗೆ ವಿಶ್ವಾಸ, ಹೋರಾಟದಲ್ಲೇನೆ ಪಕ್ಷವನ್ನು ಬೆಳೆಸ್ಕೋತಾ ಬಂದ್ರು. ಆದ್ರೆ ಎಂದೂ ಕೂಡ ಯಾವುದೇ ಕಾರ್ಯಕರ್ತನಿಗೆ ಒಬ್ಬರ ಮೇಲೆ ಇನ್ನೊಬ್ಬ ಅನುಮಾನ ಮಾಡಂತ ಸ್ಥಿತಿ ಅವತ್ತಿರ್ಲಿಲ್ಲ. ಇವತ್ತು ಭಾರಿ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅಳಕಿದೆ, ಇವ್ ನನ್ನ ಯಾಕೆ ಇವ್ರು ನಂಬ್ತಿಲ್ಲ, ನಾನು ಯಾಕೆ ಇವ್ರು ಇವ್ರನ್ನ ನಂಬಬೇಕು, ಈ ರೀತಿ ಭಾವನೆಗಳು ಕಾರ್ಯಕರ್ತರ ಮಧ್ಯೆ ದೊಡ್ಡ ದೊಡ್ಡವ್ರ ಮಧ್ಯದಲ್ಲಿ ಇರೋದ್ ನಾನು ಕಾಣ್ತಾ ಇದ್ದೀನಿ. ಇದನ್ನ ಮನಸಾರ ಹೇಳ್ತಾ ಇದ್ದೀನಿ, ನೋವಿಂದ ಹೇಳ್ತಾ ಇದ್ದೀನಿ. ಇದು ಹೋಗ್ಬೇಕು. ಆಗ ಏನೇ ಸಮಸ್ಯೆಗಳು ಕಾರ್ಯಕರ್ತರ ಮಧ್ಯೆ ಇದ್ರು ಕೂಡ ಅನಂತಕುಮಾರ್ ಸ್ಪಷ್ಟವಾಗಿ ಕರೆದು ಮಾತಾಡ್ತಿದ್ರು, ಏನ್ ನಿಮ್ ಸಮಸ್ಯೆ, ಯಾಕೆ ಒಬ್ರಿಗೊಬ್ರು ಬೇಸರದಲ್ಲಿ ಇದ್ರಿ, ಈ ರೀತಿ ಇವತ್ತು ಯಾರ ಹತ್ರ ಹೋಗಿ ನಮ್ ಸಂಕಟ ಹೇಳ್ಕೋಬೇಕು ಅನ್ನಂತ ಅನೇಕರು ನೋವು ಅನುಭವಿಸ್ತಾ ಇರೋಂತ ಸಂದರ್ಭ ಇದೆಲ್ಲ ಇದೆ. ಹಾಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನಂತಕುಮಾರ್ ಅಂತಂದ್ರೆ ಒಬ್ಬ ಬುದ್ಧಿವಂತ, ಒಬ್ಬ ಸಂಘಟನೆಗೆ ನಂಬಿಕಸ್ತ ವ್ಯಕ್ತಿ, ಇವ್ರ ಹತ್ರ ಹೋಗಿ ನಾವು ಕೂತ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನಂತ ವಿಶ್ವಾಸದಲ್ಲಿ ಸಲ್ಲ ಕಾರ್ಯಕರ್ತರು ಇದ್ದಿದ್ದು ನಾವು ಕಾಣ್ತಾ ಇದೀವಿ. ಅವ್ರು ನಮ್ಮ ಮನೆಗಳಿಗೆ ಬಂದಂತ ಸಂದರ್ಭದಲ್ಲಿ ಮನೆಯ ಅಣ್ಣನೋ ತಮ್ಮನೋ ರೂಪದಲ್ಲಿ ಮನೆಯಲ್ಲಿರುವಂತ ಅಕ್ಕ ತಂಗಿಯರ ಜೊತೆಗೆಲ್ಲ ಅವರ ಒಂದು ವಿಶ್ವಾಸ ಪ್ರೀತಿ ಇರೋದು ಅಷ್ಟು ಚೆನ್ನಾಗಿ ಎಲ್ಲರ ಹತ್ರನು ಸಂಕೋಚ ಇಲ್ದಂತೆ ಮಾತಾಡ್ತಾ ಇದ್ದಂತ ವ್ಯಕ್ತಿ. ಇವತ್ತು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನಂತಕುಮಾರ್ ಅವರು ನಮ್ ಜೊತೆ ಇಲ್ಲ ಅನ್ನೋದೊಂದು ಬಿಟ್ರೆ ಅನಂತಕುಮಾರ್ ಹುಟ್ಟಿದ ದಿನ ಇವತ್ತು ನೆನಪು ಮಾಡ್ಕೋಬೇಕಾದ್ದು ವಿಶ್ವಾಸ, ವಿಶ್ವಾಸ, ವಿಶ್ವಾಸ. ಈ ವಿಶ್ವಾಸದ ಕೊರತೆಯಿಂದ ನಾವಿವತ್ತು ಅನೇಕ ಕಾರ್ಪೊರೇಷನ್ ಹಿಡಿದಿದ್ದೀವಿ, ಅನೇಕ ಕಡೆ MLAಗಳಾಗಿದ್ದೀವಿ, ಮಂತ್ರಿಗಳಾಗಿದ್ವಿ, ಸರ್ಕಾರ ಹಿಡಿದಿದ್ದೀವಿ, ಉನ್ನತ ಸ್ಥಾನದಲ್ಲಿ ಇದೀವಿ. ಆದ್ರೆ ಬಹಳ ಜನಕ್ಕೆ ತೃಪ್ತಿ ಅನ್ನೋದಿಲ್ಲ. ಯಾಕೆ ತೃಪ್ತಿ ಇಲ್ಲ ಅಂತಂದ್ರೆ ಪೂರ್ಣ ಒಬ್ರಿಗೊಬ್ರು ವಿಶ್ವಾಸ ಇಲ್ದೇ ಇರೋದು. ಈ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಅವತ್ತು ಅನಂತಕುಮಾರ್ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಅನೇಕ ಹೋರಾಟಗಳ ಜೊತೆಗೆ ಅನಂತಕುಮಾರ್ ಸೇವಾ ಚಟುವಟಿಕೆಗಳಿಗೂ ಹೆಚ್ಚಿನ ಒತ್ತು ಕೊಡ್ತಾ ಇದ್ರು. ನೀವು ಅದಮ್ಯ ಚೇತನ ಮುಖಾಂತರ ಅವ್ರು ನೀವು ಮಾಡ್ತಾ ಇರೋಂಥ ಕೆಲಸಗಳಿಗೆ ಶ್ರೀಯುತ ಅನಂತಕುಮಾರ್ ಅವರ ಸ್ಫೂರ್ತಿನೇ ನಮ್ಮ ನಿಮ್ಗೆಲ್ಲ ಕೂಡ ಒಂದು ಅದನ್ಯ ಚೇತನದ ಮುಖಾಂತರ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳು ನೀವು ಮಾಡ್ತಾ ಇರೋದನ್ನ ಇಡೀ ರಾಜ್ಯ ಇವತ್ತು ಸಂತೋಷ ಪಡ್ತಾ ಇದೆ, ಇಡೀ ದೇಶನೇ ಸಂತೋಷ ಪಡ್ತಾ ಇದೆ. ಅಷ್ಟು ಒಳ್ಳೆ ಕೆಲಸಗಳನ್ನ ಐಮಿಲ್ಲ, ಅಷ್ಟು ಒಳ್ಳೆ ಕೆಲಸಗಳನ್ನ ಅನಂತಕುಮಾರ್ ನಿಮ್ಮ ಮುಖಾಂತರ ಮಾಡಿಸ್ತಾ ಇದ್ದಿದ್ದನ್ನ ನಾನು ಕಣ್ಣಿಂದ ಕೂಡ ನೋಡಿದ್ದೀನಿ. ಇತ್ತೀಚೆಗೆ ಬಂದು ಅದನ್ನ ಚೇತನದ ಮುಖಾಂತರ ನಿಮ್ಮ ಕಚೇರಿ ನಿಮ್ಮ ಚಟುವಟಿಕೆಗಳೆಲ್ಲ ನೋಡಿ ನಂಗೆ ತುಂಬಾ ಸಂತೋಷ ಆಗಿದೆ, ನಂಗೆ ಸ್ಫೂರ್ತಿ ಕೂಡ ಬಂದಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಅನಂತಕುಮಾರ್ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಬಿಟ್ರೆ ಅನಂತಕುಮಾರ್ ನಮಗೆಲ್ಲ ಕೊಟ್ಟಂತ ಸ್ಫೂರ್ತಿ, ಅನಂತಕುಮಾರ್ ನಮಗೆಲ್ಲ ಕೊಟ್ಟಂತ ಪ್ರೇರಣೆ, ಅನಂತಕುಮಾರ್ ಎಲ್ಲದಕ್ಕಿಂತ ನಮ್ಗೆ ಕೊಟ್ಟಂತ ಪ್ರೀತಿ ಇದೆಯಲ್ಲ, ಈ ಪ್ರೀತಿಯನ್ನ ಉಳಿದಂತ ಕಾರ್ಯಕರ್ತರ ಜೊತೆಗೆ ಹಂಚ್ಕೋಬೇಕು ಅನ್ನಂತ ಒಂದು ವಿಶ್ವಾಸ ನನಗಿದೆ. ಅದಕ್ಕೆ ನಾವು ಮುಂದುವರಿತೀವಿ ಅನ್ನೋ ಮಾತಿನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಅಭಿಮಾನದ
ನುಡಿಗಳನ್ನ ಹೇಳಿದ್ದಾರೆ, ನೆನಪುಗಳನ್ನ ಈ ಮುಖೇನ ಹಂಚಿಕೊಂಡು ನೆನಪಿನ ಬುತ್ತಿಯನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮಾನ್ಯ ಸಚಿವರು ಶ್ರೀ ಕೆ ಎಸ್ ಈಶ್ವರಪ್ಪ ಅವರು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ಅವರು ಹೇಳಿದಂತಹ ಆ ಎಲ್ಲ ನುಡಿಗಳನ್ನ ಆಲಿಸ್ತಿದ್ದಾಗ ಖಂಡಿತ ನೆನಪಾಗುವಂತಹ ಕವಿವಾಣಿ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು. ಈ ಪರಿಯಲ್ಲಿ ಅನಂತಕುಮಾರ್ ಸರ್ ತಾವೊಬ್ಬರೇ ಅಲ್ಲ, ತಮ್ಮೊಟ್ಟಿಗೆ ಇಡೀ ಬಳಗವನ್ನ ಮುನ್ನಡೆಸಿದಂತಹ ಆ ರೀತಿ ಯಾವತ್ತಿಗೂ ಆದರ್ಶಪ್ರಾಯ. ಪ್ರತಿಭಾ ಪುರಸ್ಕಾರದ ಕಡೆ ಮತ್ತೊಮ್ಮೆ ಗಮನ ಹರಿಸುವಂತಹ ಸಮಯ ಇದು. ಬಹುಶಃ ಈ ವಿವರಗಳನ್ನ ಪೂರ್ಣ ಅವರೇ ನೀಡ್ತಾರೆ ಅಂತ ಅನ್ಸುತ್ತೆ. ಪ್ರತಿಭಾ ಪುರಸ್ಕಾರ ಪ್ರತಿಭಾ ಪುರಸ್ಕಾರದ ಮುಂದಿನ ಕೆಲವು ಹೆಸರುಗಳನ್ನ ಇವಾಗ ಓದ್ತಾ ಇದ್ದೇನೆ. ಕವನ ಎನ್ ಬೆಂಗಳೂರು ಹೈಸ್ಕೂಲ್ 94%, ಕಾವ್ಯಾಜಿ ಜಗದ್ಗುರು ಜಯದೇವ ಹೈಸ್ಕೂಲ್, ರೋಷಾನ್ ಬಿ ಡಿಎಂಎಂ ಹೈಸ್ಕೂಲ್, ಭಾವನಾ ಎಸ್ ಕೆಂಗೇರಿ ಹೈಸ್ಕೂಲ್, ಮಾನ್ಯಾ ಬಿ ಕೆ ವೈಎಎಸ್ ನ್ಯಾಷನಲ್ ಹೈಸ್ಕೂಲ್, ಫಾತಿಮಾ ಬಾನು ಮಹದೇವ ಹೈಸ್ಕೂಲ್, ಭವ್ಯಶ್ರೀ ಬಿಎಸ್ವಿಪಿ ವಿಜಯನಗರ್, ನಂದಿನಿ ಕೆ ಬಿ ಸರ್ವೋತ್ತಮ ಹೈಸ್ಕೂಲ್, ಮಾಯಾಂಕ್ ಕುಮಾರ್ ಶ್ರೀ ವಿನಾಯಕ ಹೈಸ್ಕೂಲ್ ಹಾಗೂ ಡಿಂಪಲ್ ಆರ್ ಚಾಮರಾಜಪೇಟೆ ಗರ್ಲ್ಸ್ ಹೈಸ್ಕೂಲ್. ಈಗಾಗಲೇ ನೀವು ಮೊದಲನೇ ಸುತ್ತಿನಲ್ಲಿ ನೋಡಿದ್ರಿ, ಮಕ್ಕಳು 100ಕ್ಕೆ 100, 625ಕ್ಕೆ 625 ಅಂಕಗಳನ್ನ ತಗೊಂಡಿದ್ರು. ಅದೇ ರೀತಿ ಇವರು ಕೂಡ 600ಕ್ಕೂ ಹೆಚ್ಚು ಅಂಕಗಳನ್ನ ಪಡೆದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೊಳ್ತೀನಿ. ನನ್ಗೆ ಖುಷಿ ಆಗೋದು, ಇವರೆಲ್ಲ ನಮ್ಮ ಊಟದ ಶಾಲೆಯ ಮಕ್ಕಳು. ಒಟ್ಟು 85 ಹೈಸ್ಕೂಲ್ ಇದೆ ನಾವು ಊಟ ಕೊಡುವಂತದ್ದು. 85 ಹೈಸ್ಕೂಲ್ ಅಲ್ಲಿ ಪ್ರತಿ ಹೈಸ್ಕೂಲಿಂದ ಒಬ್ಬೊಬ್ಬರನ್ನೇ ಕರೆದಿದ್ದೀವಿ, ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಸಂಖ್ಯೆ ಕಡಿಮೆ ಇರಬೇಕು ಅನ್ನೋ ದೃಷ್ಟಿಯಿಂದ ಆ ತರ ಕರಿಬೇಕಾಯ್ತು. ಇಲ್ಲಾಂದ್ರೆ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. 81 ಜನರ ಪಟ್ಟಿ ಇವತ್ತು ನಾವು ಮುಂದೆ ಇರ್ತಿದ್ದೀವಿ. ಪ್ರತಿಯೊಬ್ಬರು ಅವರವರ ಸ್ಕೂಲಿನ ಟಾಪರ್ಸ್ ಇದ್ದಾರೆ ಇವರೆಲ್ಲರೂ. ಬಹುಶಃ 1ನೇ ತರಗತಿಯಿಂದನೇ ನಮ್ಮ ಅದಮ್ಯ ಚೇತನದ ಊಟ ಇವ್ರ ಶಾಲೆಗೆ ಹೋಗ್ತಾ ಇದೆ. ಹೀಗಾಗಿ ನಮ್ಮನೆ ಮಕ್ಕಳು ಇವರೆಲ್ಲರೂ ಅದಮ್ಯ ಚೇತನದ ಮಕ್ಕಳು ಅಂತಾನೆ ಕರಿಬಹುದು. ಅವರೆಲ್ಲರಿಗೂ ಅಭಿನಂದನೆಗಳು. ಎಲ್ಲ ಚಿನ್ನರಿಗೆ ಅಭಿನಂದನೆಗಳನ್ನ ಹೇಳ್ತಾ ತೇಜಸ್ವಿನಿ ಮೇಡಮ್ ಅವರ ಮಾತನ್ನ ಬಹುಶಃ ಮುಂದುವರಿಸಬಹುದಾದ್ರೆ, ಈ ಹೆಸರುಗಳನ್ನ ಓದ್ತಿರುವಂತಹ ಸಂದರ್ಭದಲ್ಲಿ ನೆನಪಾಗೋದು ನಿಜಕ್ಕೂ ಅದಮ್ಯ ಚೇತನದ ವೇದಿಕೆ. ಆ ವೇದಿಕೆಯಲ್ಲಿ ಇಂತಹ ಪ್ರತಿಭಾವಂತರಿಗೆ ನೀಡ್ತಿರುವಂತಹ ಅವಕಾಶಗಳು ಮತ್ತು ಅನೇಕಾನೇಕ ಅದಮ್ಯ ಚೇತನ ಸಮಾರಂಭಗಳಲ್ಲಿ ಇಂತಹ ಪ್ರತಿಭೆಗಳು ವೇದಿಕೆಗೆ ಬಂದು ಮಾತನ್ನಾಡಿ, ಭಾಷಣವನ್ನ ಮಾಡಿ ಅಥವಾ ಯಾವುದೋ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಮೆರೆದಾಗ ಅನಂತಕುಮಾರ್ ದಂಪತಿ ಅವರನ್ನ ಪ್ರೋತ್ಸಾಹಿಸುವಂತಹ ಆ ರೀತಿ ಇದೆಯಲ್ಲ, ಖುದ್ದು ಅನಂತಕುಮಾರ್ ಸರ್ ಅವರನ್ನ ಬೆಂಬಲಿಸ್ತಿದ್ದಂತಹ ರೀತಿ, ಈಗ ತೇಜಸ್ವಿನಿ ಮೇಡಮ್ ಅವರೆಲ್ಲರಿಗೂ ಅವಕಾಶ ಮಾಡಿಕೊಡ್ತಿರುವಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಅದು ಆದರ್ಶಪ್ರಾಯ, ಒಂದು ಮಾದರಿ ಹೆಜ್ಜೆ, ದೊಡ್ಡ ದೊಡ್ಡ ಸ್ಫೂರ್ತಿ ನಮ್ಮೆಲ್ಲರ ಪಾಲಿಕೆ. ಗೋರಖ್ಪುರ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ನಮ್ಮ ಜೊತೆಯಾಗಿರೋದು, ನಿಜಕ್ಕೂ ಅನಂತಕುಮಾರ್ ಸರ್ ಅವರ ಆ ದೊಡ್ಡ ವ್ಯಕ್ತಿತ್ವದ ಒಂದು ಒಂದು ಝಲಕ್ ಅಥವಾ ಒಂದು ಪುಟ್ಟ ಬಿಂಬ ಅಂತ ಹೇಳಬಹುದು. ಪ್ರೊಫೆಸರ್ ರಾಜೇಶ್ ಸಿಂಗ್ ಸರ್, ಸರ್ ವಿ ವೇಟ್ ಫಾರ್ ಯೋರ್ ವರ್ಡ್ಸ್. ದಯಮಾಡಿ ನಿಮ್ಮ ನುಡಿಗಳನ್ನ ಹಂಚಿಕೊಳ್ಬೇಕಾಗಿ ಕೋರಿಕೆ. ಓವರ್ ಟು ಪ್ರೊಫೆಸರ್ ರಾಜೇಶ್ ಸಿಂಗ್ ಸರ್. ಥ್ಯಾಂಕ್ ಯು. मैं आज इस अवसर पर श्री अनंत कुमार जी के जन्मदिवस पर उनको नमन करता हूं, उनको श्रद्धांजलि अर्पित करता हूं. मुझे खुशी है कि मुझे इस अवसर पर बेंगलोर में आकर इनके कार्यक्रम में हिस्सा लेने का मौका मिला. मैं अनंत कुमार जी को बारे में जैसा सब जानते हैं, मैं भी पढ़ा हूं, एक दो बार मिला था. हम सभी जानते हैं कैसे विजनरी लीडर थे वो, पॉलिसी मेकर थे, वन ऑफ द फाइनेस्ट पॉलिसी मेकर कंट्री हैड, सोशल रिफॉर्मर, जो भी एक गुड ह्यूमन बीइंग थे. अभी भी जो उनका वैक्यूम एक सेंट्रल भारत में गवर्नमेंट में बना हुआ है, अभी पूरा नहीं हुआ है.
मैं सारे उनके रिफॉर्म्स के बारे में नहीं चर्चा करूंगा, सभी लोग हम लोग सुन चुके हैं, लेकिन एक खासकर चूंकि मैं खुद एग्रीकल्चर का प्रोफेसर हूं तो मैं जानता हूं नीम कोटेड यूरिया से कितना फायदा हुआ। लगभग 10,000 करोड़ की सब्सिडी बची और साथ साथ फर्टिलाइजर यूज कम हुआ किसानों में। और मुझे वो जो उनके रिफॉर्म चलाए गए थे उस समय जो रिवाइविंग ऑफ द फर्टिलाइजर सिक यूनिट्स, तो मुझे खुशी है कि अक्टूबर में जो गोरखपुर की यूनिट थी जो उन्होंने चलाया था करीब 14 से 16 अक्टूबर के बीच में, प्रधानमंत्री जी आ रहे हैं और उसको इनॉग्रेट कर रहे हैं। जो लगभग 10 साल से वो यूनिट बंद थी फर्टिलाइजर की, उसमें भी नीम कोटेड यूरिया बनाया जाएगा। तो गोरखपुर से आने के नाते इस बात की खुशी है। उनकी उनकी चीज़ें मासेस में थी, मैं जैसे जैसे जान रहा हूँ मैडम के माध्यम से, मैडम तेजस्वी अनंत कुमार के माध्यम से, बड़े मासेस, चाहे उनका नीम कोटेड यूरिया था या उनका जो नी ट्रांसप्लांटेशन जो 2.5-3 लाख में होता था वो 54,000 तक में 75% रिड्यूस किया। उसके बाद उनके जो एक सुविधा उन्होंने बायोडिग्रेडेबल एनवायरमेंट फ्रेंडली जो नैपकिन बनाया, ये सारी चीजें चाहे एजुकेशन हो, चाहे बच्चे हों, चाहे हेल्थ हों, चाहे वुमेन्स हों, उनकी सारी स्कीम्स मासेस के लिए थी। मैं आज स्पेशली आया था यहाँ पे, मैं मैडम से मिल नहीं पाया, लेकिन मैंने एक MOU साइन किया है। ये बात सरप्राइजिंग सा लगता है कि मैं गोरखपुर से आके अदम्य चेतना के साथ एक MOU साइन कर रहा हूँ कि जो नेक्स्ट जनरेशन ग्रीन कैंपस इनिशिएटिव कैसे होने चाहिए। मैं इसलिए मैं खुद वाइस चांसलर हूँ, एजुकेशन को समझता हूँ, इन्वायरमेंट का भी प्रोफेसर रहा हूँ, लेकिन मुझे जब मैंने सुना पहली बार मैडम फरवरी में तेजस्वी नंद कुमार जी जब तशरीफ लाई, तो उस समय पंडित दीनदयाल उपाध्याय जी की पुण्यतिथि थी जो हम लोग बहुत अच्छी तरह से मनाते हैं, और उसी में उनको एक सेशन में चीफ गेस्ट बुलाया गया। बहुत सारे स्पीकर्स थे वहाँ, राम माधव जी आए थे, श्री देवधर जी आए थे, अनुप पठारी जी आए थे, अनिल जैन जी आए थे, संकल्प बहुत सारे लीडर फिजिकली आए थे, मैडम भी आई थी। तो इतने स्पीकर नेशनल स्पीकर थे, तो मैं भी सुनना चाह रहा था मैडम क्या बोलती है। मैं आपको बताना चाहूँगा कि जो जब इन्होंने बोलना स्टार्ट किया तो इनकी स्पीच जो थी, खासकर जो उन्होंने वही शेयर किया जो अनंत कुमार जी कर रहे हैं, उन्होंने बताया वो कैसे इसको आगे बढ़ा रही है। इनकी इतनी डिमांड गोरखपुर यूनिवर्सिटी में हो गई है, हर डिपार्टमेंट चाहता है कि आके बोलें और जो अनंत कुमार जी के इनिशिएटिव हैं उनको हम लागू करें। और वही सारी बातों को ध्यान में रखते हुए मैं आज यहाँ आया हूँ और एक MOU साइन किया है। उस MOU में ये है कि जो न्यू एजुकेशन पॉलिसी में मैंडेटरी है कि जो ग्रीन कैंपस के जितने भी इनिशिएटिव हैं वो हम लोग ध्यान में रखे जाएं, तो नेक्स्ट जनरेशन में क्या ग्रीन कैंपस होगा उस पर हम लोग ने चर्चा की है और साइन किया है। मैं इसको अपने CM साहब से भी जाके बताऊंगा कि ये हम लोग स्टार्ट कर रहे हैं। और मैं कल एक और यूनिवर्सिटी में था, वो अमरकंटक सेंट्रल यूनिवर्सिटी है, उनके वाइस चांसलर साहब से भी बात कर रहा था, मैंने बताया, तो वो जब उन्होंने समझा सारी चीज़ें तो कहा हमारा कैंपस तो ग्रीन है लेकिन नेक्स्ट जनरेशन ग्रीन के लिए तैयार नहीं है, उसके वेस्ट, उसके वीड्स, तो उन्होंने कहा हम भी साइन करना चाहते हैं। तो ये अनंत कुमार जी की सोच है जो इतने दूर दूर तक जा रही है। इम्पैक्ट मैडम जब बोलती थी तो समझ में, हमारे जब वहाँ बच्चे बैठे थे, समझ में आता है कि एक्चुअली दिस इज हैपनिंग, ये चल रहा है काम, यहाँ पे हो रहा है, ये समझ में आती है बातें, और बहुत ही हम लोग इससे इम्प्रेस थे। और ये सारी जो अनंत कुमार जी ने ये चीज़ें स्टार्ट की थी, हम लोग गोरखपुर के प्लेटफॉर्म से आगे बढ़ाना चाहते हैं। मैंने आज अदम्य चेतना का किचन भी देखा, अब मैंने देखा कि किस तरह से मासेस के लिए किस तरह से इनोवेशन और साइंस का यूज करके और मासेस के लिए काम किया जा रहा है। नेक्स्ट हम लोग का जब मैं आऊँगा तो मैं वो MOU एक साइन करूँगा कि मासेस के लिए सब्सिडाइज मील कैसे क्लीन मील किया जा सके, कैसे साइंस को इसमें यूज किया गया है, कैसे फ्यूल को बचाया गया है,
ये सारी चीजें उन्हीं के इतना दूर का सोचते थे, ये सारी चीजें मैंने खुद महसूस किया, देख के महसूस किया। मैं आप लोगों का समय नहीं ले, मुझे खुशी है कि मुझे ये प्लेटफॉर्म मिला, ये बहुत बड़ा प्लेटफॉर्म है, इसको हम आगे बढ़ाते रहेंगे। हर साल मैं कोशिश करूंगा इस प्रोग्राम से जुड़ूं और कोई ना कोई न्यू इनिशिएटिव जो है हम अपने कैंपसेस में लागू करें। मैं एक बार फिर उनको नमन करता हूं और मैं मैडम तेजस्विनी अनंत कुमार जी का धन्यवाद देता हूं कि मुझे ये मौका दिया। धन्यवाद। Profound thanks to you, sir, for all those words and also remembering Anant Kumar, sir. Professor Rajesh Singh avaru Gorakhpur Vishwavidyalayada maniya kulapatigalu nenupugalanna hanchukondiddare. Hege Anant Kumar sir avara nade mattu adamya chetanada nade spurtidayakavagide embudannu saha illi hanchukondiddare. Mattomme idu pratibha puraskarada samaya, vivaragalu nimage. ಮುಂದಿನ ಕೆಲವು ಹೆಸರುಗಳು ತಿಬ್ಬೇಗೌಡ ಎಂಇಎಸ್ ಹೈಸ್ಕೂಲ್, ಚರಣ್ ಎಸ್ ಪಾಂಚಜನ್ಯ ವಿದ್ಯಾಪೀಠ, ಅನಿತಾ ಎಸ್ ಸಿದ್ದಲಿಂಗೇಶ್ವರ ಹೈಸ್ಕೂಲ್, ಜ್ಞಾನಶ್ರೀ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೈಸ್ಕೂಲ್, ಸುಪ್ರೀತಾ ಎಸ್ ಗುರುಕುಲ ಹೈಸ್ಕೂಲ್, ಧನುಶ್ರೀಬಾಯಿ ಶಾರದಾ ಸ್ತ್ರೀ ಸಮಾಜ, ಸಿಂಧು ಭೈರವಿ ಮಿತ್ರಾಲಯ ಹೈಸ್ಕೂಲ್, ಪುಷ್ಪಸ್ವಾತಿಮಾ ಮಿತ್ರಾಲಯ ಹೈಸ್ಕೂಲ್, ಸಿಂಧು ಜಿ ಇವರಿಬ್ಬರದ್ದು ಒಂದು ಕನ್ನಡ ಮೀಡಿಯಂ ಮತ್ತೆ ಒಂದು ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಎರಡನೇ ಇಲ್ಲಿ, ಸಿಂಧು ಜಿ ಬ್ಯಾಟರಾಯನ್ಪುರ ಹೈಸ್ಕೂಲ್, ತನುಶ್ರೀ ವಿ ಗೋವಿಂದರಾಜನಗರ ಹೈಸ್ಕೂಲ್. ತೇಜಸ್ವಿನಿ ಮೇಡಮ್ ಅವರು ಆವಾಗಲೇ ಹೇಳಿದಿರೋ ಹಾಗೆ ಬಹುಶಃ ಇವರೆಲ್ಲರೂ ಒಂದನೇ ಕ್ಲಾಸಿಂದ ಇವತ್ತಿನವರೆಗೂ ಕೂಡ ಅದಮ್ಯ ಚೇತನದ ರುಚಿಯಾದ ಶುಚಿಯಾದ ದಿನದ ಬಿಸಿಯೂಟವನ್ನ ಸೇವಿಸಿ ಇಷ್ಟೊಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡು ಹೆಮ್ಮೆ ತಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಈ ಪ್ರತಿಭಾವಂತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಎಲ್ಲರ ಪರವಾಗಿ ಸಲ್ಲಿಸುತ್ತೇವೆ. ನಿಜಕ್ಕೂ ಅವರೆಲ್ಲರ ಪಾಲಿಗೆ ಇದೊಂದು ಹೆಮ್ಮೆಯ ಕ್ಷಣ. ಕಾರಣ ಅನಂತ್ ಕುಮಾರ್ ಸರ್ ಅವರನ್ನ ಈ ಪರಿಯಲ್ಲಿ ಎಲ್ಲರೂ ನೆನಪಿಸಿಕೊಳ್ತಿರುವಂತಹ ಹೊತ್ತಿನಲ್ಲಿ ಎಲ್ಲ ಸಾಧಕರು ಮಹನೀಯರು ಇರುವಂತಹ ಈ ವೇದಿಕೆಯಲ್ಲಿ ಅವರೂ ಸಹ ತಮ್ಮ ಪುರಸ್ಕಾರದ ಜೊತೆ ಇಲ್ಲಿ ಪ್ರತಿಬಿಂಬವಾಗಿ ಬರ್ತಿದ್ದಾರೆ. ಹಾಗಾಗಿ ಅವರಿಗೆ ಒಂದು ದೊಡ್ಡ ಸ್ಫೂರ್ತಿದಾಯಕವಾದ ಕ್ಷಣ ಇದು, ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಅದಮ್ಯ ಚೇತನದ ಹೊಸ ವರ್ಷ ಸ್ವಾಗತಿಸುವಂತಹ ಕಾರ್ಯಕ್ರಮದಲ್ಲಿಯೇ ವೇದಿಕೆಯಲ್ಲಿ ಯಾವಾಗ್ಲೂ ಇರ್ತಿದ್ದಂತ ಒಂದು ಕಾರ್ಯಕ್ರಮ ದೇಶಭಕ್ತಿ ಬಿಂಬಿಸುವಂತಹ ಒಂದು ವಿಶಿಷ್ಟವಾದ ಹಾಡುಗಾರಿಕೆ ಮತ್ತು ನೃತ್ಯ ಎಲ್ಲವೂ ಇದ್ದಂತಹ ಒಂದು ಕಾರ್ಯಕ್ರಮ. ಶ್ರೀಕೃಷ್ಣ ಸಂಪಗಾಂವ್ಕರ್ ಅವರು ತಮ್ಮ ತಂಡದ ಜೊತೆ ಇದನ್ನ ಸಾಧ್ಯ ಮಾಡಿಕೊಡ್ತಿದ್ರು. ಅವರು ಸಹ ನಮ್ಮ ಜೊತೆಯಾಗಿದ್ದಾರೆ. ಅವರು ನೆನಪುಗಳನ್ನ ಈಗ ಹಂಚಿಕೊಳ್ತಾರೆ. ಬಹುಶಃ ಇದೊಂಚೂರು ಸಮಯ ಆದೀತು ಅಂತ ಅನ್ಸುತ್ತೆ. ಮಾನನೀಯ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅದೆಷ್ಟು ಒಡನಾಟ, ಅದೆಷ್ಟು ಬಾಂಧವ್ಯ, ಅದೆಷ್ಟು ನೆನಪುಗಳು ಹಂಚಿಕೊಳ್ಳಲಿಕ್ಕೆ ಕೆಲವಷ್ಟನ್ನ ನಮ್ಮ ಜೊತೆ ಹಂಚಿಕೊಂಡು ಆ ಮುಖೇನ ಅನಂತ್ ಕುಮಾರ್ ಸರ್ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ ಶ್ರೀ ರವಿ ಸುಬ್ರಹ್ಮಣ್ಯ ಅವರು. ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಅವ್ರ ನೆಟ್ವರ್ಕ್ ಏನಾದ್ರು ಸಮಸ್ಯೆ ಇರಬಹುದು ಅನ್ಸುಕೋತೀನಿ. ಪ್ರತಿಭಾ ಪುರಸ್ಕಾರದ ಪಟ್ಟಿ ಇದ್ರೆ ಬಹುಶಃ ಅದನ್ನ ಮುಂದುವರ್ಸ್ಬಿಡೋಣ. ಎಸ್, ಆಗ್ಬಹುದು. ಮುಂದಿನ ಕೆಲವು ಹೆಸರುಗಳನ್ನ ತಗೊಳ್ತಾ ಇದ್ದೀನಿ ಪ್ರತಿಭಾ ಪುರಸ್ಕಾರದಲ್ಲಿ. ಪ್ರಕಾಶ್ ಮಾರೇನಹಳ್ಳಿ ಹೈಸ್ಕೂಲ್, ಸೋಮಾ ಕೆ ವಿವೇಕಾನಂದ ಹೈಸ್ಕೂಲ್ ವಿಜಯನಗರ, ಸೈಯದ್ ಯೂನಸ್ ಲಕ್ಷ್ಮೀ ನರಸಿಂಹ ಹೈಸ್ಕೂಲ್, ಸುಮಿತ್ರ ಕಡಪಸ್ವಾಮಿ ಮಠ್ ಹೈಸ್ಕೂಲ್, ಯಶಸ್ವಿನಿ ಎನ್ ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೈಸ್ಕೂಲ್, ಬಸವಜ್ಯೋತಿ ಹೊಸಗುಡ್ಡದಹಳ್ಳಿ ಹೈಸ್ಕೂಲ್, ರುಕ್ಮಿಣಿ ಆರ್ ಕುಮಾರಸ್ವಾಮಿ ವಿದ್ಯಾಮಂದಿರ ಹೈಸ್ಕೂಲ್, ಸೈಯದ್ ಸಿದ್ದೀಕ್ ಅತ್ತಿಗುಪ್ಪೆ ಹೈಸ್ಕೂಲ್, ಹನುಮಂತ ರಾಗಿಗುಡ್ಡ ಶ್ರೀ ಆಂಜನೇಯ ಸ್ವಾಮಿ ಹೈಸ್ಕೂಲ್, ಮುನಿರಾಜು ಬಿಎಂ
ಸರ್ವಜ್ಞ ಹೈಸ್ಕೂಲ್ ವಿಜಯನಗರ. ಇವರೆಲ್ಲರೂ ಕೂಡ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ತಮ್ಮ ಶಾಲೆಗೆ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿದ್ದಾರೆ. ಬಹುಶಃ ನಾನು ಇನ್ನೂ ಒಂದು ಸ್ವಲ್ಪ ತಗೊಳ್ಬಹುದು ಅಂತ ಅನ್ಕೊಳ್ತೀನಿ. ಅಪರ್ಣ ಅವರೇ, ಇನ್ನೊಂಚೂರು ಕಂಟಿನ್ಯೂ ಮಾಡ್ಲಾ? ನಾನು ಖಂಡಿತ ನೀವು ಮಾಡಬಹುದು, ಸಮಯ ಇದೆ. ಶಾಲಿನಿ ಜಿ ಎಂ ಬಿ ಎಸ್ ಹೈಸ್ಕೂಲ್ ಲಕ್ಷ್ಮೀ ಎ ಭಾರತ್ ಮಾತಾ ವಿದ್ಯಾಮಂದಿರ ಹನುಮಂತ ನಗರ, ಕುಶಾಲ್ ಎಸ್ ಶ್ರೀ ಪಟೇಲ್ ಗುಳ್ಳಪ್ಪ ಹೈಸ್ಕೂಲ್ ಕುಶಾಲ್ ಕುಮಾರ್ ವೈ ಉದಯ ಹೈಸ್ಕೂಲ್ ವಿಜಯನಗರ, ಸಿಂಧು ಹೆಚ್ ಆರ್ ಕೆಟಿ ಎಸ್ ವಿ ಹೈಸ್ಕೂಲ್, ಸಂಧ್ಯಾ ಆರ್ ಸಂಗಮಿತ್ರ ಹೈಸ್ಕೂಲ್, ರೂಪಾ ಆರ್ ಬಿ ಎಚ್ ಎಸ್ ಹೈಸ್ಕೂಲ್ ಜಯನಗರ್, ನವನೀತಾ ಡಿ ವಾಸವಿ ವಿದ್ಯಾನಿಕೇತನ ಹೈಸ್ಕೂಲ್, ಹೇಮಂತ್ ಗೌಡ ಅರಸುಕುಮಾರ್ ಹೈಸ್ಕೂಲ್ ಶ್ರೀನಗರ, ಸೋನು ಡಿಎಂ ಆಕ್ಸ್ಫರ್ಡ್ ಕನ್ನಡ ಹೈಸ್ಕೂಲ್ ಜೆಪಿ ನಗರ, ಓಂಕಾರ್ ಕಮಲಾ ನೆಹರು ಬಾಯ್ಸ್ ಹೈಸ್ಕೂಲ್. ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವರೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನ ಮುಂದಿನ ಸೋಮವಾರ ಅಂದ್ರೆ 27ನೇ ತಾರೀಕಿಂದ ಪ್ರಾರಂಭಿಸಿ ದಿನಾಗ್ಲೂ 10-10 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಅದಮ್ಯ ಚೇತನದಲ್ಲಿ ನಾವು ಮಾಡೋರಿದ್ದೀವಿ. ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ಆನ್ಲೈನ್ ಆಗಿರೋದ್ರಿಂದ ಇದೆಲ್ಲಾ ಕಾರ್ಯಕ್ರಮವನ್ನ ಮುಂದಿನ ಸೋಮವಾರದಿಂದ ಅದಮ್ಯ ಚೇತನದಲ್ಲಿ ನೆನ್ಪಿಟ್ಕೊಳ್ಳಿ. 27ನೇ ತಾರೀಕಿಂದ ಅದಮ್ಯ ಚೇತನದಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತೆ. ನಿಮಗೆ ವೈಯಕ್ತಿಕವಾಗಿ ನಿಮಗೆ ಕರೆ ಬರುತ್ತೆ, ಇಂಥ ದಿನ ನೀವು ಬರಬೇಕು, ಇಂಥ ಸಮಯಕ್ಕೆ ಬರಬೇಕು ಅಂತ. ಕೋವಿಡ್ ನಿಯಮಗಳನ್ನ ಪಾಲಿಸೋಣ, ಅದೇ ಸಮಯದಲ್ಲಿ ಬಂದು ನಿಮ್ಮ ಪ್ರತಿಭೆಯನ್ನ ನಾವು ಆಗ್ಲೇ ಈಗಾಗ ನೋಡಿದೀವಿ, ಅದಕ್ಕೆ ಪುರಸ್ಕಾರವನ್ನ ನಮ್ಮಿಂದ ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಎಲ್ಲ ಪ್ರತಿಭಾವಂತರಿಗೆ ಧನ್ಯವಾದ ಮತ್ತೆ ಅಭಿನಂದನೆ ತಿಳಿಸ್ತಾ ಮತ್ತೊಮ್ಮೆ ಪೂರ್ಣಪ್ರಜ್ಞ ಅವರನ್ನ ಆ ಮಾತುಗಳನ್ನ ಜ್ಞಾಪಿಸ್ತಾ ಇದ್ದೀವಿ. 27ನೇ ತಾರೀಕಿನಿಂದ ಅದಮ್ಯ ಚೇತನ ಕಚೇರಿಯಲ್ಲಿ ಪುರಸ್ಕಾರ ಪ್ರದಾನ ಸಾಧ್ಯ ಆಗತ್ತೆ. ವಿವರಗಳನ್ನ ಖುದ್ದು ಅವರೇ ನೀಡ್ತಾರೆ, ಹಾಗಾಗಿ ಯಾವ ವಿವರ ನಿಮಗೆ ಸಿಗತ್ತೋ, ಯಾವ ದಿನ ಬರಬೇಕು ಅಂತ ಹೇಳ್ತಾರೋ ಅದ್ರ ಪ್ರಕಾರ ನೀವು ಅಲ್ಲಿಗೆ ಹೋಗಿ ಪುರಸ್ಕಾರವನ್ನ ನಿಮ್ಮದಾಗಿಸ್ಕೊಳ್ಬೇಕು ಅನ್ನುವ ಕೋರಿಕೆ. ಮುಂದಿನ ಹಾದಿ ಯಶಸ್ವಿ ಆಗಲಿ, ಎಲ್ಲವೂ ಚೆನ್ನಾಗ್ಲಿ. ಅದಮ್ಯ ಚೇತನದಿಂದ ನೀವು ಈ ರೀತಿಯ ಒಂದು ದೊಡ್ಡ ಬಲವನ್ನ ಪಡ್ಕೊಂಡಿದ್ದೀರಿ, ಹಾಗೆ ಅದಮ್ಯ ಚೇತನ ಇನ್ನಷ್ಟು ಬಲಗೊಳ್ಳಲಿಕ್ಕೆ ನಿಮ್ಮಿಂದ ಮತ್ತಷ್ಟು ಮಾದರಿಯುತ ನಡೆ ಮತ್ತು ನುಡಿ ಎಲ್ಲವೂ ಸಾಧ್ಯವಾಗಲಿ ಅನ್ನುವ ಕೋರಿಕೆ ಅನ್ನುವ ಶುಭಾಶೀರ್ವಾದ. ಇನ್ನು ವಿಷ್ಣುಕಾಂತ್ ಚಟ್ಪಳ್ಳಿ ಅವರು ನಮ್ಮೊಟ್ಟಿಗಿದ್ದಾರೆ. ಇವರೆಲ್ಲರೂ ಅದಮ್ಯ ಚೇತನದ ಬಳಗವನ್ನ ಬಹುದೊಡ್ಡ ಬಳಗವಾಗಿಸಿ ಒಂದು ದೊಡ್ಡ ಕುಟುಂಬವಾಗಿಸಿ ಅನಂತಕುಮಾರ್ ಸರ್ ಅವರು, ತೇಜಸ್ವಿನಿ ಅವರು ಏನೇನು ಕನಸುಗಳನ್ನ ಕಂಡಿದ್ದಾರೋ ಅವೆಲ್ಲವನ್ನ ನನಸು ಮಾಡುವತ್ತ ಬಹಳಷ್ಟು ಕಾಣಿಕೆಯನ್ನ ತೆರೆ ಮರೆಯಲ್ಲಿ ನಿಂತು ನೀಡ್ತಿರುವಂತಹ ಮಹನೀಯರು. ಅವರಲ್ಲಿ ಒಬ್ರು ಶ್ರೀ ವಿಷ್ಣುಕಾಂತ್ ಸರ್, ಅವರು ಈಗ ನೆನಪುಗಳನ್ನ ಹಂಚಿಕೊಳ್ತಾರೆ. ಆತ್ಮೀಯ ಸ್ನೇಹಿತರಾದ ಅನಂತಕುಮಾರ್ ಅವರು, ನಾವು ನಮ್ಮ 9ನೇ ಕ್ಲಾಸ್ನಿಂದ ಒಟ್ಟಿಗೆ ಹುಬ್ಳಿಯಲ್ಲಿ ಬೆಳೆದು ಪ್ರೀ ಎಮರ್ಜೆನ್ಸಿ ಡೇಸ್ ನಿಂದ ನವೆಂಬರ್ 11, 2018 ಅವ್ರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಎಮರ್ಜೆನ್ಸಿನಲ್ಲಿ ಒಟ್ಟಿಗೆ ಜೈಲ್ನಲ್ಲಿದ್ವಿ. ಜೈಲಿನಿಂದ ಬಂದ ಮೇಲೆ ಪ್ರಾಯಶಃ 78 ನಂತರ 85-86 ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂತ ಹಿರಿಯರು ಇವತ್ತು ಮಾನ್ಯ ಶ್ರೀ ಕೃಷ್ಣಭಟ್ರು ಇಲ್ಲಿದ್ದಾರೆ. ಕೃಷ್ಣಭಟ್ರು ನಮ್ಮೆಲ್ರಿಗೂ ವಿಶೇಷವಾಗಿ ಆ ಒಂದು ಯೌವನದ ಕಾಲದಲ್ಲಿ ಒಂದು ವೈಚಾರಿಕತೆಯ ವಿಚಾರವನ್ನ ಬಿಂಬಿಸಿರೋದ್ರಲ್ಲಿ, ಮನದಾಳದಲ್ಲಿ ನಮ್ಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮಾನ್ಯ ಶ್ರೀ ಕೃಷ್ಣಭಟ್ರು, ದತ್ತಾತ್ರೇಯ ಹೊಸಬಾಳೆ ಅವರು, ಸಂಘದ ಅನೇಕ ನಮ್ಮ ಹಿರಿಯ ವಿಚಾರಕರು, ಮಂಗೇಶ್ರು ಆವಾಗ ನಮ್ಮ ಹುಬ್ಳಿಯಲ್ಲೇ ಇದ್ರು, ಹರಿಭವ್ ವಜೆಯಿಂದ ಹಿಡಿದು ಅನೇಕರ ಹೆಸರು ನಾನು ಹೇಳ್ತಾ ಹೋಗ. ದಟ್ ವಾಸ್ ಅ ಪ್ರೈಮ್ ಪೀರಿಯಡ್ ವೇರ್ ಐಡಿಯಾಲಜಿಕಲ್ ಇನ್ಸ್ಪಿರೇಷನ್ ಕೊಡಬೇಕಾಗಿರುವಂತ ಒಂದು ಘಟ್ಟ. ಪ್ರಾಯಶಃ ದಿ ಫೌಂಡೇಶನ್ ಆಫ್ ಅನಂತಕುಮಾರ್, ವಿಶೇಷವಾಗಿ ಒಂದು ಮತ್ತು ಯಾವುದು ಅವರು
ದೇಶ ಮೊದಲು ಅಂತ ಹೇಳುವಂತದ್ರದ್ದು ಈ ಒಂದು ವೈಚಾರಿಕತೆ, ರಾಷ್ಟ್ರೀಯತೆ, ಒಂದು ನೇತೃತ್ವ ಅವ್ರಿಗೆ ಸಿಕ್ಕಿರುವಂತದ್ರದ್ದು ವಿದ್ಯಾರ್ಥಿ ಪರಿಷತ್ತಿನ ಒಂದು ಚಟುವಟಿಕೆ. ವಿದ್ಯಾರ್ಥಿ ಪರಿಷತ್ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡುವಾಗ ಸಹಜವಾಗಿ ನಮ್ಮ ಅಖಿಲ ಭಾರತೀಯ ಸಂಘಟನಾ ಕಾರ್ಯದರ್ಶಿಯೋ ಮದಂದ, ಇವತ್ತು ನಾವೇನು ಟೀಮ್ ಸ್ಪಿರಿಟ್ ಅಂತ ಹೇಳ್ತೀವಿ ಅಥವಾ ತಂಡ ಮನೋಭಾವನೆ ಅಂತ ಹೇಳ್ತೀವಿ, ಆ ತಂಡ ಮನೋಭಾವನೆಯನ್ನು ಜಾಗೃತಗೊಳಿಸಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ಕೌಶಲ್ಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಅನಂತಕುಮಾರ್ಗೆ ಸಿಕ್ಕಿರುವಂತಹದ್ದು. ಹೀಗೆ ಒಂದು ವೈಚಾರಿಕತೆ, ಸಂಘಟನಾ ಕೌಶಲ್ಯ, ನೇತೃತ್ವ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಿಕ್ಕಿರೋದ್ರಿಂದ ಅವ್ರಿಗೆ ಮುಂದಿನ 86ರ ನಂತರ 2018ರವರೆಗೂ ಒಂದು ರಾಜಕೀಯ ಪಕ್ಷದ ನೇತೃತ್ವ, ಸಾಮಾಜಿಕವಾಗಿರ್ತಕ್ಕಂಥ ಕರ್ತೃತ್ವ ಇದನ್ನ ಬೆಳೆಸೋಕೆ ಅವ್ರಿಗೆ ಅವಕಾಶ ಆಯಿತು. ಅನಂತಕುಮಾರ್ ಅವ್ರ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಆದರೆ ವಿಶೇಷವಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆ, ಪ್ರೀತಿ, ವಿಶ್ವಾಸ, ಈಶ್ವರಪ್ಪ ಅವರು ಬಹಳ ಚೆನ್ನಾಗಿ ಅವರಲ್ಲಿರ್ತಕ್ಕಂಥ ವಿಶ್ವಾಸ ಎಲ್ರಿಗೂ ಅನಂತಕುಮಾರ್ ಬೇಕಂತ ಅನಿಸುವಂತದ್ರದ್ದು ಮಾಡಿರುವಂತದ್ರದ್ದು. ವಿ ಆರ್ ಪ್ರೌಡ್ ಟು ಬಿ ಹಿಸ್ ಫ್ರೆಂಡ್ಸ್. ಇವತ್ತು ಕೂಡ ಅನಂತಕುಮಾರ್ ಇಲ್ಲ ಅಂತ ಅನಿಸಲ್ಲ, ಯಾಕಂದ್ರೆ ಅವ್ರ ಜೊತೆ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ವಿಚಾರ ಚಟುವಟಿಕೆ ಸದಾ ನೆನಪಿಸ್ಲಿಕ್ಕೆ ನೆನಪಾಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಅನಂತಕುಮಾರಿನ ಒಡನಾಟಿಗಳು, ಸದಾ ಅವ್ರ ವಿಚಾರವನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಅವ್ರಿಗೆ ಆತ್ಮೀಯ ನಮನಗಳು, ಧನ್ಯವಾದ. ಎಲ್ಲರ ಭಾವನೆಗಳಿಗೆ ಧ್ವನಿಯಾಗಿ ಪ್ರೊಫೆಸರ್ ವಿಷ್ಣುಕಾಂತ್ ಚಟ್ಪಳ್ಳಿ ಅವರು ತಮ್ಮ ನುಡಿಗಳನ್ನ ಹಂಚಿಕೊಂಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಒಂದು ಸಂಗತಿಯನ್ನ ನಿಮ್ಮೆಲ್ಲರಿಗೆ ನೆನಪಿಸಬೇಕಾಗಿದೆ, ಇವತ್ತು 7 ಗಂಟೆಯಿಂದ ಕ್ಲಬ್ ಹೌಸ್ನಲ್ಲಿ ಅನಂತ ಕಥನ ಸಾಧ್ಯವಾಗಲಿದೆ. ವಿಶ್ವವಾಣಿ ಕ್ಲಬ್ ಇದನ್ನ ಸಾಧ್ಯ ಮಾಡಿಕೊಡ್ತಿದೆ, ವಿಶ್ವೇಶ್ವರ ಭಟ್ ಅವರ ಸಾರಥ್ಯದಲ್ಲಿ. ಅನಂತಕುಮಾರ್ ಗುಣ ಕಥನ ಇವತ್ತು ಕ್ಲಬ್ ಹೌಸ್ನಲ್ಲಿ, ವಿಶ್ವವಾಣಿ ಕ್ಲಬ್ನಲ್ಲಿ 7 ಗಂಟೆಯಿಂದ. ಅನಂತಕುಮಾರ್ ಅವರನ್ನ ಅಲ್ಲೂ ಸಹ ಆಲಿಸಬಹುದು, ಅಲ್ಲೂ ಸಹ ನಮ್ಮ ನೆನಪುಗಳನ್ನ ಹಂಚಿಕೊಳ್ಬಹುದಾಗಿದೆ. ಇನ್ನು ಮುಂದೆ ಇನ್ನೊಂದಷ್ಟು ವಿಷಯಗಳನ್ನ ಸಾದರಪಡಿಸೋರು ಶ್ರೀ ಟಿ ಎಸ್ ಗೋಪಾಲ್ ಅವರು. ದೇಗುಲ ದರ್ಶನ ಅನ್ನುವಂಥ ಒಂದು ಕಾರ್ಯಕ್ರಮದ ರೂಪುರೇಷೆ ಎಲ್ಲವನ್ನ ಅವರು ಸಿದ್ಧಗೊಳಿಸಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಆ ದೇಗುಲ ಸಂಪತ್ತು, ಪುರಾತನ ದೇವಸ್ಥಾನಗಳು, ಅವುಗಳ ಇತಿಹಾಸ, ಪರಂಪರೆ ಎಲ್ಲದರ ಕುರಿತು ಪರಿಚಯ ಮಾಡಿಕೊಡುವಂತಹ ಒಂದು ಅನನ್ಯ ಕಾರ್ಯಕ್ರಮ ಅದು. ಅನಂತಕುಮಾರ್ ಪ್ರತಿಷ್ಠಾನದ ಆ ಪ್ರಕಾಶನ ವಿಭಾಗ ಏನಿದೆ ಅದರಲ್ಲಿ ತಮ್ಮ ಸ್ತುತ್ಯ ಕಾರ್ಯವನ್ನ ಸಾಧ್ಯ ಮಾಡಿಕೊಡ್ತಿದ್ದಾರೆ ಶ್ರೀ ಟಿ ಎಸ್ ಗೋಪಾಲ್ ಅವರು. ಮಾತ್ರವಲ್ಲ, ಅನಂತಕುಮಾರ್ ಸರ್ ಅವರ ಕುರಿತಾಗಿ ಒಂದು ಬರಹವನ್ನು ಸಹ ತರುವಂತಹ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಅನಂತಕುಮಾರ್ ಸರ್ ಅವರನ್ನ ಅವರು ಕಂಡಿರುವ ಬಗ್ಗೆ ಹೇಗೆ, ಅವೆಷ್ಟೊಂದು ನೆನಪುಗಳು, ಒಂದಷ್ಟನ್ನ ಹೆಕ್ಕಿ ತೆಗೆದು ನಮ್ಮ ಮುಂದೆ ಇಡುವಂತಹ ಪ್ರಯತ್ನ ಸಾಧ್ಯವಾಗಿಸಿದ್ದಾರೆ ಶ್ರೀ ಟಿ ಎಸ್ ಗೋಪಾಲ್ ಅವರು. ಎಲ್ರಿಗೂ ನಮಸ್ಕಾರ. ಇವತ್ತು ಅನಂತಪಥ ಮಾಸಪತ್ರಕ್ಕೆ ಬಿಡುಗಡೆ ಆಗಿದೆ. ಇದರ 15 ಸಂಚಿಕೆಗಳು ಇದುವರೆಗೆ ಬಂದಿವೆ. ಶ್ರೀ ಅನಂತಕುಮಾರ್ ಅವರು ಭಗವದ್ಗೀತೆಯನ್ನ ಬಹಳ ಭಕ್ತಿ ನಿಷ್ಠೆಗಳಿಂದ ಪ್ರತಿನಿತ್ಯ ಅಭ್ಯಾಸ ಮಾಡ್ತಿದ್ದವು. ಅದರಲ್ಲಿ ಒಂದು ಶ್ಲೋಕ ಈ ರೀತಿ ಬರ್ತದೆ, ಯದ್ಯದ್ದ ಆಚರತಿ ಶ್ರೇಷ್ಠ ತತ್ತದ್ಯೇವ ಇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಅಂದ್ರೆ ಶ್ರೇಷ್ಠ ವ್ಯಕ್ತಿಯಾದವನು ಏನನ್ನ ಅನುಸರಿಸ್ತಾನೋ, ಏನನ್ನ ಮಾಡ್ತಾನೋ, ಅದನ್ನೇ ಲೋಕದ ಇತರ ಜನರು ಕೂಡ ಅನುಸರಿಸ್ತಾರೆ. ಆತ ನಡೆದಂತ ನಡೆ, ನುಡಿದಂತಹ ನುಡಿ, ಮಾಡಿದಂತಹ ಕರ್ತವ್ಯ, ಇದೇ ಇತರರಿಗೆ ಕೂಡ ಪ್ರಮಾಣವಾಗ್ತದೆ. ಹಾಗಾಗಿ ಈ ಲೋಕ ಸದೃಢವಾಗಿ ಸುಸ್ಥಿರವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ಈ ಒಂದು ಇದನ್ನ ಬಹಳ
ಭಕ್ತಿ ನಿಷ್ಠೆ ವಿಶ್ವಾಸ ಶ್ರದ್ಧೆಗಳಿಂದ ಮುಂದುವರಿಸಿಕೊಂಡು ಹೋದವರು ಅನಂತಕುಮಾರ್ ಅವರು. ಅವರ ನಡೆದ ದಾರಿ ಏನಿದೆ ಅದನ್ನು ಗುರುತಿಸಲಿಕ್ಕೆ ಪ್ರಯತ್ನ ಪಡತಕ್ಕಂಥದ್ದು ಅನಂತ ಪಥ. ಅನಂತಕುಮಾರ್ ಅವರು ನಡೆದ ಪಥವೂ ಇರಬಹುದು, ಅನಂತವಾದ ಪಥವೂ ಇರಬಹುದು. ಹೆಸರಾಂತ ಕವಿಗಳಲ್ಲಿ ಒಬ್ಬರಾದ ನರಸಿಂಹ ಪರಾಜಪೆಯವರು ಅನಂತಕುಮಾರ್ ಅವರು ನಡೆದ ದಾರಿಯನ್ನ ಕನಸುಗಂಗಳ ಯಾತ್ರೆ ಅಂತ ಕರೀತಾರೆ. ಆ ಕನಸನ್ನ ನನಸು ಮಾಡುವಂತಹ ಪ್ರಯತ್ನದಲ್ಲಿ ನಿರಂತರವಾಗಿ ಅನಂತಕುಮಾರ್ ಅವರು ತೊಡಗಿದ್ರು. ಅದನ್ನ ಅನಂತ ಪಥ ಗುರುತಿಸ್ಲಿಕ್ಕೆ ಹೋಗ್ತದೆ. ಆ ಒಂದು ಪ್ರಯತ್ನ ಏನಿದೆ ಅದೇ ಪ್ರಯತ್ನದಲ್ಲಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮತ್ತು ಅವರ ತಂಡ ನಿರಂತರವಾಗಿ ತೊಡಗಿಸಿಕೊಂಡು ಹೋಗ್ತಾ ಇದೆ. ಹೀಗಾಗಿ ಅನಂತಕುಮಾರ್ ಅವರ ವ್ಯಕ್ತಿತ್ವ, ಕರ್ತೃತ್ವ, ನೇತೃತ್ವ, ಅವರ ನಡೆನುಡಿಗಳು, ಅವರ ಪೂರ್ವಿಕರ ನಡೆದ ದಾರಿ, ಅವರ ಜೀವನದ ಹಲವು ವಿಶೇಷವಾದ ಘಟನೆಗಳು ಇವೆಲ್ಲವನ್ನು ಕೂಡ ಅನಂತ ಪಥ ಮಾಸಪತ್ರಿಕೆಯಲ್ಲಿ ತಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನ ಪಡ್ತವೆ. ಅದರ ಜೊತೆಗೇನೆ ಅದಮ್ಯ ಚೇತನ ಮತ್ತು ಅನಂತಕುಮಾರ್ ಪ್ರತಿಷ್ಠಾನಗಳು ಆಗಿಂದಾಗೆ ನಡೆಸುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ತಮಗೆ ಪರಿಚಯಿಸುವುದಕ್ಕೆ ನಾವು ಈ 12 ಪುಟಗಳ ವಿಶೇಷ ಸಂಚಿಕೆಯಲ್ಲಿ ಪ್ರಕಟಿಸ್ತೀವಿ. 1,000 ರೂಪಾಯಿ ಚಂದ ನೀಡಿ ಅದಮ್ಯ ಚೇತನದ ಮತ್ತು ಅನಂತಕುಮಾರ್ ಪ್ರತಿಷ್ಠಾನದ ಕಾರ್ಯಕ್ರಮಗಳಲ್ಲಿ ತಾವು ನೆರವಾಗುವುದರ ಜೊತೆಗೇನೆ ಈ ಅನಂತ ಪಥ ಪತ್ರಿಕೆಯ ಚಂದಾದಾರಿಕೆಯನ್ನು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಸಾಧ್ಯವಾದರೆ ಪೂರ್ಣಪ್ರಜ್ಞ ಇದರ ಸ್ಲೈಡ್ ಅನ್ನು ತಾವು ತೋರಿಸಬಹುದು. ಇದಾದ ನಂತರ ನಾವು ಎಸ್ ನೋಡಿ ಇಲ್ಲಿ ಇದು ಪ್ರತಿ ತಿಂಗಳು 22ನೇ ತಾರೀಕು ಅನಂತಕುಮಾರ್ ಅವರು ಜನಿಸಿದ ದಿವಸ 22 ಸೆಪ್ಟೆಂಬರ್. ಅದೇ ದಿವಸ ಪ್ರತಿ ದಿವಸ ಪ್ರತಿ ತಿಂಗಳು ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಈ ಪ್ರಕಟಣೆಯ ಒಂದು ಬಿಡುಗಡೆ ಅದರ ಜೊತೆಗೆ ಒಂದು ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಇಡ್ತೀವಿ. ಇದಕ್ಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿದೆ. ಅದಮ್ಯ ಚೇತನವನ್ನು ಕೂಡ ತಾವು ಸಂಪರ್ಕಿಸಬಹುದು. ಮುಂದಿನ ಸ್ಲೈಡ್ ತೋರಿಸಿ. ಇದರ ಜೊತೆಗೇನೆ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 2ನೇ ಶುಕ್ರವಾರ ಮಾಡ್ತೇವೆ, ಸಂಜೆ 6:45 ಸರಿಯಾಗಿ. ದೇಗುಲ ದರ್ಶನ ಮಾಲಿಕೆ ಅಂತೇಳಿ ಅನಂತಕುಮಾರ್ ಅವರು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅಪಾರವಾದ ಪ್ರೀತಿ ಶ್ರದ್ಧೆಗಳನ್ನು ಇಟ್ಕೊಂಡಿದ್ದು, ಅದಕ್ಕಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ತಾವು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಹಮ್ಮಿಕೊಂಡಿದ್ರು. ಅದರಲ್ಲಿ ದೇಗುಲಗಳ ಹಳೆಯ ಕಾಲದ ದೇವಸ್ಥಾನಗಳ ಜೀರ್ಣೋದ್ಧಾರ, ಪುನರುಜ್ಜೀವನ ಮತ್ತು ಅವುಗಳ ಒಂದು ಸುಸ್ಥಿತಿಗಾಗಿ ಅವರು ವಿಶೇಷವಾಗಿ ಪ್ರಯತ್ನ ಪಟ್ಟವರು. ಅವರ ನೆನಪಿಗೂ ಹೌದು ಮತ್ತು ನಮ್ಮ ಜನರನ್ನ ವರ್ತಮಾನ ಕಾಲವನ್ನ ನಮ್ಮ ಇತಿಹಾಸದೊಡನೆ ಸಂಪರ್ಕಿಸ್ಲಿಕ್ಕೆ ನಮ್ಮ ಪರಂಪರೆಯನ್ನ ಸರಿಯಾದ ರೀತಿಯಲ್ಲಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಲಿಕ್ಕೆ ನಾವು ಮಾಡತಕ್ಕಂಥ ಪ್ರಯತ್ನದ ಅಂಗವಾಗಿ ಈ ಮಾಲಿಕೆಯನ್ನು ನಾವು ಪ್ರಸ್ತುತಪಡಿಸ್ತೇವೆ. ಇದರಲ್ಲಿ ತಾವು ಪ್ರತಿ 2ನೇ ಶುಕ್ರವಾರ ಸಂಜೆ 6:45 ತಾವು ಭಾಗವಹಿಸಬಹುದು. ಇದನ್ನ ಶ್ರೀ ಕೆಂಗೇರಿ ಚಕ್ರಪಾಣಿ ಅವರೊಡನೆ ನಾನು ನಡೆಸಿಕೊಡ್ತೇನೆ. ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಇದರ ಜೊತೆಗೇನೆ ಕರ್ನಾಟಕ ಶಿಲ್ಪಕಲಾ ವೈಭವ ಅನ್ನುವಂತ ಒಂದು ಅಲ್ಪಾವಧಿ ಶಿಕ್ಷಣ ಕೋರ್ಸ್ ಅನ್ನು ಕೂಡ ಅದಮ್ಯ ಚೇತನ ಪ್ರಾರಂಭಿಸಲಿದೆ. ಇದನ್ನ ಸದ್ಯದಲ್ಲೇ ನಾವು ಪ್ರಾರಂಭಿಸಲಿದ್ದೇವೆ. 10-12 ಉಪನ್ಯಾಸಗಳ ಮಾಲಿಕೆ ಇದು. 500 ರೂಪಾಯಿಗಳ ಒಂದು ಸಾಧಾರಣವಾದ ಒಂದು ಶುಲ್ಕವನ್ನು ತಾವು ಕೊಟ್ಟು ಈ ಮಾಲಿಕೆಯಲ್ಲಿ ತಾವು ಕೂಡ ಭಾಗವಹಿಸಿ ಈ ಕೋರ್ಸ್ ಅನ್ನ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಇದರ ಜೊತೆಗೇನೆ ಈಗಾಗಲೇ ಅಪರ್ಣ ಅವರು ಒಂದು ಸೂಚನೆ ಕೊಟ್ಟ ಹಾಗೆ ಅನಂತಕುಮಾರ್ ಅವರ ಜೀವನದ ಕಥನ ಬರವಣಿಗೆಯ ಕೊನೆಯ ಹಂತದಲ್ಲಿದೆ. ಇದರ ಒಂದು ಸಂಕ್ಷಿಪ್ತ ರೂಪವನ್ನ ನೀವು ಅನಂತ ಕಿರಣ ಅನ್ನುವಂತ ಒಂದು ಪುಸ್ತಕದಲ್ಲೂ ನೋಡಬಹುದು. ಇದನ್ನ ಅನಂತಕುಮಾರ್ ಪ್ರತಿಷ್ಠಾನ ಮತ್ತು ಅದಮ್ಯ ಚೇತನ ಜೊತೆಯಾಗಿ ಪ್ರಕಟಿಸಿವೆ. ಈ ಕಿರು ಪುಸ್ತಕ ಅದಮ್ಯ ಚೇತನದ ಕಚೇರಿಯಲ್ಲಿ ಲಭ್ಯವಿರುತ್ತದೆ. ಅದನ್ನ ತಾವು ಉಚಿತವಾಗಿ ಪಡ್ಕೊಳ್ಬಹುದು. ಅನಂತಕುಮಾರ್ ಅವರ ಜೀವನದ ವ್ಯಕ್ತಿತ್ವದ ಮತ್ತು ಸಾಧನೆಗಳ ಪರಿಚಯವನ್ನು ಕೂಡ ಮಾಡಿಕೊಳ್ಬಹುದು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಮತ್ತು ಅವರ ಬಳಗ ಅದಮ್ಯ ಚೇತನ ಮತ್ತು ಡಾಕ್ಟರ್ ಪಿ ವಿ ಕೃಷ್ಣಭಟ್ ಅವರ ನೇತೃತ್ವದ ಅನಂತಕುಮಾರ್ ಪ್ರತಿಷ್ಠಾನದ ಜೊತೆಗೆ
ಕೈ ಜೋಡಿಸಿ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವಿವರಗಳಿಗಾಗಿ ಶ್ರೀ ಕೆ ಎಸ್ ಗೋಪಾಲ್ ಅವರಿಗೆ ಧನ್ಯವಾದಗಳು. ಅದಮ್ಯ ಚೇತನ ಅಂದ ತಕ್ಷಣ ನಾವು ಅನ್ನ ಅಕ್ಷರ ಆಹಾರ ಇದ್ರ ಬಗ್ಗೆ ಹೇಳ್ತಾ ಇದ್ವಿ. ನೋಡಿ ಎಷ್ಟೆಲ್ಲ ಬಗೆಗಳಲ್ಲಿ ಎಷ್ಟೆಲ್ಲ ಕಡೆ ಅದಮ್ಯ ಚೇತನ ತನ್ನ ಕೈ ಚಾಚ್ತಾ ಇದೆ ಹಸಿರಿನ ಕಡೆ. ಈಗ ನಮ್ಮ ಪರಂಪರೆ, ನಮ್ಮ ದೇಗುಲಗಳು, ನಮ್ಮ ಶಿಲ್ಪಕಲಾ ವೈಭವ ಈ ಕುರಿತು ಸಹ ಅದಮ್ಯ ಚೇತನ ಗಮನ ಹರಿಸ್ತಿದೆ. ಅಂದ್ರೆ ಎಷ್ಟು ಸ್ತುತ್ಯ ಮನಸ್ಸುಗಳು ಒಟ್ಟಾಗಿ ಸೇರಿ ಎಂಥ ಆ ಕೆಲಸ, ಶ್ಲಾಘನೀಯ ಕೆಲಸವನ್ನ ಸಾಧ್ಯ ಮಾಡ್ತಿವೆ ಅನ್ನೋದನ್ನ ನಾವು ಗುರುತಿಸಬಹುದಾಗಿದೆ. ಮಾನನೀಯ ಶಾಸಕರು ಶ್ರೀ ರವಿಸುಬ್ರಹ್ಮಣ್ಯ ಅವರು ಈಗ ನಮ್ಮ ಜೊತೆಯಾಗಿದ್ದಾರೆ. ನೆನಪುಗಳ ಮಾಲೆಯಿಂದ ಒಂದಷ್ಟು ಪುಷ್ಪಗಳನ್ನ ಹೆಕ್ಕಿ ನಮಗಾಗಿ ನೀಡಬೇಕಾಗಿ ಕೋರಿಕೆ ಶ್ರೀ ರವಿಸುಬ್ರಹ್ಮಣ್ಯ ಅವರು. ಹಲೋ ಸರ್, ಕೇಳಿಸ್ತಿದೆ, ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮೀಯ ಸಹೃದಯ ಬಂಧುಗಳೇ. ನಾವು ಕೀರ್ತಿ ಶೇಷರಾದಂತಹ ನಾವೆಲ್ಲ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲ ಆನ್ಲೈನ್ ನಲ್ಲಿ ಸೇರ್ತಕ್ಕಂತಹ ಒಂದು ಸಂದರ್ಭ ಒದಗಿದೆ. ಇವತ್ತು ಭೌತಿಕವಾಗಿ ಅನಂತಕುಮಾರ್ ಜನ ದೇಶವ್ಯಾಪಿಯಾಗಿ ಅವರ ಅಭಿಮಾನಿಗಳು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಬ್ಬ ದೂರದೃಷ್ಟಿಯ ಚಿಂತಕ, ಯಾವತ್ತೂ ಕೂಡ ಸಮಾಜದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿ ತಮ್ಮದೇ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಂತಹ ಅನಂತಕುಮಾರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ದಿದ್ರು ಕೂಡ ಅವರ ನೆನಪುಗಳು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿತಿದೆ. ಅನಂತಕುಮಾರ್ ಅವರ ವಿಶೇಷತೆ ಏನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವುದೇ ಸಂದರ್ಭದಲ್ಲಿ ನೋಡಿದ್ರು ಸಹ ಅವರನ್ನ ಹೆಸರಿಡಿದು ಕರೀತಕ್ಕಂತಹ ಒಂದು ಜ್ಞಾಪಕ, ಅಗಾಧವಾದಂತಹ ಜ್ಞಾಪಕ ಶಕ್ತಿ ಅನಂತಕುಮಾರ್ ಅವರಲ್ಲಿ ಇತ್ತು. ನಾವೆಲ್ಲ ನೋಡಿದಾಗೆ ಒಬ್ಬ ಉತ್ತಮ ಪಾರ್ಲಿಮೆಂಟೇರಿಯನ್ ಆಗಿ ಅವರು ನಿರ್ವಹಿಸಿದಂತ ಕಾರ್ಯಗಳು ಯಾವತ್ತೂ ಕೂಡ ಶಾಶ್ವತವಾಗಿ ಜನಮಾನಸದಲ್ಲಿ ಮತ್ತು ರೆಕಾರ್ಡ್ನಲ್ಲಿ ಉಳಿದಿರ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿ ನಾಯಕನಾಗಿ, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಂಘಟಕರಾಗಿ ವಿವಿಧ ಜವಾಬ್ದಾರಿಗಳನ್ನ ಹೊತ್ತು ನಡೆಸುವುದಷ್ಟೇ ಮಾತ್ರವಲ್ಲದೆ ಕೇಂದ್ರದ ಸಚಿವರಾಗಿ ಸುಮಾರು 8-9 ಖಾತೆಗಳನ್ನ ಉತ್ತಮವಾದಂತಹ ರೀತಿಯಲ್ಲಿ ನಿಭಾಯಿಸಿದಂತಹ ಕೀರ್ತಿ ಕೂಡ ಅನಂತಕುಮಾರ್ ಅವರಿಗೆ ಸಲ್ಲುತ್ತದೆ. ಅನಂತಕುಮಾರ್ ಅವರು ಕೂಡ ಯಾವತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನ ದೂಷಣೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅವರನ್ನ ಕೀಳಾಗಿ ಕಾಣ್ತಕ್ಕಂಥದ್ದಾಗ್ಲಿ ಈ ಭಾವನೆಗಳನ್ನ ಇಟ್ಕೊಳ್ಳದಲ್ಲೇ ಇದ್ದಿದ್ರಿಂದನೇ ಪ್ರತಿಯೊಬ್ಬರು ಕೂಡ ಅನಂತಕುಮಾರ್ ಅವರನ್ನ ಇಷ್ಟಪಡ್ತಾ ಇದ್ರು. ಪಾರ್ಲಿಮೆಂಟ್ನಲ್ಲಿ ಅವರು ಪಾರ್ಲಿಮೆಂಟರಿ ಅಫೈರ್ಸ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾಲ ಪಾರ್ಲಿಮೆಂಟ್ ಅನ್ನ ನಡೆಸಿದಂತ ಕೀರ್ತಿ ಅವರ ಪಾಲಿದ್ದಾಗಿದೆ. ಅದೇ ರೀತಿಯಲ್ಲಿ ಅವರು ರಸಗೊಬ್ಬರದ ಸಚಿವರು ಮತ್ತು ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರಗಳ ಫಲವಾಗಿ ಅದು ಜೆನರಿಕ್ ಮೆಡಿಸನ್ ಆ ಒಂದು ದೇಶವ್ಯಾಪಿ ಇವತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಎಟ್ಕೋ ರೀತಿಯಲ್ಲಿ ಆಯ್ತು. ಅದೇ ರೀತಿ ನೀವು ರೀಪ್ಲಾಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಬೆಲೆಯನ್ನ ಇಳಿಸಿದ್ದಾಗಿರ್ಬೋದು, ಸ್ಟೆಂಟ್ಗಳದ್ದನ್ನ ಬೆಲೆಯನ್ನ ಕಡಿಮೆ ಮಾಡಿದ್ದಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಯಾವತ್ತೂ ಜನಮಾನಸದಲ್ಲಿ ಉಳಿತಕ್ಕಂತಹ ನಿರ್ಧಾರಗಳಾಗಿರುತ್ತೆ. ತಾಯಿ ಗಿರಿಜಾಶಾಸ್ತ್ರಿ ಅವರ ನೆನಪಿನಲ್ಲಿ ಅದಮ್ಯ ಚೇತನ ಅನ್ನ ಅಕ್ಷರ ಆರೋಗ್ಯದ ಒಂದು ಚಿಂತನೆಯನ್ನ ಕಲ್ಪನೆಯನ್ನ ಇಟ್ಕೊಂಡು ಏನು ಬರೀ ಅವರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇವರ ಒಂದು ಪಾಕಶಾಲೆಗಳನ್ನ ತೆಗೆಯೋದ್ರ ಮುಖಾಂತರವಾಗಿ ಅವರ ಒಂದು ಕೊಡುಗೆ ಏನು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಹಸಿದ ಹೊಟ್ಟೆಗಳನ್ನು ತುಂಬಿಸಬೇಕು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರವಾಗಿ ದೇಶದಲ್ಲಿ ಒಂದು ಪರಿವರ್ತನೆಯನ್ನ ತರಬೇಕು ಅಂತಕ್ಕಂತಹ ಒಂದು ದೊಡ್ಡದಾದಂತಹ ಕಲ್ಪನೆಯನ್ನ ಕಂಡು ಅದನ್ನ ಸಾಕಾರಗೊಳಿಸೋದ್ರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಅನೇಕ ಯುವಕರನ್ನ ಬೆಳೆಸಿ ರಾಜಕೀಯ ಕ್ಷೇತ್ರದಲ್ಲಿ ತರೋದ್ರಲ್ಲಿ ಅವರ
ಶಕ್ತಿ ಅಗಾಧವಾಗಿದೆ. ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲಿ ಅವರ ಶಿಷ್ಯಂದ್ರು ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಇವತ್ತು ಅದು ಅದ್ವಾನಿ ಅವರಾಗಿರ್ಬಹುದು, ವಾಜಪೇಯಿ ಅವರಾಗಿರ್ಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳಾಗಿರ್ಬಹುದು, ಇವರ ಎಲ್ಲರ ಹಿರಿಯರ ಜೊತೆಯಲ್ಲಿದ್ದಂತಹ ಒಡನಾಟ. ಅಷ್ಟೇ ಮಾತ್ರ ಅಲ್ಲ, ನಾವು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೋತಾ ಇದ್ದು ಪಾರ್ಲಿಮೆಂಟ್ನಲ್ಲಿ ಯಾಕೆ ಇಷ್ಟು ಸುದೀರ್ಘವಾದಂತಹ ಒಳ್ಳೆಯ ರೀತಿಯಲ್ಲಿ ಅವರು ಸದನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿತ್ತು ಅಂತಂದ್ರೆ, ಅವರು ಬೇರೆ ಬೇರೆ ಪಕ್ಷದ ಹಿರಿಯ ನಾಯಕರುಗಳ ಜೊತೆಯಲ್ಲಿ ಇಟ್ಕೊಂಡಿದ್ದಂತಹ ಬಾಂಧವ್ಯ, ಅದು ಸೋನಿಯಾ ಗಾಂಧಿ ಅವರಾಗಿರ್ಬಹುದು, ಲಲ್ಲು ಪ್ರಸಾದ್ ಯಾದವ್ ಆಗಿರ್ಬಹುದು, ಮತ್ತೆ ಯಾರೇ ಆಗಿರ್ಬಹುದು, ವಿಶೇಷವಾಗಿ ಕರ್ನಾಟಕದ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಕರ್ನಾಟಕದಿಂದ ಚುನಾಯಿತರಾಗಿದ್ದಂತಹ ದೇವೇಗೌಡರಾಗಿರ್ಬಹುದು, ಎಲ್ಲರ ಜೊತೆಯಲ್ಲಿದ್ದಂತಹ ಒಂದು ಬಾಂಧವ್ಯ ಅವರನ್ನ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಅಂತ ಅನಂತಕುಮಾರ್ ಅಂತ ಯಾರು ಗುರುತಿಸ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಕೊಂಡಿದ್ದಂತಹ ಒಂದು ಅಭಿಮಾನದಿಂದ ಅವರು ಆ ಪಾರ್ಲಿಮೆಂಟ್ ಅನ್ನು ಕೂಡ ಪಕ್ಷವನ್ನ ಮಾಡಿದ್ರು ಅಂತ ಹೇಳೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಇವತ್ತು ನಾನು ಏನಾದ್ರೂ ಶಾಸಕನಾಗಿ ಇವತ್ತು 30 ಅನೇಕಗಳಿಗೆ ನಾವು ಯಾರಿಗಾರು ಸೀಟನ್ನು ಕೊಟ್ಟರೆ ನಾವು ಗೆಲ್ಲೋದು ಕಷ್ಟ ಆಗುತ್ತೆ ಅಂತ, ಆದ್ರೆ ಅನಂತಕುಮಾರ್ ಅವರು ಅವತ್ತ ಮೀಟಿಂಗ್ ನಲ್ಲಿ ಹೇಳಿದ್ರು, ನಾವು ನಮ್ಮ ಒಬ್ಬ ಕಾರ್ಯಕರ್ತನನ್ನು ಬೆಳೆಸ್ತಕ್ಕಂತ ಪ್ರಯತ್ನ ಮಾಡೋಣ, ಒಂದು ಸೀಟ್ ಗೆಲ್ಲೋದು ಮುಖ್ಯ ಅಲ್ಲ, ನಾವು ಸ್ಪರ್ಧೆ ಮಾಡತಕ್ಕಂತ ಕಾರ್ಯಕರ್ತರಿಗೆ ಅವಕಾಶ ಕೊಡೋದು ಮುಖ್ಯ ಅಂತ ಹೇಳಿ ಅವತ್ತು ನನಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ರು. ಹಾಗಾಗಿ ಇವತ್ತು ನಾನು 3 ಬಾರಿ ಶಾಸಕನಾಗಿ ಅವರ ನೆನಪಿನಲ್ಲಿ ಇವತ್ತು ಕ್ಷೇತ್ರದ ಸೇವೆಯನ್ನು ಮಾಡತಕ್ಕಂತ ಅವಕಾಶ ಸಿಕ್ತು. ಅದೇ ರೀತಿ ನಾನು ಅದಮ್ಯ ಚೇತನದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂಥದ್ದಾಗಿರ್ಬೋದು, ಅಥವಾ ಈಗಾಗಲೇ ಹೇಳ್ತಾ ಇದ್ರು 300 ಹಸಿರು ಭಾನುವಾರಗಳನ್ನ ಜ್ಞಾಪಿಸ್ಕೊಳ್ತಾ ಇದ್ರು. ಅನಂತ್ ಕುಮಾರ್ ಅವರು ಅವತ್ ಹೇಳ್ತಾ ಇದ್ರು 1:1 ಅಂತ ಹೇಳಿ ಗಿಡಗಳನ್ನ ಬೆಳೆಸಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಮರ ಇರಬೇಕು, ಒಬ್ಬ ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಒಂದ್ ಆಕ್ಸಿಜನ್ ಬೇಕು ಅಂತ ಹೇಳಿದ್ರೆ 7 ಮರ ಬೇಕು, ನಾವು ಅಟ್ಲೀಸ್ಟ್ 1:1 ಅನ್ನ ಮಾಡೋಣ ಅಂತ ಹೇಳಿ ಸಂಕಲ್ಪವನ್ನು ತಗೊಂಡು ಪ್ರತಿ ಭಾನುವಾರ ಕರ್ಕೊಂಡು ಬಂದಿತ್ತು. ತೇಜಸ್ವಿನಿ ಅನಂತಕುಮಾರ್ ಅವರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿ ಹಂತದಲ್ಲಿ ಯಾವತ್ತೂ ಕೂಡ ಈ ಕಾರ್ಯಕ್ರಮಗಳಿಗೆ ಒಂದು ಬ್ರೇಕ್ ಆಗದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ನಮ್ಗೆಲ್ರಿಗೂ ಕೂಡ ಒಂದು ಆದರ್ಶವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅನಂತಕುಮಾರ್ ಅವರ ಒಂದು ಅಕಾಲಿಕ ಮರಣ ನಮ್ಗೆ ಏನು ಒಂದು ನೋವನ್ನು ತಂತು, ಅವರ ಈ ಬಹುಶಃ 7-8 ದಿನ ಇರಬಹುದು, ಅವತ್ತು ಕೂಡ ಅನಂತವನದಲ್ಲಿ ಗಿಡವನ್ನ ನೆಡುವುದರ ಮುಖಾಂತರವಾಗಿ ಅವರ ಆಶಯವನ್ನ ಮುಂದುವರಿಸಿಕೊಂಡು ಹೋಗಿದ್ದು, ಇದನ್ನೆಲ್ಲವನ್ನ ಜ್ಞಾಪಿಸ್ಕೊಂಡ್ರೆ ಆ ಚೇತನದ ಹಿಂದಿರ್ತಕ್ಕಂತ ಒಂದು ಶಕ್ತಿ, ಆ ಒಂದು ಕಮಿಟ್ಮೆಂಟ್, ಬದ್ಧತೆ ಏನಿತ್ತು ಅದು ಶಾಶ್ವತವಾಗಿ ಎಲ್ಲರನ್ನು ಆ ಕೆಲಸದಲ್ಲಿ ತೊಡಗಿಸ್ತಾ ಬಂದಿದೆ. ಹಾಗಾಗಿ ನಾವು ಇವತ್ತು ಅವರ ನಮ್ಮ ಜೊತೆ ಭೌತಿಕವಾಗಿ ಇಲ್ದಲೇ ಇದ್ರು ಕೂಡ ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ಹೋಗ್ಬೇಕು, ಮತ್ತು ಅವರ ಚಿಂತನೆಯನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಆದ್ರಿಂದ ನಾನು ಯಾವತ್ತೂ ಕೂಡ ಅವರು ನನಗೆ ಕೊಟ್ಟಿರ್ತಕ್ಕಂತಹ ಬೆಂಬಲ, ಸಹಕಾರ ಮತ್ತು ಮಾರ್ಗದರ್ಶನ ನಾನು ಯಾವತ್ತೂ ಮರೆಯುವಂತದ್ದಲ್ಲ. ನನ್ನಂತೆ ಅನೇಕಿಸಿದ್ರು ಪರಿಣಾಮವಾಗಿ ಇವತ್ತು ನಾವೊಂದಿಷ್ಟು ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಂತಕುಮಾರ್ ಅವರ ಒಂದು ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ನಾನು ಅವರ ಆದರ್ಶಗಳನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ತೇಜಸ್ವಿನಿ ಅನಂತಕುಮಾರ್ ಇನ್ನೂ ಭಗವಂತ ಹೆಚ್ಚಿನ ನಾವೆಲ್ಲರೂ ಸೇರಿ ಅವರ ಒಂದು ಏನು ಚಿಂತನೆ ಇತ್ತು ಅದನ್ನ ಅದಮ್ಯ ಚೇತನದ ಮುಖಾಂತರವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ, ಅವರ ಕುಟುಂಬದವರಿಗೆ ಮತ್ತು ಎಲ್ಲ ಬಂಧು ಭಗಿನಿಯರು ಅವರ ಅಭಿಮಾನಿಗಳಿಗೆ ನನ್ನ ಕೃತಜ್ಞತೆ ಧನ್ಯವಾದಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅನಂತಕುಮಾರ್ ಅವರನ್ನ ನಾನು ಮನಃಪೂರ್ವಕವಾಗಿ ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಧನ್ಯವಾದ. ಅನಂತಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೆನಪುಗಳ ಮಾಲೆಯನ್ನ ಕಟ್ತಾ ಇದ್ದೇವೆ. ಇದಕ್ಕೆ ನೆನಪಿನ ಪುಷ್ಪವನ್ನ ಅಭಿಮಾನದ ನುಡಿಗಳನ್ನ ಸೇರಿಸಿದ್ದಾರೆ ಶ್ರೀ ರವಿ ಸುಬ್ರಹ್ಮಣ್ಯ ಅವರು. ಮಾನ್ಯ ಶಾಸಕರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ನಿತ್ಯಾನ್ನದಾನ ಒಂದು ಹಸಿದ ಹೊಟ್ಟೆಯನ್ನ ತುಂಬಿಸುವಂತಹ ಒಂದು ಅದಮ್ಯ ಚೇತನದ ಸ್ತುತ್ಯ ಕೆಲಸ. ನೀವು ದೇಣಿಗೆಯ ಮುಖೇನ ಈ ಕೆಲಸಕ್ಕೆ ಜೊತೆಯಾಗಬಹುದು, ಅಥವಾ ಖುದ್ದು ಅದಮ್ಯ ಚೇತನಕ್ಕೆ ಬಂದು ಅಲ್ಲಿ ಕೆಲಸವನ್ನ ನಿರ್ವಹಿಸಿ ಆ ಮುಖೇನವೂ ಸಹ ಈ ಒಂದು ಪವಿತ್ರ ಕಾರ್ಯಕ್ಕೆ
ನಿಮ್ಮ ಸಹಾಯ ಹಸ್ತವನ್ನ ಚಾಚಬಹುದು. ಇಲ್ಲೊಂದು ಸಂದೇಶವಿದೆ, ಬಹುಶಃ ಇದನ್ನ ಗಮನಿಸಲೇಬೇಕು. ನನ್ನ ಸ್ಫೂರ್ತಿದಾತ, ನೆನಪಿನ ಸರದಾರ, ಪ್ರತಿಭಾ ಅನ್ವೇಷಿ, ಕನಸುಗಾರರ ಕನಸುಗಾರ, ಸಮಾಜಮುಖಿ, ಜೀವನ್ಮುಖಿ, ದಿವ್ಯ ಚೇತನ, ಅದಮ್ಯ ಚೇತನ, ಸ್ನೇಹಮಯಿ, ಪ್ರಾಮಾಣಿಕ ರಾಜಕಾರಣಿ, ಜನಸೇವಕ, ನಮ್ಮೊಳಗೆ ಇರುವ ಸದಾ ಇರುವ ಶ್ರೀ ಅನಂತಕುಮಾರ್ ಅವರನ್ನು ನಾನು ಎಂದಿಗೂ ಮರೆಯಲಾರೆ. ಇದು ನಿಮಗೆ ನನ್ನ ನಮನ ಅನ್ನುವಂತಹ ಈ ಸಾಲುಗಳನ್ನ ನಮಗಾಗಿ ನೀಡಿದ್ದಾರೆ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಹಿರಿಯ ಹೆಸರಾದ ಶ್ರೀ ಟಿ ಎಸ್ ನಾಗಾಭರಣ ಅವರು. ಈ ಸಾಲುಗಳಿಗಾಗಿ ನಾಗಾಭರಣ ಅವರಿಗೆ ನಮ್ಮ ವಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಪ್ರತಿಭಾ ಪುರಸ್ಕಾರದ ಅಡಿ ಮತ್ತಷ್ಟು ಹೆಸರುಗಳು ದಾಖಲಾಗುವ ಹೊತ್ತು ಇದು. ಪೂರ್ಣಪ್ರಜ್ಞ ಅವರೇ, ವಿವರ ಕೊಡಿ. ಇನ್ನು ಕೆಲವು ಹೆಸರುಗಳನ್ನ ಈಗ ಓದ್ತಾ ಇದ್ದೀನಿ. ಫೌಜಿಯಾ ಶ್ರೀ ಶಾರದಾ ಹೈಸ್ಕೂಲ್, ಅಭಿಷೇಕ್ ಕೆಸಿ ಲಕ್ಷ್ಮೀದೇವಿ ರಾಮಣ್ಣ ಹೈಸ್ಕೂಲ್, ನವೀನ್ ಕುಮಾರ್ ಹೆಚ್ ಚಿಕ್ಕಪೇಟೆ ಹೈಸ್ಕೂಲ್, ತೇಜಸ್ ಆರ್ ಸಿದ್ಧಗಂಗಾ ಹೈಸ್ಕೂಲ್, ಮಹೇಂದ್ರ ಪ್ರಸಾದ್ ಎನ್ ನವಚೇತನ ಹೈಸ್ಕೂಲ್ ಮಾಗಡಿ ರೋಡ್, ವಿಶ್ವರಾಜ್ ವಿಶ್ವೇಶ್ವರ ಸ್ವಾಮಿ ಹೈಸ್ಕೂಲ್ ಸೂಳಿಕೆರೆ, ಗೊರಗುಂಟೆಪಾಳ್ಯ ಹೈಸ್ಕೂಲ್ ಇಂದ ನಾಜಿಯಾ ಅವರು, ಕೀರ್ತನಾ ಎಬಿ ರಾಜರಾಜೇಶ್ವರಿ ವಿದ್ಯಾಮಂದಿರ ಹೈಸ್ಕೂಲ್, ದೇವಮ್ಮ ಹೆಚ್ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಬನಶಂಕರಿ, ಮಾನಸಾ ಬಿ ಶ್ರೀ ಶಾರದಾ ಹೈಸ್ಕೂಲ್ ತಿಪ್ಪಸಂದ್ರ, ಮಿಸ್ಬಾ ವಿಶ್ವಭಾರತಿ ದೀಪ್ತಿ ಹೈಸ್ಕೂಲ್ ಚಂದ್ರಾಲೇಔಟ್, ತಸೀನಾ ಬಾನು ವೆಂಕಟೇಶ್ವರ ಹೈಸ್ಕೂಲ್. ಅದೇ ರೀತಿ ಸ್ವಲ್ಪ ಮುಂದುವರಿಸ್ತಾ ಇನ್ನೊಂದು ನಾಲ್ಕು ಹೆಸರುಗಳನ್ನ ತಗೊಂಡ್ಬಿಡ್ತೀನಿ. ಕೌಶಿಕ್ ಸಿ ಸುಲ್ತಾನ್ಪೇಟೆ ಕನ್ನಡ ಹೈಸ್ಕೂಲ್ ಇಂದ, ಮಧುಮಿತಾ ಬಿ ಗೌರ್ಮೆಂಟ್ ಹೈಸ್ಕೂಲ್ ಅರಳೆಪೇಟೆ, ಅಜಯ್ ಕುಮಾರ್ ಎಲ್ ಗಾಂಧಿನಗರ ಹೈಸ್ಕೂಲ್ ಇಂದ, ಗೀತಾ ಎಲ್ ಜನತಾ ಹೈಸ್ಕೂಲ್, ಸಂತೋಷ್ ಕುಮಾರ್ ಮೆಥಡಿಸ್ಟ್ ಹೈಸ್ಕೂಲ್, ಗಾಯತ್ರಿ ಆರ್ ಕೂಗೂರು ಹೈಸ್ಕೂಲ್, ಸುರೇಖಾ ನರೇಂದ್ರ ಹೈಸ್ಕೂಲ್ ದೀಪಾಂಜಲಿ ನಗರ, ಹೇಮಂತ್ ಎನ್ ಯುನೈಟೆಡ್ ಮಿಷನ್ ಹೈಸ್ಕೂಲ್, ಕುಸುಮಾ ಬಿ ಗೌರ್ಮೆಂಟ್ ಹೈಸ್ಕೂಲ್ ಬಸವನಗುಡಿ, ಅಜಿತ್ ಕುಮಾರ್ ಎನ್ ಗುರು ಶಾಂತಾನಂದ ಹೈಸ್ಕೂಲ್, ಮೊಹಮ್ಮದ್ ಇರ್ಜಾನ್ ಬಸವೇಶ್ವರ ಹೈಸ್ಕೂಲ್, ವಿದ್ಯಾ ಪಾಂಡುರಂಗ ಹೈಸ್ಕೂಲ್ ಗೊರಗುಂಟೆಪಾಳ್ಯ. ಅದಮ್ಯ ಚೇತನ, ಮಧ್ಯಾಹ್ನದ ಬಿಸಿಯೂಟ ಕೊಡುವಂತಹ ಎಲ್ಲಾ ಶಾಲೆಗಳಲ್ಲಿ 85 ಪ್ರೌಢಶಾಲೆಗಳಿದೆ, ಅಂದ್ರೆ ಹೈಸ್ಕೂಲ್ಗಳಿದೆ. ಆ 85 ಹೈಸ್ಕೂಲ್ಗಳಿಂದ ಒಬ್ಬೊಬ್ಬ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳ ಹೆಸರನ್ನ ಇವಾಗ ಇಡೀ ಕಾರ್ಯಕ್ರಮದಲ್ಲಿ ಆವಾಗವಾಗ ಓದಿದೀವಿ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಪ್ರತಿಭಾ ಪುರಸ್ಕಾರ ಮತ್ತೊಮ್ಮೆ ಅಪರ್ಣ ಅವರು ತಿಳಿಸಿದ ಹಾಗೆ 27ನೇ ತಾರೀಕಿಂದ ಅದಮ್ಯ ಚೇತನದಲ್ಲಿ ನಡೆಯುತ್ತೆ. ನಿಮ್ಗೆ ವೈಯಕ್ತಿಕವಾಗಿ ಕರೆ ಬರುತ್ತೆ. ಸೊ ದಯವಿಟ್ಟು ಬಂದು ನಮ್ಮ ಪುರಸ್ಕಾರವನ್ನ ಸ್ವೀಕರಿಸಬೇಕು ಅಂತ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಪ್ರತಿಭಾ ಪುತ್ಥಳಿಗಳಿಗೆ ಮತ್ತೊಮ್ಮೆ ವಂದನೆ ಹಾಗೂ ಅಭಿನಂದನೆ. ನೇರ ಪ್ರಸಾರವನ್ನ ನಾವು ಮುಕ್ತಾಯಗೊಳಿಸುವಂತಹ ಹಂತಕ್ಕೆ ಬಂದಿದ್ದೇವೆ. ಶ್ರೀ ಕೃಷ್ಣ ಸಂಪಗಾವ್ಕರ್ ಕೆಲವೇ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅನ್ನುವಂತಹ ಕೋರಿಕೆ. ಆ ಬಳಿಕ ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ ಸರ್ ಅವರ ನುಡಿಗಳನ್ನ ನಾವು ಆಲಿಸ್ತೇವೆ. ಶ್ರೀ ಕೃಷ್ಣ ಸಂಪಗಾವ್ಕರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅನಂತಕುಮಾರ್ ಜಿ ಅವ್ರ ಬಗ್ಗೆ ಸಾಕಷ್ಟು ಹೇಳಬೇಕಂತಿದೆ, ಸಮಯದ ಅಭಾವ ಇರೋದ್ರಿಂದ. ಗ್ರೇಟ್ ಮೆನ್ ಡಜಂಟ್ ಡೂ ಗ್ರೇಟ್ ಥಿಂಗ್ಸ್, ಬಟ್ ದೇ ಡೂ ಸ್ಮಾಲ್ ಥಿಂಗ್ಸ್ ಇನ್ ಅ ಗ್ರೇಟ್ ವೇ. ಸರ್ ಅವರು ಶಾಂತಿ ಕುಟೀರ ಆಶ್ರಮ ಕನ್ನೂರಕ್ಕೆ ಬಂದಿದ್ರು. ಮೇ ತಿಂಗಳ ಇಲೆಕ್ಷನ್ ಆಗಿತ್ತು. ಮಹಾರಾಜರ ದರ್ಶನಕ್ಕೆ ಬಂದಿದ್ರು. ಬಹಳ ಬಿಸಿಲಿದೆ, ಅವ್ರಿಗೊಂದು ಛತ್ರಿ ಹಿಡ್ಕೊಂಡು ಹೋಗ್ಬೇಕು ಅಂತ ಅವ್ರ ಹಿಂದೆ ಛತ್ರಿ ಹಿಡಿದೆ. ಅವ್ರು ಒಂದ್ಸಲ ಹಿಂಗೆ ನೋಡಿದ್ರು, ಬೇಡ ಅಂತ ಸೊನ್ನೆ ಮಾಡಿ ಹೇಳಿದ್ರು. ಆಮೇಲೆ ಕೇಳಿದೆ, ಯಾಕೆ ಸರ್ ಇಂಥ ಬಿಸಿಲಿದೆ? ಚೆಚ್ಚೆ, ಇಷ್ಟೆಲ್ಲ ಕಾರ್ಯಕರ್ತರು ನನ್ನ ಹಿಂದೆ ಬರುವಾಗ ಅವರು ಹಾಗೆ ಬಿಸಿಲಲ್ಲಿ ಬರ್ತಾ ಇದ್ದಾರೆ, ನಾನೇನು ಸ್ಪೆಷಲ್ ಏನು? ನಾನು ಇದು ಕಲ್ತಿದ್ದು ಅಡ್ವಾಣಿಜಿ ಅವರಿಂದ. ರಥಯಾತ್ರೆಯಲ್ಲಿ ಹೋಗೋಬೇಕಾದ್ರೆ ಅವ್ರು ಒಬ್ರು ಯಾರು ಹೋಗಿ ನೀರು ಕೊಟ್ರಂತೆ. ಅವ್ರು ಎಲ್ಲರ ಕಡೆ ನೋಡು, ಎಲ್ಲರಿಗೆ ನೀರು ಕೊಟ್ರೆ ಆಮೇಲೆ ನಾನು ನೀರು ಕುಡಿತೀನಿ ಅಂತ. ಬೋಲೆ ತೈಸ ಸಾಲೆ ತಚಿ ಒಂದಾವಿ ಪಾವುಲಿ ಅಂತ. ಯಾರು ನುಡ್ದಂಗೆ ಯಾರು ನಡೀತಾರೋ ಅವರು ಪೂಜ್ಯರು ಅಂತ. ಯಾವಾಗ್ಲೂ ನಾವು ಅನಂತಕುಮಾರ್ ಅವ್ರಿಗೆ ಯಾರು ಮಠಾಧೀಶರು ಪೂಜ್ಯರ ಮುಂದೆ ಮೇಲೆ ಕುರ್ಚಿ ಮೇಲೆ ಕೂತಿದ್ ಒಂದು ಫೋಟೋ ಇಲ್ಲ. ಅವ್ರು ಎಷ್ಟು ಗೌರವದಿಂದ ಅವ್ರನ್ನ ಅವ್ರ ಮಹಾರಾಜರು ನಮ್ ಕಡೆ ಅವ್ರ ಕನ್ನೂರಿಗೆ ಬಂದಾಗ ಮೇಲೆ ಕುರ್ಚಿ ಮೇಲೆ ಕೂಡ್ರಿ ಅಂತ ಹೇಳಿದ್ರೆ ಇಲ್ಲ 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 ನಾ ಕೆಳಗೆ ಕೂಡ್ತೀನಿ ಅಂತ. ಆ ವಿನಯತೆ, ಒಂದ್ಸಲ ನಮ್ಮ ಶಾಲಾ ದತ್ತು ಯೋಜನೆಗೆ ಒಂದು ವೆಹಿಕಲ್ ಅವ್ರು ಕೊಟ್ಟಿದ್ರು ಅದಮ್ಯ ಚೇತನದಿಂದ. ಅದು ಮಹಾರಾಜರು ತಿಳಿಸಿದ್ರೆ ಏ ನನ್ ಕಡೆ ಕೈ ಮಾಡಿ, ಅದೇನ್ ಹೇಳೋದ್ರಿ ಅಂದ್ರ ತಮ್ಮ ದೊಡ್ಡ ಎಷ್ಟು ಸಣ್ಣಾಗಿ ನಡೀತಿದ್ರು. ಯಾರು ಮಹಾರಾಜರು ಹೇಳ್ತಾರೆ, ಯಾರು ಸಣ್ಣವರಾಗ್ತಾರೋ ಅವರೇ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಅಂತ. ಡೆಲ್ಲಿಯಲ್ಲಿ ಒಂದು ಹಿಮಾಲಯದಿಂದ ಬಂದಾಗ ಅವ್ರ ಮನೆಯಲ್ಲಿ ತಂಗಿದಾಗ ನನ್ನವ್ರು ಕೋಣಿ ತನಕ ಬಂದು ಬರ್ರಿ ಊಟಕ್ಕೆ ಅಂತ.
ನಾನಂದೆ ನೀವು ಇಷ್ಟು ದೊಡ್ಡವರು ಮನ್ಯಾಗ ನಾಕತ್ತು ನಾಕಾರು ಮಂದಿ ಕೆಲ್ಸಗಾರಿದ್ದಾರ ಅವ್ರ ಕಡೆಯಿಂದ ಮೆಸೇಜ್ ಕಳ್ಸಿದ್ರೆ ಆಗ್ತಿತ್ತಲ್ಲ ನಾನು ಬರ್ತಿದ್ದೆ ಏಹೇ ಹಂಗಲ್ರಿ ನಮ್ಮ ಮನೆಗೆ ಅತಿಥಿ ಬಂದಾರ ಅಂದ್ರೆ ಭಗವಂತ ಬಂದಂಗೆ ಅಂದ್ರೆ ಅವ್ರ ಭಾವನೆ ಹೆಂಗಿತ್ತು ಯಾರ ಬಗ್ಗೆಯೂ ಹಗರವಾಗಿ ಮಾತಾಡೋದು ನಾವು ಅವ್ರು ಕೇಳಲಿಲ್ಲ ಸನ್ಮಾನ್ಯ ಶ್ರೀಮಾನ್ ಎಕ್ಸ್ ಎಕ್ಸ್ ವೈ ವೈ ಜಡ್ ಜಡ್ ಹಂಗ ಹೇಳೋರು ಅಂದ್ರೆ ಯಾರ ಬಗ್ಗೆಯೂ ಕೀಳಾಗಿ ಮಾತಾಡ್ತಾ ಇರ್ಲಿಲ್ಲ ಆಮೇಲೆ ಒಂದ್ಸಲ ಹೇಳಿದ ನೆನಪಿದೆ ಬೆಂಗಳೂರು ಬಗ್ಗೆ ನಾನು ಒಂದು ದಿವಸ ಹೀಗಿಲ್ಲ ನಾನು ಬೆಂಗಳೂರು ಬಗ್ಗೆ ಆಲೋಚನೆ ಮಾಡಿಲ್ಲ ಅಂತ ಹೀಗಾಗಿ ಅವ್ರ ಪೂರ್ತಿ ಬದುಕು ತಮಗಾಗಿ ಇರಲಿಲ್ಲ ಇನ್ನೊಬ್ಬರಿಗಾಗಿ ಪರರಿಗಾಗಿ ಇತ್ತು ದ ಲೈಫ್ ಇಸ್ ಶಾರ್ಟ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್ ದೋಸ್ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅವರ ಆದರ್ಶವನ್ನ ತಮ್ಮ ಜೀವನದಲ್ಲಿ ಉಳಿಸ್ಕೊಂಡು ಅದನ್ನೆಲ್ಲ ಮಾರ್ಗದರ್ಶನ ನಮಗೆ ಮಾರ್ಗದರ್ಶಕರು ಆಗಿದ್ದಾರೆ ಮಾಡಿ ತೋರಿಸಿದ್ದಾರೆ ಅವರ ಅಂತಹ ವ್ಯಕ್ತಿತ್ವಕ್ಕೆ ಎರಡು ಕೈ ಜೋಡಿಸಿ ಪ್ರಣಾಮ ಒಂದೇ ಮಾಡಬಹುದು ಅವರ ಆದರ್ಶ ಯಾವಾಗಲೂ ನಮಗೆ ಬೆಳಕಾಗಿರಲಿ ಅಂತ ಹೇಳಿ ನನ್ನ ನುಡಿ ನಮನ ಅವರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಸದ್ಗುರುನಾಥ ಮಹಾರಾಜ್ ಕಿ ಜೈ ನುಡಿ ನಮನವನ್ನ ಸಾಧ್ಯ ಮಾಡಿಕೊಟ್ಟಂತ ಶ್ರೀಕೃಷ್ಣ ಸಂಪಗಾಂವ್ಕರ್ ಅವರಿಗೆ ನಮ್ಮ ಗೌರವದ ವಂದನೆಗಳನ್ನ ಅರ್ಪಿಸ್ತಿದ್ದೇವೆ ಅನಂತ ನಮನ ಯಾವ ಪರಿಯಲ್ಲಿ ಸಾಧ್ಯವಾಗ್ತಾ ಇದೆ ಎಷ್ಟೊಂದು ಮಾರ್ಗದರ್ಶನ ಎಷ್ಟೊಂದು ಸ್ಫೂರ್ತಿ ನಮಗೆ ಲಭ್ಯವಾಗ್ತಿದೆ ಈ ಎಲ್ಲವನ್ನ ಒಟ್ಟುಗೂಡಿಸುವಂತಹ ಒಂದು ಸಂದರ್ಭ ಇದೀಗ ಈ ಅಧ್ಯಕ್ಷೀಯ ನುಡಿ ಅನ್ನುವುದಾದ್ರೆ ಅದನ್ನ ಸಾಧ್ಯ ಮಾಡಿಕೊಡಲಿದ್ದಾರೆ ಅನಂತಕುಮಾರ್ ಪ್ರತಿಷ್ಠಾನದ ದೊಡ್ಡ ಶಕ್ತಿಯಾಗಿರುವಂತಹ ಹಿರಿಯ ಶಿಕ್ಷಣ ತಜ್ಞರು ಶ್ರೀ ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ಟ ಅವರು ಸರ್ ಮಾತಾಡಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ ಅನಂತಕುಮಾರ್ ಅವರ ಅಭಿಮಾನಿಗಳೇ ಅನಂತಕುಮಾರ್ ಅವರ ಜನ್ಮದಿನದ ನಿಮಿತ್ತ ಆಯೋಜಿಸಲ್ಪಟ್ಟಂತಹ ಈ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ ಈಗಾಗ್ಲೇ ಅನೇಕ ಹಿರಿಯರು ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ ಆರಂಭವಾಗಿ ಶ್ರೀ ಗೋವಿಂದ ಕಾರಜೋಳ ಅವರವರು ಶ್ರೀ ಸೋಮಣ್ಣ ಅವರು ಮುರುಗೇಶ್ ನಿರಾಣಿ ಅವರು ಶ್ರೀ ನಾಗೇಶ್ ಅವರು ರಾಜೇಶ್ ಸಿಂಗ್ ಅವರು ಕೃಷ್ಣಕಾಂತ್ ಚಿಟ್ಪಲ್ಲಿ ಅವರು ರವಿ ಸುಬ್ರಹ್ಮಣ್ಯ ಅವರು ಕೃಷ್ಣ ಸಂಪುಗ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ ಇವರೆಲ್ಲರ ಜೊತೆಗೆ ತಮ್ಮದೇ ಒಂದು ವಿಶೇಷವಾಗಿರ್ತಕ್ಕಂಥ ಮಾತಿನ ಶೈಲಿಯಿಂದ ಖ್ಯಾತರಾಗಿರುವಂತಹ ಅಪರ್ಣರವರು ಕೂಡ ತಮ್ಮೆಲ್ಲ ಭಾವನೆಗಳನ್ನ ಮಧ್ಯ ಮಧ್ಯದಲ್ಲಿ ಅವರು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ವಿವೇಕಾನಂದರು ಒಂದು ಮಾತು ಹೇಳ್ತಾ ಇದ್ರು ದೇ ಓನ್ಲಿ ಲೀವ್ ಹೂ ಲೀವ್ ಫಾರ್ ದಿ ಸೇಕ್ ಆಫ್ ಅದರ್ಸ್ ಅಂತ ಅನಂತಕುಮಾರ್ ಇವತ್ತು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರುಗಡೆ ಭೌತಿಕ ರೂಪದಲ್ಲಿ ಇಲ್ಲ ಆದ್ರೆ ನಮ್ಮೆಲ್ಲರ ಹೃದಯದಲ್ಲಿ ನಮ್ಮೆಲ್ಲರ ಮನಸ್ಸಿನೊಳಗೆ ಅವರು ಇವತ್ತಿಗೂ ಕೂಡ ಜೀವಂತವಾಗಿನೇ ಇದ್ದಾರೆ ನಮಗೆ ಅವರ ನೆನಪು ನಿರಂತರವಾಗಿ ಬರ್ತಾ ಇರುತ್ತೆ ಮತ್ತೆ ಅನೇಕರಿಗೆ ಅವರು ಪ್ರೇರಣೆ ಕೊಡ್ತಕ್ಕಂಥವರು ಆಗಿದ್ದಾರೆ ಜನರನ್ನ ಮೂರು ರೀತಿಯಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಕಾಣ್ತೀವಿ ಕೆಲವರು ಅವ್ರು ಬದುಕಿದ್ದಾಗ್ಲೂ ಕೂಡ ಯಾರಿಗೂ ಅವರ ಪರಿಚಯವೇ ಆಗಿರಲ್ಲ ಅವ್ರು ಬದುಕಿದ್ದಾರೆ ಅಂತಲೂ ಕೂಡ ಅವ್ರ ಸುತ್ತಮುತ್ತ ಇರುವಂತ ಕೆಲವರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿರಲ್ಲ ಅಥವಾ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ಕೂಡ ಒಂದ್ ಸ್ವಲ್ಪ ಅವರು ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥವ್ರೇ ಆಗಿರ್ತಾರೆ ಇನ್ನು ಕೆಲವರು ಬದುಕಿದಾಗ ಚೆನ್ನಾಗಿ ಬದುಕಿರ್ತಾರೆ ಒಳ್ಳೆ ರೀತಿಯಲ್ಲಿ ಬದುಕಿರ್ತಾರೆ ಅನೇಕ ಮಿತ್ರರನ್ನ ಸಂಪಾದನೆ ಮಾಡಿರ್ತಾರೆ ಇನ್ನು ಕೆಲವರು ಅವರು ಗತಿಸಿದ ನಂತರವೂ ಕೂಡ ಜನರ ಮನಸ್ಸಿನೊಳಗೆ ಸದಾಕಾಲ ಉಳಿದಿರ್ತಾರೆ ಆ ರೀತಿ ಯಾರು ಉಳಿದಿರ್ತಾರೋ ಅವರುಗಳು ನಿಜವಾಗಿರ್ತಕ್ಕಂಥ ಬದುಕನ್ನು ಬದುಕಿದವರು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ ಅನಂತಕುಮಾರ್ ಅವರ ವ್ಯಕ್ತಿತ್ವವನ್ನು ಕಣ್ಣೆದುರುಗಡೆಗೆ ತಂದುಕೊಂಡಾಗ ತಕ್ಷಣ ಬರ್ತಕ್ಕಂಥ ಒಂದು ಕಲ್ಪನೆ ಅಂತಂದ್ರೆ ಒಬ್ಬ ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಮಹಾಯಾತ್ರಿಕ ಒಂದು ಕ್ಷಣವೂ ವಿರಮಿಸಲಿಲ್ಲ ಒಂದು ಕ್ಷಣವೂ ತನಗೆ ಆಯಾಸವಾಗಿದೆ ಅಂತನ್ನುವಂಥದ್ದನ್ನ ಯಾರೆದುರುಗಳನ್ನು ವ್ಯಕ್ತಪಡಿಸಲಿಲ್ಲ ಸದಾಕಾಲ ಪ್ರಯಾಣ ಮಾಡ್ತಾನೆ ಇದ್ರು
ಕೊನೆಗಾಲದಲ್ಲೂ ಕೂಡ ತಮ್ಮ ಶರೀರದ ಸ್ಥಿತಿ ಕೆಟ್ಟಿದೆ. ತಮಗೆ ಬಹಳ ಒಂದು ರೀತಿಯ ಬಹಳ ಭಯಾನಕವಾಗಿರ್ತಕ್ಕಂಥ ಈ ಒಂದು ಅನಾರೋಗ್ಯ ಉಂಟಾಗಿದೆ ಅಂತನ್ನುವಂಥದ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರು ಎಚ್ಚರ ವಹಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ತೇಜಸ್ವಿನಿ ಅವರಿಗೆ ಮಾತು ಕೊಟ್ಟಿದ್ರು, ಯಾರಿಗೂ ನನ್ನ ಕಾಯಿಲೆ ವಿಷಯವನ್ನು ತಿಳಿಸಬಾರದು ಅಂತನ್ನೋ ರೀತಿಯಲ್ಲಿ. ಈ ರೀತಿಯಲ್ಲಿ ತನ್ನ ಸ್ವಂತದ ಬಗ್ಗೆ ಯಾರಿಗೂ ಏನೋ ಅರಿವು ಆಗದೇನೆ ಸದಾಕಾಲ ತನ್ನ ಶರೀರ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ಸಮಾಜದ ಬಳತಿಗೋಸ್ಕರವಾಗಿ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ಬಳಸಿದಂಥ ಒಬ್ಬ ಮಹಾನ್ ಧ್ಯೇಯಜೀವಿ, ಮಹಾನ್ ಯಾತ್ರಿಕ ಅನಂತಕುಮಾರ್ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣೆದುರುಗಡೆ ಬರ್ತಕ್ಕಂಥ ಒಂದು ಚಿತ್ರ. ಅನಂತಕುಮಾರ್ ಅವರು ಪ್ರಾರಂಭ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ಅವರು ಪ್ರಾರಂಭ ಮಾಡಿದ್ರು. ಆಗ್ಲೇನೆ ಅವ್ರ ಮನಸ್ಸಿನೊಳಗೆ ಒಂದು ರೀತಿಯಲ್ಲಿ ಪ್ರಾರಂಭದ ದಿನಗಳಲ್ಲಿ ಅವರ ಕುಟುಂಬದವರು ಮತ್ತೆ ಅವರ ಹತ್ತಿರದವರು ಹೇಳ್ತಾ ಇದ್ದಿದ್ದು ಅಂತಂದ್ರೆ ತುಂಟತನಕ ಬಹಳ ಪ್ರಸಿದ್ಧರಾಗಿದ್ರಂತೆ. ಅವ್ರ ತಾಯಿಯವರೇ ನನ್ನ ಹತ್ರ ಹೇಳ್ಕೊಂಡಿದ್ರು, ಅವರು ಕಾಲೇಜಿನ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಹುಡುಗ ಎಷ್ಟು ತುಂಟತನ ಮಾಡ್ತಾ ಇದ್ದ ಅಂತಂದ್ರೆ ಇವನ್ನೆಲ್ಲರೂ ಡಿಲಿಂಕ್ವೆಂಟ್ ಹೋಮ್ಗೋ ಇದಕ್ಕೋ ಹೋಗಿ ಸೇರ್ಕೊಳ್ತಾನೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ, ಜೂನಿಯರ್ ಹೌಸ್ಗೂ ಹೋಗಿ ಸೇರ್ಕೊಳ್ತಾನೆ ಅಂತ. ಆದ್ರೆ ಅವನನ್ನು ನೀವು ಉಳಿಸ್ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಹೇಳ್ದೆ. ಇದರಲ್ಲಿ ನಮ್ದೇನು ವಿಶೇಷವಾಗಿರೋ ಪಾತ್ರ ಇಲ್ಲ, ಅವನ ಕ್ರಿಯಾಶೀಲತೆ ಅನೇಕ ರೀತಿಯಲ್ಲಿ ವ್ಯಕ್ತಗೊಳ್ತಾ ಇತ್ತು. ಚಿಕ್ಕ ವಯಸ್ಸಿನೊಳಗೆ ತುಂಟತನದಲ್ಲೂ ವ್ಯಕ್ತಗೊಂಡಿರ್ಬೋದು ಅಷ್ಟೇ, ಆದ್ರೆ ಮುಂದೆ ಬಹಳ ದೊಡ್ಡ ಸ್ಥಾನಕ್ಕೆ ಏರ್ತಕ್ಕಂಥ ಲಕ್ಷಣಗಳು ಅವನಲ್ಲಿ ಕಾಣ್ತವೆ ಅಂತ ಮಾತನ್ನ ನಾನು ಅವತ್ತಿನ ದಿವಸನೇ ಅವರ ತಾಯಿಯವರ ಹತ್ರಗಡೆ ಹೇಳಿದ್ದೆ. ತಂದೆ ತಾಯಿ ಇಬ್ಬರಿಂದನೂ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನ, ಒಂದು ಜೀವನದ ದೃಷ್ಟಿಯನ್ನ ಅವ್ರು ಪಡ್ಕೊಂಡ್ರು. ವಿದ್ಯಾರ್ಥಿ ಪರಿಷತ್ತು ಅವರ ಒಂದು ಕರ್ತೃತ್ವಕ್ಕೆ ಒಂದು ಹೆಚ್ಚಿನ ಒಂದು ಇದನ್ನ ಮೆರುಗನ್ನು ತಂದುಕೊಡ್ತು. ಬಹಳ ಮುಖ್ಯವಾಗಿ ಅವತ್ತು ಗುರುತಿಸ್ತಾ ಇದ್ದಿದ್ದು ಅಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ರು. ಅವರು ವಿದ್ಯಾರ್ಥಿ ದೆಸೆ ಮುಗಿತಾ ಇದ್ದಂತೆ ಒಂದು ಮಹತ್ ಕಾರ್ಯಕ್ಕೋಸ್ಕರವಾಗಿ ತನ್ನನ್ನ ತಾನು ಮೀಸಲಾಗಿ ಇಡಬೇಕು, ಆ ಕಾರ್ಯದಲ್ಲಿ ತಾನು ತೊಡಗಬೇಕು ಅಂತನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ವಿದ್ಯಾರ್ಥಿ ಸಂಘಟನೆಯ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅವರು ಹೊರಹೊಮ್ಮಿದ್ರು. ಮುಂದಿನ 3 ವರ್ಷಗಳ ಕಾಲ ಅವರ ಪ್ರವಾಸ ಇಡೀ ಪ್ರಾಂತ್ಯದಲ್ಲಿದೆ ನಿರಂತರವಾಗಿ ಸಾಗಿತ್ತು. ಇಡೀ ಹಗಲು ಯಾವ್ದಾದ್ರೂ ಊರಿನಲ್ಲಿ ಇರೋರು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಭೇಟಿ, ಅಲ್ಲಿನ ಬೈಠಕಗಳು, ಅವ್ರ ಜೊತೆನಲ್ಲಿ ಚರ್ಚೆ ಸಮಾಲೋಚನೆ, ಮತ್ತೆ ರಾತ್ರಿ ಬಸ್ನಲ್ಲಿ ಮುಂದಿನ ಊರಿಗೆ ಪ್ರಯಾಣ. ನಾನು ಎಷ್ಟು ಸರಿ ಹೇಳಿದ್ದುಂಟು ಅವರಿಗೆ ರಾತ್ರಿ ವಿಶ್ರಮಿಸಿ ಬೆಳಗ್ಗೆ ಮುಂದಿನ ಊರಿಗೆ ಹೋಗುವಂತೆ ಪ್ರಯಾಣ ಮಾಡಿ ಅಂತ ಹೇಳಿ. ನನ್ನ ಮಾತನ್ನು ಕೇಳ್ತಾ ಇರಲಿಲ್ಲ. ಇಲ್ಲ, ನಾನು ರಾತ್ರಿ ಹೋಗ್ಬಿಟ್ರೆ ನಾಳೆ ದಿವಸ ಎಲ್ಲ ಅಲ್ಲಿ ಸಮಯ ಸಿಕ್ಕತ್ತೆ ನನಗೆ ಕಾರ್ಯಕರ್ತರ ಜೊತೆ ನಾನು ಮಾತನಾಡೋದಕ್ಕೆ, ಅದಕ್ಕೆ ರಾತ್ರಿನೇ ಹೊರಟೋಗ್ತೀನಿ ಅಂತ ಹೇಳಿ ಅವ್ರು ತಮ್ಮ ಮುಂದಿನ ಊರುಗಳಿಗೆ ಹೋಗ್ತಾ ಇದ್ರು. ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ ನಂತರ ರಾಜಕೀಯ ಕ್ಷೇತ್ರಕ್ಕೆ ಅವರಿಗೆ ಹೋಗ್ಬೇಕು ಅಂತ ಒಂದು ಸೂಚನೆ ಬಂತು. ಹೋದ್ರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ ಅನುಭವ ಅಲ್ಲಿ ಅವರಿಗೆ ತುಂಬಾ ಒಂದು ರೀತಿಯಲ್ಲಿ ಅವರ ನೆರವಿಗೆ ಬಂತು. ಇಡೀ ಪ್ರಾಂತದಲ್ಲಿ ಸಂಘಟನೆಯನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಅವತ್ತಿನ ದಿವಸ ಬಹಳ ಕ್ಷೀಣ ಸ್ಥಿತಿಯಲ್ಲಿ ದುರ್ಬಲವಾಗಿ ಇದ್ದಂಥ ಸಂದರ್ಭ. ಇಡೀ ವಿಧಾನಸಭೆಯಲ್ಲಿ ಒಬ್ಬರೇ ಒಬ್ಬರು ಸದಸ್ಯರು ಇದ್ರು ಅವತ್ತಿನ ದಿವಸ, ಯಡಿಯೂರಪ್ಪನವರು. ಪ್ರಾಂತದಲ್ಲೂ ಕೂಡ ಸಂಘಟನೆ ಬಹಳ ಕ್ಷೀಣ ಸ್ಥಿತಿಯಲ್ಲಿತ್ತು. ಇಡೀ ಪ್ರಾಂತದಲ್ಲಿ ಭಾಜಪ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ರೆ, ಮುಂದಿನ ದಿನಗಳಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿಯತಕ್ಕಂಥ ಸ್ಥಿತಿಗೆ ಬಂದಿದ್ರೆ ಅದರ ಮುಖ್ಯವಾಗಿರ್ತಕ್ಕಂಥ ಶ್ರೇಯಸ್ಸು ಅನಂತಕುಮಾರ್ ಅವರಿಗೆ ಸಿಗಬೇಕು ಅಂತಂದ್ರಲ್ಲಿ ಏನು ಸಂಶಯ ಇಲ್ಲ. ಒಂದು ಅಖಂಡ ಪ್ರವಾಸ, ಒಂದು ಕ್ಷಣವೂ ನಿಲ್ಲದಂತೆ ಬಿರುವಿಲ್ಲದಂತೆ. ಎರಡನೇದು ಕಾರ್ಯಕರ್ತರನ್ನ ಒಬ್ಬೊಬ್ಬರನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಕ್ಷಮತೆಯನ್ನ, ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ಗುರುತು ಮಾಡಿ ಅವರನ್ನ ಸಂಘಟನೆಯ ಕೆಲಸಕ್ಕೆ ಜೋಡಿಸ್ತಾ ಇದ್ದಂಥ ಒಂದು ಆ ದೃಷ್ಟಿಕೋನ, ಅಗಾಧವಾಗಿರ್ತಕ್ಕಂಥ ನೆನಪಿನ ಶಕ್ತಿ, ಮತ್ತು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ, ಹೋರಾಟಗಳನ್ನ ರೂಪಿಸ್ತಕ್ಕಂಥ ಆ ಒಂದು ಧಿಮಂತಿಕೆ, ಈ ಕಾರಣಗಳಿಂದಾಗಿ ಇಡೀ ಪ್ರಾಂತದಲ್ಲಿ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಮಾತ್ರ ಅಲ್ಲ, ಸಾವಿರಾರು ಜನ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕರಾದ್ರು. ಇದು ಬಹಳ ಅಪರೂಪ, ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ. ಅಲ್ಲಿ ಮುಂದೆ ಬರತಕ್ಕಂಥ ಅನೇಕ ನಾಯಕರು
ತಾವು ಮುಂದುವರ್ತಕ್ಕಂಥದ್ದು ತಾವು ಅಧಿಕಾರ ಹಿಡಿಯೋದು ಹೇಗೆ ಅಂತ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಇತರ ಕಾರ್ಯಕರ್ತರನ್ನ ಬೆಳೆಸಬೇಕು, ಅವರನ್ನು ಮುಂತರಬೇಕು, ಅವರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಗುರುತಿಸಬೇಕು, ಹೀಗೆ ಯೋಚನೆ ಮಾಡ್ತಕ್ಕಂಥವರು ಅಪರೂಪ. ಆದ್ರೆ ಅನಂತಕುಮಾರ್ ಈ ಅಪರೂಪದ ಒಂದು ಗುಂಪಿಗೆ ಸೇರಿದಂಥವರಾಗಿದ್ದರು. ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಗುಣವನ್ನ, ಸಾಮರ್ಥ್ಯವನ್ನ, ಶಕ್ತಿಯನ್ನ ಗುರುತಿಸಿದ್ರು. ಸಾಮಾನ್ಯ ಕಾರ್ಯಕರ್ತರು ಅನ್ನೋಂಥವರಲ್ಲಿಯೂ ಕೂಡ ಶಕ್ತಿಯನ್ನ ತುಂಬಿದ್ರು. ನಿನಗೆ ಸಾಧ್ಯ ಇದೆ, ನೀನು ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲೆ ಅನ್ನುವಂಥ ಮಾತನ್ನ ಹೇಳಿ ಸಾವಿರಾರು ಕಾರ್ಯಕರ್ತರಿಗೆ ಅವರು ಪ್ರೇರಣೆಯನ್ನು ಕೊಟ್ಟು ಅವರನ್ನ ಕಾರ್ಯಕರ್ತರಾಗಿ ರೂಪಿಸಿದ್ರು. ಅವರು ಕೇವಲ ರಾಜಕಾರಣಿ ಆಗಿರಲಿಲ್ಲ, ಸಮಾಜದ ಒಟ್ಟು ಸಮಸ್ಯೆಗಳನ್ನ, ಪರಿಸ್ಥಿತಿಗಳನ್ನ ದೂರಗಾಮಿಯಾಗಿ ಕುರಿತು ಯೋಚನೆ ಮಾಡ್ತಾ ಇದ್ರು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಪಾಲಿಟಿಷಿಯನ್ ಥಿಂಕ್ಸ್ ಆಫ್ ದಿ ನೆಕ್ಸ್ಟ್ ಎಲೆಕ್ಷನ್ಸ್, ಸ್ಟೇಟ್ಸ್ಮನ್ ಥಿಂಕ್ಸ್ ಆಫ್ ದಿ ನೆಕ್ಸ್ಟ್ ಜನರೇಷನ್ ಅಂತ. ಸ್ಟೇಟ್ಮನ್ ಅನ್ನೋಂಥ ಒಬ್ಬ ಧೀಮಂತನಾಗಿರ್ತಕ್ಕಂಥ ಒಬ್ಬ ರಾಜಕೀಯ ದ್ರಷ್ಟಾರ, ಅವನು ಮುಂದಿನ ಪೀಳಿಗೆಯನ್ನು ಕುರಿತು, ಮುಂದೆ ನಮ್ಮ ಸಮಾಜ ಹೇಗಾಗಬೇಕು ಅಂತನ್ನೋದನ್ನು ಕುರಿತು ಯೋಚನೆ ಮಾಡ್ತಾನೆ. ರಾಜಕಾರಣಿಯಾಗಿರ್ತಕ್ಕಂಥವನು ಮುಂದಿನ ಚುನಾವಣೆಗಳನ್ನಷ್ಟು ಕುರಿತು ಮಾತ್ರ ಯೋಚನೆ ಮಾಡ್ತಾನೆ ಅಂತ. ಚುನಾವಣೆಗಳಲ್ಲಿ ಅವರು ಸತತವಾಗಿ ಗೆದ್ದರು. ಈ ವಿಷಯದಲ್ಲೂ ಇದೊಂದು ಬಹುಶಃ ದಾಖಲೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ಒಂದೇ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಸೋಲಿಲ್ಲದೇನೆ 6 ಬಾರಿ ಗೆದ್ದಂಥವರು ಇನ್ಯಾರು ಇದ್ದಂತೆ ನನಗೆ ನೆನಪಿಗೆ ಬರ್ತಾ ಇಲ್ಲ. ಹೀಗೆ ಜನರ ವಿಶ್ವಾಸವನ್ನು ಗಳಿಸಿದ್ದು, ಜನರಲ್ಲಿ ಒಂದು ರೀತಿಯ ಆ ಒಂದು ಉತ್ಸಾಹವನ್ನು ತುಂಬಿದ್ದು, ಕಾರ್ಯಕರ್ತರ ಒಂದು ಪಡೆಯನ್ನು ಕಟ್ಟಿದ್ದು, ಅವರಲ್ಲಿ ಒಂದು ಧ್ಯೇಯವಾದದ ಆ ಒಂದು ಮನೋಭಾವವನ್ನು ಬಿತ್ತಿದ್ದು, ಇದು ಅನಂತಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ವಿಶೇಷವಾಗಿ ಕಂಡುಬರತಕ್ಕಂಥ ಸಂಗತಿ. ಅವರ ಜೊತೆ ಜೊತೆಗೆ ತೇಜಸ್ವಿನಿ ಅವರು ಕೂಡ ಜೊತೆಗೂಡಿ ಕೆಲಸ ಮಾಡಿದ್ರು. ನನಗೆ ಬಹಳ ವಿಶೇಷ ಅಂತ ಅನ್ಸೋದು ಅಂತಂದ್ರೆ, ಇಷ್ಟು ಪ್ರಭಾವಿ ರಾಜಕಾರಣಿಯಾಗಿ ಅವರ ಜೊತೆಗಾತಿಯಾಗಿದ್ದಂಥ ಪತ್ನಿ ಅವರು ರಾಜಕೀಯದಲ್ಲಿ ತಾನು ಪ್ರವೇಶ ಮಾಡೋಕೆ ಹೋಗಲೇ ಇಲ್ಲ. ಅವ್ರು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ಪ್ರವೇಶ ಮಾಡಲೂ ಇಲ್ಲ. ಎಲ್ಲೋ ತಾನು ಚುನಾವಣೆಗೆ ನಿಂತ್ಕೋಬೇಕು, ತಾನು ಅಧಿಕಾರದ ಸ್ಥಾನಕ್ಕೆ ಬರಬೇಕು ಅಂತನ್ನುವಂಥ ಬಯಕೆ ಅಪೇಕ್ಷೆಯನ್ನು ಕಿಂಚಿತ್ತೂ ಹೊಂದಿರಲಿಲ್ಲ. ಒಬ್ಬ ನಿಸ್ವಾರ್ಥ ಸಮಾಜ ಸೇವಕಿಯಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರು. ಹಿಂದಿಯಲ್ಲಿ ಒಂದು ಮಾತಿದೆ, ಸೋನೆ ಮೇ ಸುಗಂಧ ಹೈ ಅಂತ ಹೇಳಿ, ಚಿನ್ನದಲ್ಲಿ ಸುಗಂಧ ಇದೆ ಅಂತ ಹೇಳಿ. ಅನಂತಕುಮಾರ್ ಅವರ ವ್ಯಕ್ತಿತ್ವ ಚಿನ್ನ ಆಗಿದ್ರೆ ಅದಕ್ಕೆ ಸುಗಂಧದ ಲೇಪನೆಯನ್ನು ಮಾಡಿದಂಥವರು ತೇಜಸ್ವಿನಿ ಅವರು. ಹೀಗಾಗಿ ಅವರಿಬ್ಬರ ಜೋಡಿ ಒಂದು ಅಪರೂಪದ ಜೋಡಿ ಆಯಿತು. ತೇಜಸ್ವಿನಿ ಅವರ ಈ ಕಾರ್ಯ, ಅನಂತಕುಮಾರ್ ಅವರ ಒಂದು ಮಾರ್ಗದರ್ಶನ, ಅವರ ಪ್ರೇರಣೆಯಲ್ಲಿ ಮುಂದುವರಿತು. ಅನಂತಕುಮಾರ್ ಇದ್ರ ಹಿಂದ್ಗಡೆ ಇದ್ದಂತಹ ಬಹಳ ದೊಡ್ಡ ಶಕ್ತಿಯಾಗಿದ್ರು. ಆದ್ರೆ ಅನಂತಕುಮಾರ್ ಅವರ ನಿಧನದ ನಂತರ ಅವರದನ್ನ ನಿಲ್ಲಿಸಲಿಲ್ಲ. 3 ದಿನದಿಂದನೆ ಅವರು ಈ ಕೆಲಸದಲ್ಲಿ ಮತ್ತೆ ತೊಡಗಿ ಈ ದೇಶಾದ್ಯಂತ ಇವತ್ತಿನ ದಿವಸ ಈ ಒಂದು ಚಟುವಟಿಕೆ ವಿಸ್ತಾರಗೊಳ್ಳೋದ್ರಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಅಧಿಕಾರದಲ್ಲಿ ಇದ್ದಾಗ ಅನಂತಕುಮಾರ್ ಅವರು ಅನೇಕ ಬಹಳ ಮಹತ್ವದ ಯೋಜನೆಗಳನ್ನು ಕೈಗೊಂಡರು. ಅದು ವಿಮಾನಯಾನದ ಕ್ಷೇತ್ರದಲ್ಲಿರಬಹುದು, ಅಥವಾ ಎಲ್ಲರಿಗೂ ರಸಗೊಬ್ಬರದ ಲಭ್ಯತೆ ಆಗೋ ರೀತಿಯಲ್ಲಿ ಇರತಕ್ಕಂಥದ್ದಿರಬಹುದು. ಈ ರೀತಿಯ ಅನೇಕ ಹೊಸ ಯೋಜನೆಗಳನ್ನ ಒಂದು ಸಂದರ್ಭ ನನಗೂ ಅವ್ರ ಜೊತೆನಲ್ಲಿ ಸ್ವಲ್ಪ ಅವರ ಅಧಿಕಾರ ಅವರ ಮಂತ್ರಿಮಂಡಲದ ಸಂದರ್ಭದಲ್ಲಿ ಸಂಬಂಧ ಒದಗಿ ಬಂದಿದ್ದು ಅಂತಂದ್ರೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಅವರ ವ್ಯಾಪ್ತಿಗೆ ಬಂದಿದ್ದಾಗ, ಸಂಸ್ಕೃತಿ ಮಂತ್ರಿಯಾಗಿದ್ದಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಅಂತನ್ನುವಂಥ ಒಂದು ಸಂಸ್ಥೆ ಏನಿದೆ, ಒಂದು ರೀತಿಯಲ್ಲಿ ಅದೊಂದು ಕಾಂಗ್ರೆಸ್ಸಿನವರ ಒಂದು ಜಾಹೀರಾತ್ ಆಗ್ಬಿಟ್ಟಿತ್ತು. ಕೆಲವು ಕಾಂಗ್ರೆಸ್ ಮುಖಂಡರು ತಮ್ಮ ಹಿಡಿತದಲ್ಲಿ ಅದನ್ನ ಇಟ್ಕೊಂಡು ಅದನ್ನ ಒಂದು ತಮ್ಮ ಚಟುವಟಿಕೆಗಳ ಒಂದು ಆಧಾರವಾಗಿ ಮಾಡಿಕೊಡ್ತಕ್ಕಂಥ ಒಂದು ಸ್ಥಿತಿ ಇತ್ತು. ಆ ಟ್ರಸ್ಟ್ ಅನ್ನ ಬದಲಾವಣೆ ಮಾಡಿ ಅದಕ್ಕೊಂದು ವ್ಯಾಪಕವಾಗಿರ್ತಕ್ಕಂಥ ರೂಪವನ್ನು ಕೊಟ್ಟು ಅನೇಕ ಶ್ರೇಷ್ಠ ಕಲಾವಿದರನ್ನ ವಿದ್ವಾಂಸರನ್ನ ಅದರ ಜೊತೆನಲ್ಲಿ ಜೋಡಿಸಿ ಅದರ ಕೇಂದ್ರಗಳು ಬೇರೆ ಬೇರೆ ಕಡೆಗಳಲ್ಲಿ ಸ್ಥಾಪನೆಯಾಗೋ ಹಾಗೆ ಮಾಡಿದ್ರು. ಬೆಂಗಳೂರಿನಲ್ಲಿ ಇನ್ನೊಂದು ವೈಜಯಂತಿಯ ಕೇಂದ್ರ ಪ್ರಾರಂಭವಾಯಿತು, ಅದಕ್ಕೂ ಅವರೇ ಕಾರಣಕರ್ತರಾದ್ರು. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಜವಾಬ್ದಾರಿ ಇದ್ದಿದ್ರಿಂದ ಅವರ ಜೊತೆನೆಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ನಿಕಟ ಒಡನಾಟ ಬರೋ ಹಾಗಾಯ್ತು. ಯಾವ ಖಾತೆಯನ್ನು ನಿರ್ವಹಣೆ ಮಾಡಿದ್ರು ಆ ಖಾತೆಯಲ್ಲಿ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಸ್ಥಾಪಿಸಿದ್ರು. ಅದೇ ಸಂದರ್ಭದಲ್ಲಿ ಸಂಸ್ಕೃತಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲೇನೆ ಅವರು ಇಡೀ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಕುರಿತು ರಿಫಾರ್ಮ್ಸ್ ಫಾರ್ ರಿಸರ್ಜೆಂಟ್ ರಿಪಬ್ಲಿಕ್ ಅಂತ ಹೆಸರಿನಲ್ಲಿ ಈ ನಮ್ಮ
ಗಣರಾಜ್ಯೋತ್ಸವದ 50ನೇ ವರ್ಷದ ಸಂದರ್ಭದಲ್ಲಿ ಐದಾರು ವಿಷಯಗಳನ್ನು ಕುರಿತು ಯಾವ ರೀತಿಯ ಸುಧಾರಣೆಗಳಾಗಬೇಕು ಅಂತ ಕುರಿತು ಒಂದು ಚರ್ಚೆ ಸಂವಾದವನ್ನು ಎಲ್ಲ ವಿದ್ವಾಂಸರನ್ನು ಕರೆದು ಮಾಡಿಸಿದ್ವಿ. ಹೀಗೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಧ್ಯೇಯವಾದಿ ವ್ಯಕ್ತಿಯಾಗಿ ದೂರದರ್ಶಿಯಾಗಿ ಒಬ್ಬ ದ್ರಷ್ಟಾರನಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಸ್ಥಾಪಿಸಿದರು. ಮಹಾ ವ್ಯಕ್ತಿಗಳು ಕೇವಲ ತಮ್ಮೊಬ್ಬರಿಗೋಸ್ಕರವಾಗಿ ಬದುಕಲ್ಲ, ಅವರು ಇಡೀ ಸಮಾಜಕ್ಕೆ ತಮ್ಮ ಸುತ್ತಮುತ್ತವರಿಗೆ ಒಂದು ಹೊಸ ದೃಷ್ಟಿಯನ್ನ ಹೊಸ ಸ್ಫೂರ್ತಿಯನ್ನು ಕೊಡ್ತಾರೆ. ಇವತ್ತಿನ ದಿವಸ ಅನಂತಕುಮಾರ್ ಅವರನ್ನ ನಾವು ನೆನಪು ಮಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ ಅವರು ದೈಹಿಕವಾಗಿ ನಮ್ಮ ಕಣ್ಣೆದುರುಗಳೇ ಇಲ್ಲ, ಆದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ, ಅವರು ನೀಡಿರ್ತಕ್ಕಂಥ ಸ್ಫೂರ್ತಿ ಇದು ಚಿರಂತನವಾಗಿರುವಂಥದ್ದು. ಅದನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದ್ದೆ. ಅವರು ಯಾವ ಕನಸನ್ನ ಕಂಡಿದ್ರು ಆ ಕನಸನ್ನ ನನಸು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಅಭಿಮಾನ, ಅವರ ಬಗ್ಗೆ ಯಾರ್ಯಾರು ಅಭಿಮಾನವನ್ನು ತಳೆದಿದ್ದಾರೆ ಅವರೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಅನಂತಕುಮಾರ್ ಪ್ರತಿಷ್ಠಾನವು ಕೂಡ ಕಾರ್ಯಯೋಜನೆಯನ್ನು ಹಾಕಿಕೊಳ್ತಾ ಇದೆ. ಅವರ ನೆನಪು ಚಿರಸ್ಥಾಯಿ ಆಗಬೇಕು ಅಂತನ್ನುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಯೋಜನೆಯನ್ನು ಮಾಡ್ತಾ ಇದೆ. ಇದಕ್ಕೂ ಕೂಡ ಎಲ್ಲರೂ ಸಹಕರಿಸ್ತಾ ಅವರ ನೆನಪು ಶಾಶ್ವತವಾಗಿ ಉಳಿಯೋ ಹಾಗೆ ಅವರ ಮನಸ್ಸಿನಲ್ಲಿದ್ದಂತಹ ಕಲ್ಪನೆ ಸಾಕಾರಗೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಸ್ವಲ್ಪ ಮಟ್ಟಿಗೆ ಕೈಜೋಡಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಿದ್ರೆ ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಿದಂತೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಅನಂತಕುಮಾರ್ ಪ್ರತಿಷ್ಠಾನದ ದೊಡ್ಡ ಬಲವಾಗಿರುವಂತಹ ಹಿರಿಯ ಶಿಕ್ಷಣ ತಜ್ಞರು ಪ್ರೊಫೆಸರ್ ಕೃಷ್ಣ ಭಟ್ಟ ಅವರು ತಮ್ಮ ನುಡಿಗಳನ್ನ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಅನಂತ ನಮನ ಸಾಧ್ಯವಾಗಿದೆ. ಆ ಮುಖೇನ ಹೊಸ ಹೊಳಹು, ಹೊಸ ಮಿಂಚು, ಹೊಸ ಹೆಜ್ಜೆ, ಹೊಸ ಚಿಂತನೆಗಳಿಗೂ ಸಹ ದಾರಿಯಾಗಿದೆ. ಇದನ್ನ ಆಗು ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸುವಂತಹ ಹೊತ್ತಿದು. ಅದಮ್ಯ ಚೇತನ ಮತ್ತು ಅನಂತಕುಮಾರ್ ಪ್ರತಿಷ್ಠಾನದ ಪರವಾಗಿ ವಂದನಾರ್ಪಣಾ ಕಾರ್ಯಕ್ರಮದ ಹೊಣೆಯನ್ನ ಹೊತ್ತಿದ್ದಾರೆ ಪೂರ್ಣಪ್ರಜ್ಞ ಅವರು. ಧನ್ಯವಾದಗಳು. ಅಪರೂಪದ ವ್ಯಕ್ತಿತ್ವ, ಹಾಗೆ ಅದಮ್ಯವಾದಂತಹ ಕರ್ತೃತ್ವ ಶಕ್ತಿ, ಹಾಗೂ ರಾಷ್ಟ್ರೋದ್ಧಾರದ ನೇತೃತ್ವವನ್ನು ಹೊಂದಿದಂತಹ ಅಪರೂಪದ ವ್ಯಕ್ತಿ ಅನಂತಕುಮಾರ್ ಅವರಾಗಿದ್ದರು. ಅವರ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ, ಅವರ ಬರ್ತ್ ಆನಿವರ್ಸರಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ವಂದನೆಗಳನ್ನ ತಿಳಿಸೋದು ನನ್ನ ಕರ್ತವ್ಯ ಹಾಗೂ ಹೊಣೆ ಕೂಡ. ರಕ್ಷಣಾ ಮಂತ್ರಿಗಳಂತ ಶ್ರೀಯುತ ರಾಜನಾಥ್ ಸಿಂಗ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ರು. ಅನಂತಕುಮಾರ್ ಅವ್ರನ್ನ ನೆನೆಸ್ಕೊಂಡ್ರು, ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದಮ್ಯ ಚೇತನ ಹಾಗೂ ಅನಂತಕುಮಾರ್ ಪ್ರತಿಷ್ಠಾನದ ಪರವಾಗಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ರು, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯದ ಹಲವಾರು ಮಂತ್ರಿಗಳು, ಶ್ರೀಯುತ ಗೋವಿಂದ ಕಾರಜೋಳ ಅವರು, ಶ್ರೀಯುತ ವಿ ಸೋಮಣ್ಣ ಅವರು, ಶ್ರೀಯುತ ಮುರುಗೇಶ್ ನಿರಾಣಿ ಅವರು ಹಾಗೂ ಶ್ರೀಯುತ ಕೆಎಸ್ ಈಶ್ವರಪ್ಪ, ಶ್ರೀ ಬಿ ಸಿ ನಾಗೇಶ್ ಇವರೆಲ್ಲರೂ ಕೂಡ ಆಗಮಿಸಿ ಅವರ ಒಡನಾಟ ಅನಂತಕುಮಾರ್ ಅವರ ಜೊತೆಗೆ ಹೇಗಿತ್ತು ಅಂತ ತಿಳಿಸ್ಕೊಟ್ರು. ಕಣ್ ತುಂಬಿ ಬಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರೆಲ್ಲರಿಗೂ ಕೂಡ ಅದಮ್ಯ ಚೇತನ ಹಾಗೂ ಅನಂತಕುಮಾರ್ ಪ್ರತಿಷ್ಠಾನದ ಪರವಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಮಾಜಿ ಮಂತ್ರಿಗಳಾದಂತಹ ಶ್ರೀಯುತ ಎಸ್ ಕೆ ಬೆಳ್ಳುಬಿ ಅವರಿದ್ದಾರೆ, ಶ್ರೀಯುತ ಎನ್ ಕುಮಾರ್ ಅವರು, ಶ್ರೀ ನಾಗಾಭರಣ ಅವರು, ಪಿ ಸಿ ಮೋಹನ್ ಅವರು ಹಾಗೂ ಶ್ರೀ ತೇಜಸ್ವಿ ಸೂರ್ಯ ಅವರು ಕೂಡ ನಮ್ಮೊಂದಿಗೆ ಸೇರ್ಕೊಂಡಿದ್ರು. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಇವತ್ತು ಗೋರಖ್ಪುರ್ನ ವೈಸ್ ಚಾನ್ಸಲರ್ ಆದಂತಹ ಶ್ರೀಯುತ ರಾಜೇಶ್ ಸಿನ್ಹಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರ ನಮ್ಮೊಂದಿಗೆ ಒಂದು ಎಂಒಯು ಮಾಡ್ಕೊಂಡಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ವಂದನೆಗಳು. ಆನೂರ್ ಅನಂತ್ ಕೃಷ್ಣ ಶರ್ಮಾ ಅವರು, ಸದಾಶಿವ ಅವರು ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ, ಚಂದ ಗಣಿಸ್ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಸಾಧ್ಯ ಆಗ್ಲಿಕ್ಕೆ ನಮ್ಮ ಜೊತೆನಲ್ಲಿ ಬೆನ್ನೆಲುಬಾಗಿ ಹಗಲು ರಾತ್ರಿ ದುಡಿದಂತವರು ಶ್ರೀಯುತ ವಿಷ್ಣುಕಾಂತ್ ಚಟ್ಪಲ್ಲಿ ಅವರು, ನಮ್ಮೆಲ್ಲರ ಹಿರಿಯಾದಂತಹ ಶ್ರೀಯುತ ಪಿ ವಿ ಕೃಷ್ಣ ಭಟ್ ಅವರು, ಡಿ ಆರ್ ಸುಬ್ರಹ್ಮಣ್ಯ ಅವರು, ಗೋಪಾಲ್ ಟಿ ಎಸ್ ಅವರು, ಪ್ರದೀಪ್ ಓಕ್, ಐಶ್ವರ್ಯ ಅನಂತಕುಮಾರ್, ದಿವ್ಯೇಶ್, ವಿಜೇತ, ಹಾಗೂ ಈ ಕಾರ್ಯಕ್ರಮ ಚಂದಗಾಣಿಸ್ಕೊಟ್ಟಂತಹ ಶ್ರೀಯುತ ಅಪರ್ಣ ಅವರು, ತಪ್ಪಾಗಿದೆ, ರವಿ ಸುಬ್ರಹ್ಮಣ್ಯ ಅವರು ಕೂಡ ಸೇರ್ಕೊಂಡಿದ್ರು, ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳು. ಇವೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ಸಾಧ್ಯ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಶ್ರೀಮತಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು, ಅವರ
ಇಷ್ಟೆಲ್ಲ ಪಡೆಯ ನಡುವೆ ಕೂಡ ನಮಗೆ ಪ್ರೋತ್ಸಾಹ ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರು ಹಾಗೂ ಯೂಟ್ಯೂಬ್ನಲ್ಲಿ ಇದನ್ನು ನೋಡ್ತಾ ಇರುವಂತವರು ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಚಂದ ಕಾಣಿಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಅನಂತ ನಮನ, ಇದು ಅನಂತ ಯಾನ. ಈ ಯಾನ, ಈ ಪಯಣ ಹೀಗೆ ನಿರಂತರವಾಗಿ ನಿತ್ಯೋತ್ಸವವಾಗಲಿದೆ. ನೀವೆಲ್ಲರೂ ಬನ್ನಿ, ಜೊತೆಯಾಗಿ ಅದಮ್ಯ ಚೇತನವನ್ನ ಇನ್ನಷ್ಟು ಬಲಗೊಳಿಸಿಕೊಳ್ಳೋಣ, ಇನ್ನಷ್ಟು ಹೃದಯಗಳನ್ನ ಬದುಕನ್ನ ಬೆಳಗೋಣ. ಪ್ರತಿಯೋರ್ವರಿಗೂ ಮತ್ತೊಮ್ಮೆ ನಮ್ಮ ನಮನಗಳು. ಅನಂತದ ಆಕಾಶ ಏನಿದು, ಬಹುಶಃ ಒಂದು 2 ವರ್ಷಗಳ ಹಿಂದೆ ಅನಂತಕುಮಾರ್ ಅವರ ನೆನಪಿನಲ್ಲಿ ಸಾಧ್ಯವಾದಂತ ಒಂದು ರಚನೆ. ಆ ಅನಂತದ ಆಕಾಶದ ಆ ವಿಡಿಯೋ ಪ್ರದರ್ಶನದ ಮುಖೇನ ಇನ್ನೇರ ಪ್ರಸಾರವನ್ನ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. Thank you.
ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ಅದಮ್ಯ ಚೇತನ ಮತ್ತು ಅನಂತಕುಮಾರ್ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.